ನಮಸ್ಕಾರ, ಶುಭ ಸಂಜೆ, ಗುಡ್ ಈವ್ನಿಂಗ್. ಅಮೋಘ್ ಟಿವಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಸೊ ಇದು ಪ್ರತಿ ವರ್ಷ ಪ್ರತಿ ನವೆಂಬರ್ನಲ್ಲಿ ಅಥವಾ ಕನ್ನಡ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಕನ್ನಡಿಗರು, ನಾವು ಹೃದಯ ವಿಶಾಲತೆ ಉಳ್ಳವರು ಅಂತ ಹೇಳ್ಕೊಳ್ತೀವಿ. ಈಗಲೂ ಕೂಡ ನಾವು ನವೆಂಬರ್ ಮಾಸದಲ್ಲಿ ಇದ್ದೇವೆ. ಕನ್ನಡ ಏಕೀಕರಣ ಚಳವಳಿಗಳು, ಹೋರಾಟಗಳು, ಗೋಕಾಕ್ ಚಳವಳಿಗಳು, ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಅನೇಕ ಮಾತುಗಳನ್ನು ನಾವು ಪುನರುಚ್ಚಾರ ಮಾಡ್ತಾನೆ ಇರ್ತೀವಿ. ಈ ನಿಟ್ಟಿನಲ್ಲಿ ನಾವು ಎಷ್ಟರ ಮಟ್ಟಿಗೆ ಕನ್ನಡವನ್ನ ಉಳಿಸ್ತಾ ಇದ್ದೇವೆ, ಕನ್ನಡವನ್ನ ಬೆಳೆಸ್ತಾ ಇದ್ದೇವೆ, ಕನ್ನಡವನ್ನ ಗಳಿಸ್ತಾ ಇದ್ದೇವೆ ಅನ್ನುವಂಥದ್ದೇ ನಮಗೆ ನಾವು ಹಾಕಿಕೊಳ್ಳಬೇಕಾದಂತಹ ಪ್ರಶ್ನೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಪರಿಷತ್ತಿಗೆ ಚುನಾವಣೆಗಳು ನಡೆಯುತ್ತವೆ. ಪ್ರತಿ ತಾಲೂಕಿನಲ್ಲಿಯೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತುಗಳಿದ್ದಾವೆ. ಅದಕ್ಕೊಬ್ಬರು ಅಧ್ಯಕ್ಷರುಗಳಿರ್ತಾರೆ, ಜಿಲ್ಲೆಯ ಅಧ್ಯಕ್ಷರಿರ್ತಾರೆ, ರಾಜ್ಯ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರುಗಳಿರ್ತಾರೆ. ಇದರ ಕಾರ್ಯವ್ಯಾಪ್ತಿಯು ಕೂಡ, ಪರಿಷತ್ತಿನ ಕಾರ್ಯವ್ಯಾಪ್ತಿಯು ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಇತ್ತೀಚಿನ ಚುನಾವಣೆಗಳಂತೆಯೇ ಕೂಡ ಈ ಚುನಾವಣೆಗಳು ಕೂಡ ರಾಜಕೀಯಕರಣಗೊಳ್ತಾ ಇದ್ದಾವ ಅನ್ನುವಂತಹ ಅನುಮಾನಗಳು ನಮ್ಮನ್ನ ಕಾಡದೇ ಇರೋದು ಖಂಡಿತವಾಗಿಯೂ ಪ್ರಶ್ನೆಯಾಗಿ ಉಳಿಯುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ನಾವು ತುಮಕೂರು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಭ್ಯರ್ಥಿಗಳು, ಅಧ್ಯಕ್ಷ ಆಕಾಂಕ್ಷಿಗಳು ಏನು ಹೇಳ್ತಾರೆ. ಈ ಬಾರಿ 21ನೇ ತಾರೀಕು ಅಂದ್ರೆ ಪೋಸ್ಟ್ ಪೋನ್ ಆಗ್ತಾ 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 ಬಂದು ಈ ಬಾರಿ ನವೆಂಬರ್ 21ನೇ ತಾರೀಕೆ ಈ ಒಂದು ಎಲೆಕ್ಷನ್ ಚುನಾವಣೆ ನಡೀತಾ ಇದೆ. ಚುನಾವಣೆ ಏನು ಭರ್ಜರಿಯಾಗಿ ನಡೀತಾ ಇರುವಂತದ್ದು ಅಂದ್ರೆ ಈಗಾಗಲೇ ಎಲ್ಲರ ಮನವೊಲಿಸುವಂತಹ ಕೆಲಸಗಳು ಕೂಡ ಆಗಿದೆ. ಒಂದು ಫೈನಲ್ ಟಚ್ ಅಷ್ಟೇ ಆಗ್ಬೇಕು, ಒಂದು ಅಂತಿಮ ಸ್ಪರ್ಶ ಅಷ್ಟೇ ಆಗಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅಭ್ಯರ್ಥಿ ಆಕಾಂಕ್ಷಿಗಳು ಅಥವಾ ಅಧ್ಯಕ್ಷ ಅಭ್ಯರ್ಥಿಗಳು ಏನ್ ಹೇಳ್ತಾರೆ. ನಾಲ್ವರು, ಒಟ್ಟು 6 ಜನ ಇದ್ದಾರೆ ಕನ್ನಡದಲ್ಲಿ, ನಾಲ್ವರು, ಅದರ ಪೈಕಿ ನಾಲ್ವರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಹಾಜರಾಗಿದ್ದಾರೆ. ಅವರೆಲ್ಲರ ಜೊತೆ ಮಾತನಾಡೋಣ. ಮೊದಲನೇದಾಗಿ ನಾನು ಪರಿಚಯ ಮಾಡಿಕೊಡ್ತೀನಿ ಅವರೆಲ್ಲರೂ. ಸೊ ಮೊದಲನೇದಾಗಿ ನನ್ನ ಎಡಭಾಗದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿ ಸಿ ಶೈಲಾ ನಾಗರಾಜ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿವೃತ್ತ ಪಿ ಯು ಡಿ ಡಿ ಕೆ ಎಸ್ ಸಿದ್ದಲಿಂಗಪ್ಪನವರಿದ್ದಾರೆ ಸರ್. ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಸ್ವಾಗತ. ನಮಸ್ತೆ, ತಮಗೂ ನಮಸ್ಕಾರ. ಎಸ್. ಹಾಗೆ ತುರುವೇಕೆರೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಸಾಶಿ ದೇವರಾಜ್ ಅವರಿದ್ದಾರೆ ಸರ್. ತಮಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ. ಸ್ವಾಗತ. ನಮಸ್ಕಾರ. ಹಾಗೆ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಪ್ರೊಫೆಸರ್ ಡಿ ಚಂದ್ರಪ್ಪ ಅವರಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಮೊದಲನೇದಾಗಿ ನಾನು ಹಿರಿಯರಿಂದ ಆರಂಭ ಮಾಡ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾಳಗ ಆರಂಭ ಆಗ್ತಾ ಇದೆಯಾ? ಯಾಕಂದ್ರೆ ನೀವು ಈಗಾಗಲೇ ಇದರಲ್ಲಿ ಪಳಗಿರುವಂತವರು, ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥವರು, ಅನೇಕ ವರ್ಷಗಳ ಕಾಲ ತಾವು ಉಪನ್ಯಾಸಕರಾಗಿದ್ದುಕೊಂಡು, ಪ್ರೊಫೆಸರ್ ಆಗಿದ್ದುಕೊಂಡು ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ಕಾರಣರಾದಂಥವರು, ಇವತ್ತಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಸ್ಪರ್ಧೆಯ ಆಕಾಂಕ್ಷೆಯ ಸ್ಪರ್ಧಾಳು ಕೂಡ ನೀವು ಆಗಿದ್ದೀರಿ. ಮೊದಲನೇ ಮಾತು, ಕನ್ನಡ ತಾಯಿಗೆ ಮೊದಲಿಗೆ ನಮಸ್ಕರಿಸುತ್ತಾ ಕನ್ನಡ ಭಾಷೆಯ, ಸಾಹಿತ್ಯದ, ಸಂಸ್ಕೃತಿಯ ಇತಿಹಾಸ ನನ್ನ ಬದುಕಿನಲ್ಲಿ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ನಾನು ಕನ್ನಡ MA ಮಾಡಿದ್ದು ಬೆಂಗಳೂರು ಯೂನಿವರ್ಸಿಟಿಯೊಳಗೆ. ನಮಗೆ ಪಾಠ ಮಾಡಿದ ಪ್ರತಿಯೊಬ್ಬ ಗುರುವು ಸಹ ಇವತ್ತು ಪೂಜನಾರ್ಹ್ಯ. ಜೆ ಶಿವರುದ್ರಪ್ಪನವರು, ಎಂ ಸಿ ರಂಚಮುಖಿಯವರು, ಡಾಕ್ಟರ್ ಚಿರಣ್ಮೂರ್ತಿಯವರು, ಲಕ್ಷ್ಮೀನಾರಾಯಣ ಭಟ್ರು, ಎಚ್ ಕೆ ಜಯದೇವರು, ಅದ್ಭುತವಾದ ವಿದ್ವಾಂಸರು. ಇವತ್ತು ನಾನು ನನ್ನ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಲೈಬ್ರರಿ ಮೇಂಟೇನ್ ಮಾಡ್ಕೊಂಡು, ಕನ್ನಡ ಸ್ಟಡಿ ರೂಮ್ ಮಾಡ್ಕೊಂಡು ಅದರಲ್ಲಿ ಇವರೆಲ್ಲರೂ ಪೂಜೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಾನು ನಿರಂತರವಾಗಿ ಕನ್ನಡ ಅಧ್ಯಾಪನೆ ಬಂದಿರ್ತಕ್ಕಂಥವನು. ಮೊದಲಿಗೆ ಸಿದ್ದಶ್ರೀ ಕಾಲೇಜಲ್ಲಿ ಹೈಸ್ಕೂಲ್ ಮೇಸ್ಟರ್ ಆಗಿದ್ದೆ, ಮತ್ತೆ ಸಿದ್ದಗಂಗಾ ಮಠದಲ್ಲಿ ಜೂನಿಯರ್ ಲೆಕ್ಚರರ್ ಆಗಿ, ಆಮೇಲೆ ಇವರಿ ಕಾಲೇಜ್ ಲೆಕ್ಚರರ್ ಆಗಿ, ಹಿರಿಯರಿಗೆ ತಂದೆ ತಾಯಿ ಸಮಾನದ ವ್ಯಕ್ತಿಗಳಿಗೆ ನಾನು ಪಾಠ ಮಾಡಿದ್ದೀನಿ ಮತ್ತು ಅವರ ಆಶೀರ್ವಾದ ಪಡೆದಿರ್ತಕ್ಕಂಥವನು. ನಂತರ ಸಿದ್ದಗಂಗಾ ಪ್ರಥಮ ದರ್ಜೆ ಕಾಲೇಜಲ್ಲಿ 1975 ಸೆಪ್ಟೆಂಬರ್ 18 ನಾನು ಪ್ರಾಧ್ಯಾಪಕನಾಗಿ ಅಧ್ಯಾಪಕನಾಗಿ ಸೇರ್ಕೊಂಡ ಮೇಲೆ ನಿರಂತರವಾಗಿ ರಾತ್ರಿ ಅಗಲು, ಈವ್ನಿಂಗ್ ಕಾಲೇಜ್ ರಾತ್ರಿ ಆದರೆ ಅಗಲತ್ತು, ಮಹಿಳಾ ಮತ್ತೆ ಬಾಲಕರ ಕಾಲೇಜಲ್ಲಿ ನಿರಂತರ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವನು. ಕನ್ನಡ ಸಾಹಿತ್ಯದ ಇತಿಹಾಸವನ್ನು ನಾವು ತೊಡಗಿದರೆ ಇತಿಹಾಸದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ಬೋದು, ದಿನಗಟ್ಟಲೆ ಮಾತಾಡ್ಬೋದು. ಇವತ್ತು ಜನಗಳಿಗೆ ನಾವು ಮಾತಾಡ್ತಕ್ಕಂಥದ್ದು ಹಲ್ಮಿಡಿ ಶಾಸನ ಇದೆ, ಕರುರಾಜ ಮಾರ್ಗ ಇದೆ, ಜೈನ ಧರ್ಮದ ಕಾವ್ಯಗಳಿವೆ, ಮತ್ತೆ ಅದರಂತೆ ಅದ್ಭುತವಾದ ಇಡೀ ಕನ್ನಡ ಪರಂಪರೆಯೇ ಬದಲಾವಣೆ ಮಾಡ್ತಕ್ಕಂಥದ್ದು.
ಸಂಸ್ಕೃತಿ ಬದಲಾವಣೆ ಮಾಡ್ತಕ್ಕಂಥದ್ದು, ಹಾಗೆ ಭಾಷೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಮತ್ತೆ ಪರಂಪರೆಯನ್ನ ಜಾತ್ಯಾತೀತತೆಯನ್ನ ಗುರ್ಸಕ್ ಹೋಗ್ಬಿಟ್ರೆ ಶರಣರ ಆ ವಚನ ಧರ್ಮದ ಇಡೀ ಪ್ರಪಂಚಾದ್ಯಂತ ಒಂಥರ ಹೆಂಗೆ ಬೆಳಕಿನಂತೆ ಬರ್ತಾ ಇರ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥ ಅಳಗನ್ನಡವನ್ನ ಅಲ್ಲಿ ಮರುಗೊಳಿಸಿ ಅಂಡೆಯನ್ನು ಕವಿಗಳು ಬರ್ತವೆ. ನಂತರ ನವ್ಯ ನವೋದಯ ಮತ್ತೆ ಪ್ರಗತಿಶೀಲ ಇವೆಲ್ಲ ಪರಂಪರೆಗಳು ನಡ್ಕೊಂಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಈ ಹಿನ್ನೆಲೆ ಒಳಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿ ಇಟ್ಕೊಂಡು ಬೆಂಬಲಿಗನಾಗಿ ಪ್ರೋತ್ಸಾಹನಾಗಿ 20-30 ವರ್ಷದಿಂದ ನಡ್ಕೊಂಡು ಬಂದಿದ್ದೀನಿ. ಅದರೊಂದಿಗೆ ನಾನು 2008 ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ್ರು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಇದು ಕನ್ನಡ ನುಡಿ ಕನ್ನಡ ಭಾಷೆ ಸಾಹಿತ್ಯ. ಸರ್, ತಾವು ಈಗ ಒಂದು ಕಡೆ ಈ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಜೊತೆಗೆ ಪೈಪೋಟಿ ಕೂಡ ಇದೆ, ಒಂದು ಆಸೆ ಅಂತೂ ಖಂಡಿತ ಇದೆ, ನಾನು ಗೆದ್ದರೆ ಏನಾದ್ರೂ ಮಾಡಲೇಬೇಕು ಅನ್ನುವಂಥದ್ದು. ಯಾಕೆ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು, ನೀವು ಯಾಕೆ ಗೆಲ್ಬೇಕು, ಅಧ್ಯಕ್ಷ ಸ್ಥಾನ ನಿಮ್ಗೆ ಯಾಕೆ ಬೇಕು ಅಂತ? ಸರ್, ಈ ಬಾರಿ ಯಾಕೆ ಆಯ್ಕೆ ಮಾಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ದೇವರಾಜ್ ಅವ್ರನ್ನ ಅಂತ ಅಂದ್ರೆ, ಈ ಬಾರಿ ಯಾಕೆ ಪ್ರಮುಖವಾಗಿ ದೇವರಾಜ್ ಅವ್ರದೇ ಆಗಿರುತ್ತೆ. ಇದುವರೆಗೂ ಹೋಪ್ ಇದೆ ನಿಮಗೆ? ಖಂಡಿತ ಹೋಪ್ ಇದೆ. ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆ ತುಂಬಾ ವ್ಯಾಪ್ತಿ ದೊಡ್ಡದು. ಆ ಜಿಲ್ಲಾ ವ್ಯಾಪ್ತಿನಲ್ಲಿ 10 ತಾಲೂಕಲ್ಲಿ ಕನ್ನಡವನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಸಂಘಟನೆಯನ್ನ ಮಾಡ್ತಕ್ಕಂಥ ಶಕ್ತಿ ಬೇಕು, ಮತ್ತೆ ಕನ್ನಡ ಪರಿಷತ್ತನ್ನ ಕನ್ನಡದ ಅಜೀವ ಸದಸ್ಯರನ್ನ ಬೆಳೆಸ್ತಕ್ಕಂತಹ ಒಂದು ಹೆಚ್ಚಿನ ಮ್ಯಾನ್ ಪವರ್ ಈ ಒಂದು ಜಿಲ್ಲೆಗೆ ಹಾಕ್ಬೇಕಾಗಿದೆ. ಈಗ ಪಕ್ಕದ ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಗ್ರಾಮಾಂತರ ಆಗಿರ್ಬೋದು, ಕೇವಲ 5 ತಾಲೂಕಲ್ಲಿ ಮಾತ್ರ ಬಂದಿದೆ. ಆದ್ರೆ ತುಮಕೂರು ಜಿಲ್ಲೆ ವ್ಯಾಪ್ತಿ ದೊಡ್ಡದು, ಮತ್ತೆ ಪರಿಷತ್ತಿನಲ್ಲಿ ಇದುವರೆಗೂ ನಮ್ಮ ಹಿರಿಯರಿಗೂ ಹಲವಾರು ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅದನ್ನು ಮೀರ್ ಮಾಡ್ತಕ್ಕಂತಹ ಒಂದು ಶಕ್ತಿ ಬೇಕು. ಯಾಕಂದ್ರೆ ಅಜೀವ ಸದಸ್ಯರ ಸಂಖ್ಯೆ ಹೆಚ್ಚು ಇದ್ದಷ್ಟು ಪರಿಷತ್ತನ್ನ ಕಟ್ಟತಕ್ಕಂಥ ಕೆಲಸವನ್ನ ಜಾಸ್ತಿ ಮಾಡಬಹುದು. ಇಂತ ದೊಡ್ಡ ಜಿಲ್ಲೆ 10 ಜಿಲ್ಲೆ ವ್ಯಾಪ್ತಿ ಹೋದ್ರೂ ಸಹ 12,000-13,000 ಆಸುಪಾಸಿನಲ್ಲಿ ಅಜೀವ ಸದಸ್ಯರಿದ್ದಾರೆ. ಮತ್ತೆ ಎಲ್ರಿಗೂ ಒಂದು ದೊಡ್ಡ ದೊಡ್ಡ ಕನಸು ಇರುತ್ತೆ, ಏನಾದ್ರೂ ಒಂದು ಜೀವಮಾನ ಕೊಡಬೇಕು, ಒಂದು ಅಪ್ಗ್ರೇಡ್ ಮಾಡಬೇಕು ಅಂತ. ಯಾಕಂದ್ರೆ ಇದು ಡಿಜಿಟಲ್ ಯುಗ. ನಾನು ನಮ್ಮ ಹಿರಿಯರನ್ನೆಲ್ಲ ತುಂಬಾ ಗೌರವದಿಂದ ಕಾಣ್ತಾ ಇದ್ದೀನಿ, ಆದ್ರೆ ಇಂಥ ಡಿಜಿಟಲ್ ಯುಗದಲ್ಲಿ ಅದನ್ನು ಅವರಿಂದ ಮೀರಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಹುಮ್ಮಸ್ಸು ನನಗಿದೆ. ಒಂದು ಜಾನಪದ ಲೋಕತರಾಗಿರ್ಬೋದು, ಒಳ್ಳೊಳ್ಳೆ ರಂಗಮಂದಿರಗಳಾಗಿರ್ಬೋದು, ಕನ್ನಡ ಭವನಗಳಾಗಿರ್ಬೋದು, ಈ ತರ ಒಂದು ಹೊಸ ಆಸೆಯೊಂದಿಗೆ ಹೊಸ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ಒಂದು ಮತದಾರರ ಮುಂದೆ ತನ್ನ ಏನು ಸಂಕಲ್ಪ ಮಾಡಿದ್ರೆ ಅದನ್ನ ಈಡೇರಿಸಬೇಕು ಅಂತಂದ್ರೆ ಈ ಬಾರಿ ದೇವರಾಜನ್ನ ಆಯ್ಕೆ ಮಾಡಬೇಕು ಅಂತ. ಸದಿನಗಪ್ಪ ಸರ್, ತಾವು ನಿವೃತ್ತ ಡಿಡಿ ಆಗಿದ್ದಂಥವ್ರು, ಈಗ ನಿಮ್ಮ ಒಂದು ಕನಸು, ಯಾಕೆಂದ್ರೆ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಸಾಮಾನ್ಯವಾದಂತ ಕುರ್ಚಿ ಅಲ್ಲ, ಸುಮ್ಮನೆ ಬಂದು ಕೂತ್ಕೊಂಡು ಹೋಗುವಂಥದ್ದು ಹೌದು, ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ನಾನು ಅಧ್ಯಕ್ಷ ಅನ್ನುವಂಥದ್ದು ಹೇಳಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಆ ಸ್ಥಾನಕ್ಕೆ ಬಹಳ ಗೌರವ ಇದೆ, ಆ ಸ್ಥಾನಕ್ಕೆ ಬಹಳ ತೂಕ ಇದೆ. ತಮ್ಮ ಅಭಿಪ್ರಾಯದಲ್ಲಿ ಯಾಕೆ ಅಧ್ಯಕ್ಷ ಸ್ಥಾನ ಯಾಕೆ ಬೇಕು ಅಂತ? ನೋಡಿ, ನಾನು 2004 ಅಧ್ಯಾಪಕನಾಗಿದ್ದಾಗ, ನನಗೆ 44 ಇದ್ದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ. ಆವಾಗ ನನಗಿನ್ನು 16 ವೃತ್ತಿ ಜೀವನದ ವಯಸ್ಸಿತ್ತು. ಆಗ ನನ್ನ ಮತದಾರರು ಏನು ತೀರ್ಮಾನ ಮಾಡಿದ್ರು, ನೀವು 16 ವಯಸ್ಸು ಕೆಲಸ ಮಾಡಬೇಕಾಗಿದೆ, ಸರ್ಕಾರಿ ಸೇವೆಯಲ್ಲಿದ್ದೀರಿ, 2 ದಿನಗಳು ನಿಮಗೆ ಸಾಧ್ಯ ಆಗಲ್ಲ, ವೃತ್ತಿಯಲ್ಲಿ ನೀವು ನ್ಯಾಯವನ್ನು ಕೊಡಿ, ಪ್ರವೃತ್ತಿಗೆ ಅನಂತರದಲ್ಲಿ ಬಂದಿರತಕ್ಕಂಥ ತೀರ್ಪನ್ನು ಅವತ್ತು ಕೊಟ್ಟಿದ್ರು. ಅದಾದ್ಮೇಲೆ 16 ಕಾಲ ನಾನು ಸೇವೆ ಮಾಡಿ ಕಳೆದ 9 ತಿಂಗಳಿಂದ ನಿವೃತ್ತಿ ಆದ್ಮೇಲೆ ನಾನು ಈ ಒಂದು ಪ್ರವೃತ್ತಿ ಕಡೆ ನಾನು ಬಂದಿದ್ದೀನಿ. ವಿಶೇಷವಾಗಿ ಪ್ರವೃತ್ತಿ ಕಡೆ ಬರೋಕೆ ಅಂದ್ರೆ, ನಾನು ಕಲಿತಿದ್ದು ಕನ್ನಡ, ಕಲಿಸಿದ್ದು ಕನ್ನಡ. ನನಗೆ 37 ಸೇವೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಸಾಹಿತ್ಯವನ್ನು ಬೋಧನೆ ಮಾಡಿದ್ದೇನೆ. ಬೋಧನೆ ಮಾಡ್ತಾ ಮಾಡ್ತಾ ನಾನು ಒಂದಷ್ಟು ಕಲಿತಿದ್ದೇನೆ. ನನ್ನ ಉದ್ದೇಶ ಏನಂತಂದ್ರೆ, ಬುದ್ಧಿ ತಾಲೂಕಿನಲ್ಲಿ ನಾನು 2 ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅವಾಗ ಸನ್ಮಾನ್ಯ ಆದ ಮಾದೇವಪ್ಪನವರು ಜಿಲ್ಲಾಧ್ಯಕ್ಷರಾಗಿದ್ದರು, ಡಿ ವೀರಭದ್ರವರು ಜಿಲ್ಲಾಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲಿ ನಾನು ವಿಶೇಷವಾಗಿ ಪ್ರೊಫೆಸರ್ ಕೆ ಜಿ ನಾಗರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಬುದ್ಧಿಮೆ ನಡೆಸಿದ್ದೇನೆ, ಸ್ಮರಣ ಸಂಚಿಕೆಯನ್ನು ತಂದಿದ್ದೇನೆ. ಅದಾದ್ಮೇಲೆ ಈ ಪಂಕಜಾರವರು ಪಾಗೋಡವರು ಅವರ ಅಧ್ಯಕ್ಷತೆಯಲ್ಲಿ ಲೇಖಕರ ಸಂಘದ ಸಹಕಾರದೊಂದಿಗೆ ನಾವೊಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕೂಡ ಮಹಿಳಾ ಲೇಖಕಿಯರ ಸಮ್ಮೇಳನ ಮಾಡಿದ್ದೇನೆ. ಅದಾದ್ಮೇಲೆ ಖ್ಯಾತ ಬಿಟ್ಟು ಶ್ರೀನಿವಾಸರಾವ್ ಅವರ ಅಧ್ಯಕ್ಷತೆಯಲ್ಲಿ 5 ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಬೆಲ್ಲಿ ಸಂಘಟನೆ ಮಾಡಿದ್ದೇನೆ. ಅದಾದ್ಮೇಲೆ 2002 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಅಧ್ಯಕ್ಷತೆ ನೀಡಿದಾಗ ಅದು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಕೇವಲ ವೃತ್ತಿ ಬಿದ್ದಿದ್ದಕ್ಕೋಸ್ಕರ ನಾನು
ಈ ಪರಿಷತ್ತಿನ ಸಂಘಟನೆಯಿಂದ ದೂರ ಇದ್ದಂತ ಆಗಿದ್ರು ಕೂಡ ಪರಿಷತ್ತಿನ ಅವಿನಾಭಾವ ಸಂಬಂಧ ನನಗಿದೆ. ಆ ಕಾರಣಕ್ಕೋಸ್ಕರ ಪರಿಷತ್ತನ್ನ ನಾನು ಇತ್ತೀಚೆಗೆ ನಿವೃತ್ತಿ ಆದ್ಮೇಲೆ ಆಕರ್ಷಿಸಿದೆ. ಜೊತೆಗೆ ಅಂದ್ರೆ ಯಾವಾಗ ನೀವು ವೃತ್ತಿಯಲ್ಲಿ ಇದ್ದಿ ಯಾವಾಗ ನಿಮ್ಮ ಇದ್ದಂತಹ ಕನಸುಗಳನ್ನ ಈಗ ಬಹುಶಃ ಈಡೇರಿಸಬೇಕು ಅನ್ನುವಂತ ಆಕಾಂಕ್ಷೆ ನಿಮಗಿದೆ? ಆಕಾಂಕ್ಷೆ ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು, ನಿಷ್ಕ್ರಿಯವಾಗಬಾರ್ದು, ಕ್ರಿಯಾಶೀಲವಾಗಬೇಕು ಅಂತಕ್ಕಂಥ ಉದ್ದೇಶ ನನಗಿದೆ. ಹಾಗಾಗಿ ನನ್ನ ಕ್ಷೇತ್ರ ಯಾವುದು ಅಂತಂದ್ರೆ ನಾನು ನಿಷ್ಕ್ರಿಯವಾಗೋದ್ರ ಬದಲು ಕ್ರಿಯಾಶೀಲವಾಗ್ತಕ್ಕಂಥ ಒಂದು ಸಾಹಿತ್ಯ ಸೇವೆಯನ್ನ ನಾನು ಮಾಡಬೇಕು. ವಿಶೇಷವಾಗಿ ನಾನು ಒಬ್ಬ ಸಾಹಿತ್ಯ ಪರಿಚಾರಕ ಅಷ್ಟೇ ಹೊರತು ನಾನು ಲೇಖಕನೂ ಅಲ್ಲ, ಕವಿಯೂ ಅಲ್ಲ, ಕೃತಿಕಾರನೂ ಅಲ್ಲ. ವಿಶೇಷವಾಗಿ ನಾನು ಏನಂದ್ರೆ ಸಾಹಿತ್ಯ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಕನ್ನಡದ ಬಗ್ಗೆ ಆಸಕ್ತಿ ಇದೆ, ಕನ್ನಡ ಪರಿಚಾರಕನಾಗಿ ಕೆಲಸ ಮಾಡಬೇಕಂತ ಒಂದು ಉದ್ದೇಶವೇ. ಜಿಲ್ಲಾದ್ಯಂತ ಒಂದು ಪರಿಷತ್ತನ್ನ ಸದೃಢವಾಗಿ ಕ್ರಿಯಾಶೀಲವಾಗಿ ಬಳಸಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ನಾನು ಚುನಾವಣೆಗೆ ನಿಂತಿದ್ದೇನೆ. ನಮ್ಮ ಜೊತೆ ಡಾಕ್ಟರ್ ಬಿ ಸಿ ಶೈಲಾ ನಾಗರಾಜ್ ಅವರಿದ್ದಾರೆ. ಮೇಡಮ್, ನಿಮ್ಮ ಆಯ್ಕೆ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದ್ರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆಯಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಇದು. ಇದು ಸುಖ ಸುಮ್ಮನೆ ವಿಚಾರ ಅಲ್ಲ, ಇದು ಕನ್ನಡವನ್ನ ಬೆಳೆಸುವಂತಹ, ಕನ್ನಡವನ್ನು ಉಳಿಸುವಂತಹ, ಕನ್ನಡವನ್ನ ಹರಡುವಂತಹ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲೆಯ ಅಧ್ಯಕ್ಷ ಸ್ಥಾನ ನಾನಾಗ್ಲೇ ಹೇಳಿದಾಗ ಅದು ಬಹಳ ಬೆಲೆ ಇದೆ, ಬಹಳ ತೂಕ ಇದೆ ಅನ್ನುವಂಥದ್ದು. ಆ ಅಧ್ಯಕ್ಷ ಸ್ಥಾನಕ್ಕೆ ನೀವು ಯಾಕೆ ಅರ್ಹರು ಅಥವಾ ನನ್ನನ್ನು ಯಾಕೆ ಗೆಲ್ಲಿಸಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತವಾಗಿ ಸರ್, ನಾನು ಈ ಬಾರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವಂಥದ್ದೇ ನನಗಿರುವಂಥ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾದಂಥ ಆಸಕ್ತಿ ಮತ್ತು ಸಾಧನೆಯಿಂದಾಗಿ. ನಾನು ಮೂಲತಃ ಲೇಖಕಿ, ಸುಮಾರು 20 ಪುಸ್ತಕಗಳನ್ನು ಬರೆದಿದ್ದೇನೆ, 5 ಸಂಪಾದಿತ ಕೃತಿಗಳನ್ನು ಕೂಡ ಹೊರತಂದಿದ್ದೇನೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ನಾನು ನಿಕಟವಾಗಿ ಅದರ ಒಂದು ಆಗುಹೋಗುಗಳ ಜೊತೆ ಸಂಘಟನಾತ್ಮಕವಾಗಿ ತೊಡಕೊಂಡಿರುವಂಥವಳು. ಅವೆಲ್ಲದಲ್ಲೇ ನನಗೆ ಸುಮಾರು 11 ರಾಜ್ಯ ಮಟ್ಟದ ಸಾಹಿತ್ಯಿಕ ಪ್ರಶಸ್ತಿಗಳು, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತ ಹೋರಾಟಗಳಿಗೆ ಸಂಬಂಧಪಟ್ಟಂತ ಪ್ರಶಸ್ತಿಗಳು. ಈಗ ನಾನು ಸಾಹಿತಿ, ಸಂಘಟಕಿ, ಹೋರಾಟಗಾರ್ತಿ ಇಷ್ಟು ಕೂಡ ಆಗಿರೋದ್ರಿಂದ ಕನ್ನಡದ ಅನೇಕ ಚಳುವಳಿಗಳಲ್ಲಿ ನಾನು ಭಾಗವಹಿಸಿದೆ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ನಮ್ಮೆಲ್ಲರ ಒಂದು ಪ್ರೀತಿಪೂರ್ವಕವಾಗಿ ಮತ್ತೆ ಒಂದು ಜಿಲ್ಲೆಯ ಒಂದು ಐಕಾನ್ ಆಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭವನ ಈಗಾಗಲೇ ನಿಂತಿದೆ. ಆ ಕನ್ನಡ ಭವನದ ಒಂದು ನೇತೃತ್ವವನ್ನು ಬಹ ರಮಾಕುಮಾರಿ ವಹಿಸಿ ಅದನ್ನ ಎಷ್ಟು ಚೆನ್ನಾಗಿ ಆಗು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲನೂ ಕೂಡ ಆ ಕಾರ್ಯಕಾರಿ ಸಮಿತಿಯಲ್ಲಿದ್ದೋ ಅನ್ನೋ ಹೆಮ್ಮೆ ನಮಗೆ ಯಾವತ್ತೂ ಇದೆ. ಅಂತ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನಿಜವಾದ ಜವಾಬ್ದಾರಿಯನ್ನ ಹೊರಬೇಕು ಅನ್ನೋದು ನನಗೆ ಮೊದಲಿಂದನೂ ಆ ಕನಸು ಇತ್ತು. ರಮಾಕುಮಾರಿ ಅವರ ಟೀಮಿಂದನೇ ನಾನು ಈಗ ಆ ಒಂದು ಸಾಧ್ಯತೆಯನ್ನ ಒಳಗೊಂಡಂತೆ ನಾನು ಕೆಲಸ ಮಾಡಬೇಕು ಅಂತ ಇದ್ದೀನಿ. ಮತ್ತೆ ಈಗಾಗ್ಲೇ ಇಡೀ ಜಿಲ್ಲಾದ್ಯಂತ ಓಡಾಡಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧೀನ ಸದಸ್ಯರನ್ನ ತಲುಪುವಂತ ಕೆಲಸವನ್ನು ಕೂಡ ಮಾಡಿದ್ದೀನಿ. ಬಹುಶಃ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾನು ಎಲ್ಲ ಸದಸ್ಯರನ್ನ ಹಳ್ಳಿ ಹಳ್ಳಿಗೂ ಸಂಚರಿಸಿ ಹಳ್ಳಿ ಹಳ್ಳಿಯಲ್ಲೂ ಹೋಗಿ ಅವರನ್ನ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಅಲ್ಲೆಲ್ಲ ಸಕಾರಾತ್ಮಕವಾದಂತಹ ಉತ್ತರಗಳು ದೊರಕಿವೆ. ನೀವೊಬ್ಬ ಸಾಹಿತಿ, ಖಂಡಿತ ಬರಬೇಕು, ಸಾಹಿತ್ಯ ಪರಿಷತ್ತನ್ನ ಕಟ್ಟಬೆಳೆಸುವಂತ ಸಾಮರ್ಥ್ಯ ನಿಮಗಿದೆ, ಅಂತಹ ಮೌಲ್ಯಗಳನ್ನ ನೀವು ಉಳಿಸ್ಕೊಂಡಿದ್ದೀರಾ ಅಂತ ಈಗಾಗಲೇ ಪ್ರತಿ ಧ್ವನಿಗಳು ಬಂದಿರೋದ್ರಿಂದ ನನಗೆ ಆಸಕ್ತಿ ಹೆಚ್ಚಾಗಿದೆ. ಮತ್ತೆ ನಾನು ತುಂಬಾ ಮನಸ್ಪೂರ್ವಕವಾಗಿ ಇದಕ್ಕೆ ಈ ಒಂದು ಅಖಾಡಕ್ಕೆ ಇಳಿದಿದ್ದೆ. ಆತ್ಮವಿಶ್ವಾಸ ಇದೆ, ಖಂಡಿತ ಇದೆ, ಖಂಡಿತ ಇದೆ. ಓಕೆ, ಮತ್ತೆ ನಾನು ಚಂದ್ರಪ್ಪ ಅವ್ರನ್ನ ಮಾತಾಡಿಸ್ತೇನೆ. ವೀಕ್ಷಕರಿಗೆ ನಾನಾಗ್ಲೇ ಹೇಳಿದ ಹಾಗೆ 1915 ಇಸ್ವಿನಲ್ಲಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ ಇದನ್ನ ಆರಂಭ ಮಾಡ್ತಾರೆ. ತದನಂತರ 20 ವರ್ಷಗಳಾದ್ಮೇಲೆ ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥ ಮರುನಾಮಕರಣವನ್ನು ಮಾಡ್ತಾರೆ. ಇದರ ಉದ್ದೇಶ ಕನ್ನಡ ಸಾಹಿತ್ಯವನ್ನ ರಾಜ್ಯದಾದ್ಯಂತ, ಇಡೀ ಭಾರತದಾದ್ಯಂತ, ವಿಶ್ವದಾದ್ಯಂತ ಪ್ರಸರಿಸುವಂತಹ ಕನ್ನಡದ ಕೆಲಸ ಆಗ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ. ಹಾಗಿದ್ಮೇಲೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಧ್ಯೇಯ, ಮೂಲ ಉದ್ದೇಶಗಳು ಕೂಡ ಇರ್ತವೆ. ಆ ಮೂಲ ಉದ್ದೇಶಗಳನ್ನ ಈಡೇರಿಸುವಲ್ಲಿ, ಅಂದ್ರೆ ಆ ಗುರಿಯನ್ನು ನಾವು ರೀಚ್ ಆಗೋದಕ್ಕೆ, ಗುರಿಯನ್ನು ತಲುಪೋದಕ್ಕೆ ಅಧ್ಯಕ್ಷರಾದಿಯಾಗಿ, ಸದಸ್ಯರಾದಿಯಾಗಿ, ಕನ್ನಡಿಗರಾಗಿ ಮಾಡಬೇಕಾದಂತಹ ಕೆಲಸಗಳಿಗೆ ಅಧ್ಯಕ್ಷರು ಅದಕ್ಕೆ ಇಂಬನ್ನ ಕೊಡಬೇಕಾಗುತ್ತೆ. ಹೀಸ್ ಲೈಕ್ ಏನು, ಒಂದು ವ್ಯಾಗನ್ ಅನ್ನು, ಒಂದು ವಾಹನವನ್ನು ನಡೆಸುವಂತಹ ಒಬ್ಬ ಸಾರಥಿಯಾಗಿ, ಒಂದು ಕುದುರೆ ಗರ್ಗಾಡಿಯಲ್ಲಿ ನಡೆಸುವಂತಹ ಸಾರಥಿಯಾಗಿ, ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥಿಯಾಗಿ ಅಕಂಪ್ಲಿಷ್ ಆಗುವಂತಹ, ಅಂತಂದ್ರೆ ತನ್ನ ಕನಸನ್ನ, ಸಾಹಿತ್ಯದ ನಂಟನ್ನ, ಕನ್ನಡವನ್ನ ಉಳಿಸಿಕೊಂಡು ಹೋಗುವಂತಹ ಸಾರಥಿಯಾಗಿ ಏನೇನೆಲ್ಲ ಮಾಡಬಹುದು, ಆ ಚಿಂತನೆಗಳಿಗೆ ಯಾವಾಗ ಅದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ, ಈ ಒಂದು ಆಯಾಮದಲ್ಲಿ ನಾವು ಮತ್ತೆ ಮಾತನಾಡೋಣ. ಸರ್, ಈಗ ನೀವಾಗಲೇ ಹೇಳಿದ್ರಿ ಹಿಂದೆ ಇದ್ದಂತಹ ಸಂಕಷ್ಟಗಳು, ಸುಮಾರು ನೀವು ಹೇಳ್ತಾ 20-30 ವರ್ಷಗಳಿಂದ ನಾನು ಇದೇ ಒಂದು ಭಾವದಲ್ಲಿ ಇದ್ದೇನೆ ಅನ್ನುವಂಥದ್ದು.
ಆಗ ಇದ್ದಂತಹ ಸಂಕಷ್ಟಗಳು ಬಹುಶಃ ಈಗ ಇಲ್ಲ ಅಂತ ಅನಿಸುತ್ತೆ. ಸೊ ಮುಂದೆ ಆಗಬೇಕಾಗಿರುವಂತಹ ಕೆಲಸಕ್ಕೆ ನಿಮ್ಮ ಒಂದು ಕೊಡುಗೆ ಏನಾಗಿರುತ್ತೆ ಅಂತ. ಇವತ್ತು ಸುಭಿಕ್ಷಾ ಅಂತ ಭಾರತಕ್ಕೆ ಹೋಗಬಾರದು. ಸಿದ್ಧಗಂಗೆ ನಮ್ಮ ಕರ್ನಾಟಕದ ಸಾಹಿತ್ಯ ಭಾಷೆ ಸ್ಥಿತಿಗತಿ ಸಂಸ್ಕೃತಿ ಎಲ್ಲಕ್ಕೂ ಅದನ್ನು ನಾವು ಹೆಚ್ಚಿನ ಮಾತ್ರ ಹೆಚ್ಚಿನಿಂದ ಮಾತಾಡಬೇಕಾಗುತ್ತೆ. ತುಮಕೂರು ಜಿಲ್ಲೆಯ ಒಂದು ಭವನ ಇರಲಿಲ್ಲ, ಅಲ್ಲಿ ಇಲ್ಲಿ ಒಂದು ಸೈಟ್ಗಳಿದ್ದು ಅವನ್ನು ನಾನು ಗುರ್ತಕೊಂಡಿದ್ದೀನಿ. ಆದರೆ ಈ ಅಲ್ಲಿವರೆಗೂ 2008 ನಾನು ಅಧ್ಯಕ್ಷ ಆಗಿರುವವರೆಗೆ ಯಾವ ತಾಲೂಕಿನಲ್ಲೂ ಒಂದು ಭವನ ಇರಲಿಲ್ಲ. ಸೈಟ್ ಇದ್ದರೂ ಅದರ ಗಮನ ಹರಿಸಿರಲಿಲ್ಲ. ಭವನ ಇದ್ದಾಗ ಆದರೆ ನಾವು ಇದ್ದಾಗ ಕೂತ್ಕೊಂಡು ರಚನೆ ಒಳಗೆ ಬರವಣಿಗೆ ಒಳಗೆ ಭಾಷೆ ಒಳಗೆ ಸಂಘಟನೆ ಒಳಗೆ ಎಲ್ಲಕ್ಕೂ ಆ ಭವನ ಕಾರಣ ಆಗುತ್ತದೆ. ಇವತ್ತು ಅಬ್ಸರ್ವ್ ಮಾಡ್ಬೇಕಲ್ಲ, ಹಂಗೆ ಅಬ್ಸರ್ವ್ ಮಾಡೋಣ. ನಾನು ಮಾಡ್ಬೋದು, ಪ್ರತಿಯೊಬ್ಬ ಕುಟುಂಬ ಯೋಚನೆ ಮಾಡೋಣ. ಒಂದು ಮನೆ ಕಟ್ಟಿದ್ ನೋಡಿ, ಅವರ ಸಂಸಾರ ಹೆಂಗ್ ಬೆಳೀತಾ ಹೋಗ್ತದೆ. ಹಾಗೆ ಒಂದು ಭವನವನ್ನು ಕಟ್ಟಿ ಸಾಹಿತ್ಯ ಪರಿಷತ್ತು ಹೇಗೆ ಬೆಳೀತಾ ಹೋಗ್ತದೆ, ಅದಕ್ಕೆ ಕಾರಣ ನಾನು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೇನೆ. ಆ ಸಮಯದಲ್ಲಿ ಅನಂತಮೂರ್ತಿ ಅವರ ಸಮ್ಮೇಳನ ಬಾಡಿಗೆ ಕಟ್ಕೊಂಡು ಭವನಗಳನ್ನು ಮಾಡಿದ್ದು ಭವನ ವರ್ಷಗಳ ಹಿಂದೆ ಇಲ್ಲ, ಇಲ್ಲಿ ಅಲ್ಲಿತ್ತು, ಬೆಂಗಳೂರಲ್ಲಿ ಇತ್ತು, ತುಮಕೂರಿನಲ್ಲಿ ಆಯಾ ಅಧ್ಯಕ್ಷರುಗಳ ಮನೆಗಳನ್ನೇ ಅಧ್ಯಕ್ಷರು ಸಚಿವರಾಗಿದ್ದ. 20 ವರ್ಷದಿಂದ ಗುಂಚಿ ಸರ್ಕಲ್ ಅಲ್ಲಿ ಒಂದು ಭವನ ಮಾಡಿದ್ರೆ ಮೇಲೆ ಮೇಲ್ಭಾಗದಲ್ಲಿ ಅದು ನನ್ನ ಸ್ಥಿತಿಯಲ್ಲಿ ಅದು ಕಡಿಮೆ ಹೇಳ್ತೀನಿ. ನಮ್ಮ ಇವತ್ತು ಯಾರು ಮಂಡಿಪಟ್ಟಿಯಲ್ಲಿ ಕಬ್ಬಿಣದ ಅಂಗಡಿ ಇದೆ, ನನಗೆ ಅವ್ರನ್ನ ಇವತ್ತು ಅಭಿಷೇಕ್ತೀನಿ, ನನ್ನ ಹೆಸರು ಮರ್ತುಬಿಡಿದ್ದೇನೆ. ನಾನು ಹಂಗೆ ಅಬ್ಸರ್ವ್ ಮಾಡಿದೆ. ಸೋಮಶೇಖರ್ ಗುಪ್ತ ಅವರು ನಮಗೆ ಎಲ್ಲ ಸಾಧ್ಯ ಹೋಗ್ತಿ ಎಲ್ಲರೂ ಕೆಳ್ತಾ ಹೋಗ್ತದೆ ಸರ್, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಭವನ ಇಲ್ಲ, ಎಲ್ಲರೂ ಮಾಡಿ ಏನಾದ್ರು ಮಾಡಿ ಮಾಡ್ಬೇಕು ಅಂತ ತೊಡಗಿದಾಗ ಇಲ್ಲಿ ಸೈಟ್ ಇತ್ತು. ಯಾರಿಗೂ ಏಕೇಶವರು ಸಮ್ಮೇಳನಾಧ್ಯಕ್ಷ ಆಗಿದ್ದಾಗ ಬಂದ ದುಡ್ಡಿನಲ್ಲಿ ಮುಕ್ಕಾಲು ಭಾಗ ಪೂರ್ತಿ ಕನ್ನಡ ಸಮ್ಮೇಳನ ಕೊಟ್ಟು ಇನ್ನ ಸ್ವಲ್ಪ ಎಷ್ಟು 30 ಲಕ್ಷ ಅದರಲ್ಲಿ ಹಂಗ್ ನೋಡ್ಕಂಡ್ರೆ ಇಲ್ಲಿ ಯಾವ್ದು ಸಿದ್ಧಗಂಗಾ ಹೈಸ್ಕೂಲ್ ಇದೆಯಲ್ಲ ಅಲ್ಲಿ ಒಂದು ಭವನ ಇದಿತ್ತು, ಅದ್ರ ಪರ್ಚೇಸಿಂಗ್ ಹೋಗಿದ್ರು. ಯಾಕಕ್ಕೆ ಏನಾಯ್ತು ಗೊತ್ತಿಲ್ಲ, ಅದು ಕೊಡ್ಕೊಳ್ಳಿಲ್ಲ ಭವನ, ಇವ್ರ ಸೈಟ್ ಎಲ್ಲ ಉಳ್ಕೊಂತು ಅದನ್ನು ಕೈ ಸಿಕ್ತು. ಡಾಕ್ಟರ್ ಸಿ ಸೋಮಶೇಖರ್ ಅವರು ಮತ್ತೆ ನಮ್ಮ ನೇತೃತ್ವ ಈ ತುಮಕೂರು ನಗರದ ಹಿರಿಯ ಚೇತನ ಇದೆಯಲ್ಲ ಆ ಹಿರಿಯ ಚೇತನ ಇಟ್ಕೊಂಡೆ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನ್ಯಾಯಾಲಯದ ಸಭಾಂಗಣದಲ್ಲಿ ಮೀಟಿಂಗ್ ಆಯ್ತು. ಅವಾಗೆಲ್ಲ ವೇಳೆ ಕೊಡೋಕೆ ತಕ್ಕಂತ ಹಾಕಿ ಮಾಡಿ ಅಂತ ಅಂದ್ರು. ಅವತ್ತು ಮಾಡಿದ ಒಂದು ಪ್ರಯತ್ನ ಇವತ್ತು ಬಂದು ಬಂಗಲೆ ಅನ್ನುತ್ತದೆ. ಪರಮ ಪೂಜ್ಯ ಸ್ವಾಮೀಜಿಯವರು ಶಿರಸ್ಥಾಪನೆ ಮಾಡಿದ್ರು. ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನ ಭವನವನ್ನ ನಾವಿವತ್ತು ನೋಡ್ತಾ ಇದ್ವಿ. ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದಂತಹ ಅವರ ಕಾಲದಲ್ಲಿ ನಡೆದಂತಹ ಮಹಾ ರಮಾಕುಮಾರಿ ಅವರ ಕಾಲದಲ್ಲಿ ಅದು ಉದ್ಘಾಟನೆ ಆಯ್ತು. ಎಸ್, ನಾನು ಶೈಲಾ ನಾಗರಾಜ್ ಅವರನ್ನ ಮಾತಾಡಿಸ್ತೀನಿ ಮೇಡಮ್. ಒಂದು ಅದು ಎಲ್ಲ ಒಂದು ಬಹುಶಃ ಎಲ್ಲರ ಕೊಡುಗೆ, ಅದಕ್ಕೆ ಸಾಹಿತ್ಯ ಆಸಕ್ತರ ಕೊಡುಗೆ ಇದೆ, ಅಧ್ಯಕ್ಷರ ಕೊಡುಗೆ, ಸದಸ್ಯರ ಕೊಡುಗೆ, ಮತ್ತು ಯಾರು ನಾವು ಅದಕ್ಕೆ ಪೈಪೋಟಿನೇ ಇಲ್ಲ, ನಮ್ಗೆ ಸಾಹಿತ್ಯ ಪರಿಷತ್ತು ಬೇಕ್ರಿ, ನಮಗೊಂದು ಭವನ ಬೇಕ್ರಿ ಅನ್ನುವಂತಹ ಎಲ್ಲರ ಆಸೆಗಳ ಒಂದು ಕಟ್ಟಡ ಅಲ್ಲಿ ನಿರ್ಮಾಣ ಆಗಿದೆ. ಏನ್ ಹೇಳ್ತೀರಾ ಸರ್? ಏಕೇಶ್ ಅವರ ಅವಧಿಯಲ್ಲಿ ನಾನು ಕೂಡ ಕಾರ್ಯಕಾರಿ ಸಮಿತಿಯಲ್ಲಿ ಮಹಿಳಾ ಪ್ರತಿನಿಧಿಯಾಗಿ ಏಕೇಶ್ ಅವರ ಅವಧಿಯಲ್ಲಿ ಇದ್ದವಳು. ನಾವು 69ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲ ಸರಿ ಹೌದು ಇವರು ಸಿದ್ದಲಿಂಗಪ್ಪರು ಕೂಡ ಇದ್ರು. ಅದಕ್ಕೆ ಏನು ನಾವು ಸರ್ಕಾರಿ ನೌಕರರಿಂದ ಹಣವನ್ನ ತಗೊಂಡ್ವಲ್ಲ, ಆ ಹಣ ಉಳಿದಂತ ಹಣವನ್ನ ಏಕೇಶ್ ಅವರು ನಮ್ಮೆಲ್ಲರ ಸಮ್ಮುಖದಲ್ಲೇನೆ ಅದನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಆಗಿಟ್ರು, ಮತ್ತೆ ಸೈಟ್ ಅನ್ನ ನೋಡ್ತಾ ಬಂದ್ರು, ಮತ್ತೆ ಟೂಡಾ ಸೈಟ್ ಆಗಿ ಅದನ್ನ ತಗೊಂಡಿದ್ದು. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಕಲ್ಲುಗಳು ನಾವೆಲ್ಲ ಇರುವಂತದ್ದು ಅದೆಲ್ಲವೂ ಇದೆ. ಅದು ಲೋಕೋಪಯೋಗಿ ಇಲಾಖೆಯಲ್ಲಿದೆ. ಬಹುಶಃ ಇಂಥದ್ದು ಅಲ್ಲಿಂದ ಅದು ಪ್ರಾರಂಭ ಆಯ್ತು. ಮತ್ತೆ ಇದಕ್ಕೆ ತುಂಬಾ ಜನ ಹಣವನ್ನ ಕೊಟ್ಟಿದ್ದಾರೆ. ಬಹುಶಃ ನಾವು ಇವತ್ತು ಕೆ ಎನ್ ರಾಜಣ್ಣ ಅವ್ರನ್ನ ನೆನಪಿಸ್ಕೋಬೇಕು. 50 ಲಕ್ಷ ರೂಪಾಯಿಗಳನ್ನ ಇದನ್ನು ಕೊಟ್ಟು ಅದೊಂದು ದೊಡ್ಡ ಭವ್ಯವಾದ ಸಭಾಂಗಣವನ್ನ ನಿರ್ಮಿಸಿ ಮಿಕ್ಕೆಲ್ಲರೂ ಕೂಡ ಇಡೀ ತುಮಕೂರು ಜಿಲ್ಲೆಯ
ಎಲ್ಲ ಜನಪ್ರತಿನಿಧಿಗಳು, ಅದರ ಜೊತೆಗೆ ದಾನಿಗಳು, ಬ್ಯಾಂಕ್ಗಳು, ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕ್ಗಳು, ಇವೆಲ್ಲರೂ ಕೂಡ ಕೊಟ್ಟಿರುವಂತಹ ಕೊಡುಗೆ ಇದೆ. ಮತ್ತೆ ಸಾಮಾನ್ಯ ಸದಸ್ಯ ಕೂಡ ಅವರಿಗೆ ಕೈಲಾದಂತ ಹಣವನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಆ ಭವನ ಭವನದ ಬಗ್ಗೆ ಒಂದು ಆರೋಪ ಇದೆ ಮೇಡಮ್, ಒಂದು ಅದ್ರ ಏನೋ ಒಂದು ನಿಗೂಢವಾದಂತಹ ನೀರು ಬಂದು ಸೇರ್ಕೊಳ್ಳುತ್ತೆ ಅಂತ ಒಂದು ಆರೋಪ. ಹೌದೌದು, ಅದು ಇದು ಇಷ್ಟೊಂದು ಕನಸುಗಳು ಸಾಕಾರಗೊಂಡಾಗ ಎಲ್ಲ ಒಂದು ಕಡೆ ಇಂತಹ ಅಚಾತುರ್ಯನೂ ಆಯ್ತು. ಯಾಕೆ ಅಂದ್ರೆ ಇಂಟ್ರೆಸ್ಟ್ ಇರ್ಲಿಲ್ವಾ ಅದ್ರ ಮೇಲೆ ಅಂತ ಒಂದು ಪ್ರಶ್ನೆ ಏನಾಗೋಗಿತ್ತು ಅಂತಂದ್ರೆ, ಈಗಾಗಲೇ ನಾವು ಪ್ರಾರಂಭ ಮಾಡಕ್ ಮುಂಚೆ ಅದು ಅಡಿಪಾಯ ಆಗೋಗಿತ್ತು. ಆ ಅಡಿಪಾಯ ಆಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಟೆಕ್ನಾಲಜಿ ತಾಂತ್ರಿಕವಾದಂತ ದೋಷ ಅದರೊಳಗೆ ಇದ್ದಿದ್ರಿಂದ ಅದು ಇವತ್ತು ಕೂಡ ಒಂದು ಸಮಸ್ಯೆಯಾಗಿ ನಿಂತಿದೆ. ಅದನ್ನ ನಾವು ಮತ್ತೆ ಮತ್ತೆ ಸರಿ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಟೀಮ್ ಎಲ್ಲ, ನಾನು ಬಹುಶಃ ರಮಾಕುಮಾರಿ ಅವರು ಆದಿಯಾಗಿ ರಾಕ್ಲೈನ್ ರವಿ ಮತ್ತೆ ಮರಳಯ್ಯ ಅವರೆಲ್ಲ ಕಾರ್ಯಕಾರಿ ಸಮಿತಿ ಏನಿತ್ತಲ್ಲ ಆ ಕಾರ್ಯಕಾರಿ ಸಮಿತಿ ಅದಾಗಿಲ್ಲ. ಅದೇನಂತ ಅಂದ್ರೆ ಅದು ಜೌಗ್ ಅಂತ ನಾವು ಕರಿತೀವಲ್ವ, ಆಗಿರ್ಬಹುದು ಅಂತ. ಅದಕ್ಕಿನ್ನೂ ಸರಿಯಾದಂತ ಒಂದು ಏನು ನಿಗೂಢ ಅಂತ ನೀವು ಹೇಳಿದ್ರಲ್ಲ ಅಂತದ್ದು ಕಂಡಿಡಿಯಕ್ ಸಾಧ್ಯ ಇಲ್ಲ. ಅದು ಅದೇ ನಮ್ಗೆ ಭಯ ಇರೋದು ಏನಪ್ಪಾ ಅಂತಂದ್ರೆ, ಇಷ್ಟೊಂದೆಲ್ಲ ಕಷ್ಟಪಟ್ಟು ಉದ್ದೇಶನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅಲ್ಲಿಂದ ದುಡ್ಡು ತಗೊಂಡ್ಬಂದು ಒಂದ್ ರೀತಿಯಾಗಿ ಮನೆ ಮನೆಗೆ ಹೋಗಿ ಕೇಳುವಂತ ಪರಿಸ್ಥಿತಿ. ಸೊ ಹಾಗೆ ಇಲ್ಲಿ ಕೊಡುಗೆ ದಾನಿಗಳು ಬಂದು ನಾವು ಇಲ್ಲಿ ಎಲ್ಲೋ ತಂದು ಈ ನೀರಿನ ಗುಂಡಿಲಿ ಹಾಕಿದ್ವಲ್ಲಪ್ಪ ಅಂತ ಅನ್ಸುತ್ತೆ. ಖಂಡಿತ ಇವತ್ತು ಕೆ ಎನ್ ರಾಜಣ್ಣ ಅವ್ರನ್ನ ನಾವು ಮನಸ್ಪೂರ್ವಕವಾಗಿ ಅಭಿನಂದನಾ ಪೂರ್ವಕವಾಗಿ ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಅವರು ಹೇಗೆಂದ್ರೆ ಚಿಕ್ಕ ಪುಟ್ಟದ ಎಲ್ಲಾನು ಮಾಡ್ಬಿಡ್ಬೋದು, ಆದ್ರೆ ಒಟ್ಟಿಗೆ ಒಂದು 50 ಲಕ್ಷವನ್ನ ಅಪೆಕ್ಸ್ ಬ್ಯಾಂಕ್ ಮೂಲಕ ಕೊಡೋದಿದೆಯಲ್ಲ, ಅದು ಅಷ್ಟು ಸುಲಭವಾದದ್ದಲ್ಲ. ಅದರಲ್ಲೂ ಕೂಡ ನಾವು ಎಷ್ಟೇ ಹೋರಾಡಿದ್ರು ಕೂಡ ಆ ಮನಸ್ಸು ಹೃದಯವಂತಿಕೆ ಇದ್ದಿದ್ರಿಂದ ಅವ್ರು ಇಷ್ಟೆಲ್ಲಾನು ಮಾಡಿದ್ರು, ಅದೆಲ್ಲಾನು ಸಾಧ್ಯ ಆಯ್ತು. ಆದ್ರೂ ಕೂಡ ಇದು ಫೌಂಡೇಶನ್ ಹಿಂದೆ ಆಗಿದ್ದಂತ ಸಂದರ್ಭದಲ್ಲಿ ಅಧ್ಯಕ್ಷ ಸರಿಪಡಿಸಕ್ ಖಂಡಿತ ಸಾಧ್ಯ ಇದೆ. ಅದು ಇನ್ನು ಮಾಡೋ ಅಂತ ಸಂದರ್ಭದಲ್ಲಿ ಇದು ಆಯ್ತಲ್ಲ, ಯಾಕೆಂದ್ರೆ ಇತ್ತೀಚೆಗೆ ಅದು ಕಾಣಿಸ್ಕೊಂಡಿದ್ರಿಂದ ಅದನ್ನ ಮತ್ತೆ ಸರಿಪಡಿಸುವಂತ, ಯಾಕಂದ್ರೆ 4 ಜನ ಇದ್ರೆ ಗೊತ್ತಿಲ್ಲ ಯಾರು ಆಯ್ಕೆ ಆಗ್ತಿರೋ ಗೊತ್ತಿಲ್ಲ. ಸೊ ಈ 4 ಜನ ಪ್ರಸಿದ್ಧ ಇದ್ದಾರೆ, ಹೊರಗಡೆ ಇದ್ದಾರೆ. ಸೊ ಅವರೆಲ್ಲರ ನೇತೃತ್ವದಲ್ಲಿ ಯಾರು ಆಯ್ಕೆ ಆದ್ರೂ ಕೂಡ ಇದು ಮೊದಲ ಒಂದು ಆಯ್ಕೆ ಆಗ್ಬೇಕು, ಮೊದಲ ಒಂದು ವಿಚಾರ ಆಗ್ಬೇಕು. ಸರ್ ಅದಕ್ಕೆ ನಮ್ಮ ಉತ್ತರ ಇದೆ ಸರ್, ಅದು ಆಯ್ತಲ್ಲ ಆ ಸಮಯದಲ್ಲಿ ಮಳೆಗಾಲ ಇರಲಿಲ್ಲ, ನೀರೆಲ್ಲ ಯಾವ ಕೆರೆಗೆ ಬಂದ್ ನೋಡಿ, ಆ ಕೆರೆ ಬಂದ್ ನೀರು ಜೋಕ್ವರೆಗೆ ಶುರುವಾಯ್ತು. ನಿಂದಲೇ ಇತ್ತು ಆ ಸಮಯದಲ್ಲಿ ಇನ್ನೊಂದ 4 ಕಡೆ ಆಗಿದೆ ಅಥವಾ ಸೈಡ್ ನಲ್ಲಿ ಕಲ್ಲು ಪಕ್ಕದಲ್ಲೆಲ್ಲ ಕಟ್ಟಡಗಳಿದಾವೆ ಸರ್, ಇನ್ನೊಂದ್ ಕಡೆ ಅದೊಂದು ವಿನಾಯಕ ಪಕ್ಕದಲ್ಲಿ ಮನೆಗಳಿಂದ ಅಲ್ಲೆಲ್ಲ ತೊಂದರೆ ಆಗಿರುವಂತದ್ದು ಏನ್ ತೊಂದರೆ ಇದೆ ಅಲ್ಲಿಗೆ. ಅದೇ ಬಟ್ ಆ ನೀರು ಅವರ ಚರಂಡಿ ಪರಂಡಿ ಇಲ್ದೇ ಇರ್ಬೋದು, ಅದಕ್ಕೆ ಇಂಜಿನಿಯರ್ ಇಲ್ದೆ ಮೇಸ್ತ್ರಿ ಇಲ್ದೇ ಕಣ್ಮಿಟ್ಕೊಂಡು ಕಟ್ಟಡಕ್ಕೆ ಸಾಧ್ಯ ಇಲ್ಲ ಭವನ. ಇಲ್ಲ ನಮ್ಗೆ ನೋಡಿ ರಾಜಶೇಖರ್ ಗೊತ್ತು ಕೇಳಿದಮ್ಮ, ಹುಬ್ಬಳ್ಳಿ ಅದ್ಯಾಕ್ತಾರೆ 3 ಅಂತಸ್ತಿನ ಕಟ್ಟಡ ಕಟ್ಟಿ ನಾವು ಹೊರಗಡೆ ಇದ್ದು ಅದ್ಯಾಕೆ ಅಷ್ಟಕ್ಕೆ ಪ್ಲಾಸ್ಟರ್ ಮಾಡಕ್ ಹೋಗಿಲ್ಲ. ಆದ್ರೆ ಈ ಎಂದು ನೀರಲ್ಲಿ ಇದ್ದು 24 ಗಂಟೆ ಬಂತಲ್ಲ ನೀರು, ಕೆರೆ ನೀರು ಅಷ್ಟೇ ಬರ್ತು, ಯಾವ ನೀರು ಅಲ್ಲ ಅದು. ಅಲ್ಲ ಅದ್ರಿಂದ ತೊಂದ್ರೆ ಆಗಲ್ಲ, ಹಂಗಾದ್ರೆ ತೊಂದ್ರೆ ಆಗಲ್ಲ. ಇವತ್ತು ಜೋಪಟ್ಟಿದೆಯಲ್ಲ ಸಿಟಿ ಬರಲ್ಲ, ಅಲ್ಲೇನೆ ಬೇಕಾದ್ರೆ ಇನ್ನು ಒಂದು 10 ಅಡಿ ಕೆಳಕ್ಕೆ ಹಾಕ್ಬಿಟ್ಟು ನೀರು ಅಚ್ಚಿಗೆ ಬಡಿಬಹುದು. ನೀವು ಆಯ್ತು ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ್ರೆ ಮಾತ್ರ ನೀರು ಬರ್ತೀವಿ ಅಂತೀರ, ಈ ಕಡೆ ಜಾಗ ಐತಲ್ಲ, ಈಗ ಕನ್ನಡ ಮಾಡಲಿ ಒಂದು 10 ಅಡಿ 15 ಅಡಿ ಹೋಗಲಿ ನೀರು ಬರೋದು ಕೇಳಬೇಕಾದ. ಕೆರೆಯ ನೀರು ಜೋಪಿನಿಂದ ಬಂದ ಒಂದು ನೆಪನೇ ಬರ್ತು, ಬೇರೆ ಯಾವ್ದು ಅಂದ್ರೆ ಯಾವ್ದೋ ಪವಾಡ ಆಗಿರ್ಬೇಕಷ್ಟೇ. ಕೆರೆ ನೀರನ್ನ ಕೆರೆಗೆ ಚೆಲ್ಲಣ, ಕೆರೆಯ ನೀರನ್ನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಚೆಲ್ಲೋದು ಖಂಡಿತ ಸರಿಪಡಿಸಬಹುದು ಸರ್. ಮಾಡ್ಬೋದು, ಯಾರು ನೇತೃತ್ವ ತೆಗೆದುಕೊಳ್ಳಿದಿರೋ ಅವರೆಲ್ಲ ಆಯ್ಕೆ ಆಗಿ ಎಂತೆಂತ ಇಂಜಿನಿಯರ್ಸ್ ಇದಾರೆ, ಎಂತೆಂತ ತಜ್ಞರಿದ್ದಾರೆ ಅವರೆಲ್ಲ ಮುಖಾಂತರ ಮಾಡಬಹುದು. ಓಕೆ ಓಕೆ, ಇನ್ನ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ನಿಧಿಯ ಬಗ್ಗೆ ಮಾತಾಡೋಣ ಸರ್. ಈಗ ಯಾವುದೇ ಒಂದು ಸಂಘಟನೆ ಆಗ್ಲಿ, ಸಂಸ್ಥೆ ಆಗ್ಲಿ, ಸಂಘ ಸಂಸ್ಥೆಗಳಾಗ್ಲಿ, ಅಥವಾ ನಿಧಿಗಳು ಬೇಕೇ ಬೇಕಾಯ್ತು, ನಿಧಿ ಕ್ರೋಢೀಕರಣ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿಯೂ ಕೂಡ ನಮಗೆ ಕನ್ನಡದ ಬಗೆಗಿನ ಆಸ್ತಿ ಆಗ್ಬಹುದು, ಕನ್ನಡದ ವ್ಯವಹಾರ ಆಗ್ಬಹುದು, ಕನ್ನಡ ಭಾಷೆಯ ನಾಡು ನುಡಿ ಸಂಸ್ಕೃತಿ ಇದೆಲ್ಲದರ ಬಗ್ಗೆನೂ ಎಲ್ಲೋ ಒಂದು ಕಡೆ ಮಸುಕಿದ ತಾತ್ಸಾರ ಇರಬಹುದೇನೋ ಅಂತ. ಯಾಕೆಂದ್ರೆ ನಮ್ಮ ಬೆಳವಣಿಗೆಯನ್ನ ನಾವು ಅಷ್ಟು ನೋಡ್ತಾ ಇದೀವಿ. ನಾವರ ಪಕ್ಕದ ತಮಿಳುನಾಡು ರಾಜ್ಯದವರಿಗೆ ಹೋಲಿಸ್ಕೊಂಡಾಗ ಅವರಿಗಿರುವಂತಹ ಭಾಷಾ ಪ್ರೇಮ ನಮ್ಮಲ್ಲಿ ಕೊಂಚ ಕಡಿಮೆ ಅನ್ನೋದನ್ನ ಎಲ್ಲರೂ ಒಪ್ಕೊಳ್ತಾರೆ. ಅದನ್ನ ಎಲ್ಲರೂ ಅದು ನಾಚಿಕೆ ಇಲ್ದೇನೋ ಅಥವಾ ನಿಜವೋ ಗೊತ್ತಿಲ್ಲ, ಒಪ್ಕೊಳ್ತೀವಿ ಅದನ್ನ. ಅವರಿಗಿರುವಂತಹ ಭಾಷಾ ಪ್ರೇಮ ನಮಗಿಲ್ಲ, ನಾವು 2ನೇ ಹಂತದಲ್ಲಿ ಇದ್ದೀವಿ ಅನ್ನೋದನ್ನ ಸತ್ಯ ಒಪ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ಆದ್ಯತೆ ಏನು ಮುಂದೆ ಬರುವಂತಹ ನಾಯಕರು ಸಾರಥಿಗಳು ಏನ್ ಹೇಳ್ತೀರ ಅದಕ್ಕೆ? ನೋಡಿ ನಾವು ಗುರುತಿಸುವರೇ, ಕನ್ನಡದ ಕೆಲಸಕ್ಕೆ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಬರ ಇಲ್ಲ. ಮತ್ತು ಕೊಡಗು ದಾನಿಗಳ
ರಾಜ್ಯ ಅಂದ್ರೆ ಕರ್ನಾಟಕನೇ, ಶಾಂತಿ ಪ್ರಿಯರ ನಾಡು ಅಂದ್ರೆ ಕರ್ನಾಟಕನೇ. ನಾನು 93ರಲ್ಲಿ ಅಧ್ಯಕ್ಷನಾದಾಗಿಂದ ನಾನು ಅದನ್ನ ಹತ್ತಿರದಿಂದ ನೋಡಿದ್ದೇನೆ. ಆವಾಗ ಯಾವುದೇ ಜಿಲ್ಲಾ ಪಂಚಾಯತ್ ಕರ್ನಾಟಕ ಸರ್ಕಾರ ಯಾವುದೂ ಕೂಡ ಅನುದಾನವನ್ನು ಕೊಡ್ತಿರ್ಲಿಲ್ಲ. ಅನುದಾನವನ್ನ ನಾವು ಸಂಗ್ರಹ ಮಾಡ್ತಿದ್ದೇವೆ ದಾನಿಗಳ ಮುಖಾಂತರ, ಶಾಸಕರ ಮುಖಾಂತರ, ಪ್ರಜಾಪ್ರತಿನಿಧಿಗಳ ಮುಖಾಂತರ, ಸರ್ಕಾರದ ಜಿಲ್ಲಾ ಪಂಚಾಯತ್ಗಳ ಮುಖಾಂತರ, ಗ್ರಾಮ ಪಂಚಾಯತ್ಗಳ ಮುಖಾಂತರ, ಸಿಎಸ್ಆರ್ ಫಂಡ್ಗಳಲ್ಲಿ ಒಂದಷ್ಟು ಹಣವನ್ನು ತೆಗೆದುಕೊಳ್ತಿದ್ವಿ. ಇಲ್ಲಿ ಇರಬೇಕಾದದ್ದೇನೆಂದ್ರೆ ನಾವು ಕಾರ್ಯಕ್ರಮಗಳನ್ನ ಕೊಡಬೇಕಾದದ್ದು ನಾವು, ಮತ್ತೆ ಕಾರ್ಯಕ್ರಮ ಕೊಡ್ತಾ ಕೊಡ್ತಾ ಪಾರದರ್ಶಕತೆಯನ್ನು ಹೇಳ್ಬೇಕಾದದ್ದು ನಾವು, ಮತ್ತೆ ಕಾರ್ಯಕ್ರಮ ಕನ್ನಡದ ಕಾರ್ಯಕ್ರಮ ಮಾಡ್ತಕ್ಕಂಥ ನಂಬಿಕೆಯನ್ನ ಸೌಹೃದಯರಲ್ಲಿ ನಾವು ಮೊದಲು ಮೂಡಿಸ್ಬೇಕು. ಸೌಹೃದಯರಲ್ಲಿ ಮೂಡಿಸಿದಾಗ ಕನ್ನಡದ ಕಾರ್ಯಕ್ರಮಕ್ಕೆ ಯಾವುದೇ ಸರ್ಕಾರ ಹಣ ಕೊಡಿದ್ರು ಕೂಡ ಕನ್ನಡದ ಕಾರ್ಯಕ್ರಮಗಳು ನಡೀತವೆ. ಜಿಲ್ಲಾ ಸಮ್ಮೇಳನ ಸರ್ಕಾರದ ಅನುದಾನದಲ್ಲಿ ಮಾಡಿದ್ದೇವೆ, ತಾಲೂಕು ಸಮ್ಮೇಳನ ಸರ್ಕಾರದ ಅನುದಾನದಿಂದಲೇ ಮಾಡಿದ್ದೇವೆ. ಆಗ ರಾಜ್ಯ ಸಮ್ಮೇಳನ ಮಾತ್ರ ರಾಜ್ಯದ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದಷ್ಟು ಅನುದಾನ ಬರ್ತಿತ್ತು. ಇಲ್ಲಿ ಉಳಿದಿದ್ದು ನಮ್ಮ ಬೇರೆ ಚಂದ್ರಸಭೆಯಲ್ಲಿ 99 ಅಂತ ಒಂದು ಚೀಟಿನ ಪ್ರಾರಂಭ ಮಾಡಿದ್ರು. ಪ್ರತಿಯೊಬ್ಬ ಕನ್ನಡಿಗನು 1 ರೂಪಾಯಿನ ಅಥವಾ ಇಷ್ಟನ್ನು ನಿಧಿ ಕೊಡಬೇಕು ಅಂತ. ಆವಾಗ ಬಂದಂತ ನಿಧಿಯಿಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದಷ್ಟು ಹಣ ಕೊಟ್ಟರು, ಭಕ್ತಿ ರೂಪದಲ್ಲಿ ವಾಪಸ್ ಕೊಟ್ಟರು. ನಮಗೆ ಇರಬೇಕಾದಂತ ಸೌಜನ್ಯ ಮತ್ತೆ ನಮ್ಮ ಧ್ಯೇಯವನ್ನು ಆಗಿರ್ಬೇಕು ಅಂದ್ರೆ ಕಾರ್ಯಕ್ರಮಗಳನ್ನು ಕೊಡಬೇಕು. ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರೆ ಜನಗಳಿದ್ದಾರೆ. ಕಳೆದ ವರ್ಷಗಳಲ್ಲಿಯೂ ಕೂಡ ಕೊರೋನಾ ವರ್ಷ ಎರಡು ಒಂದು ಅಂಶ ಬರ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಕಳೆದ 10 ವರ್ಷಗಳಿಂದೀಚೆಗೆ ಹಣದ ಕೊರತೆ ಇಲ್ಲ, ಕಾರ್ಯಕ್ರಮಗಳ ಕೊರತೆ ಆಗ್ತದೆ. ಹಣದ ಕೊರತೆ ಇಲ್ಲ, ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಸರ್ಕಾರ ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ಗಳು ತಾಲೂಕು ಸಮ್ಮೇಳನಕ್ಕೆ ಹಣ ಕೊಡ್ತಾ ಇದಾರೆ, ಜಿಲ್ಲಾ ಸಮ್ಮೇಳನಕ್ಕೆ ಹಣ ಕೊಡ್ತಾ ಇದಾರೆ, ದತ್ತಿಗಳು ಸಾಕಷ್ಟು ದಾನಿಗಳು ಇಟ್ಟಿದ್ದಾರೆ, ದತ್ತಿ ಹಣ ಬರ್ತಾ ಇದೆ, ಮತ್ತೆ ದಾನಿಗಳಿಗೂ ಕೊರತೆ ಇಲ್ಲ, ಕಾರ್ಯಕ್ರಮಗಳ ಕೊರತೆ ಆಗಿದೆ. ನಾನು ಇಂಟರಪ್ಟ್ ಮಾಡ್ತೀನಿ, ಈಗ ನೀವು ಹೇಳ್ತಾ ಇದ್ದೀರಿ ಹಣದ ಕೊರತೆ ಇಲ್ಲ 10 ವರ್ಷಗಳಿಂದ ಅಂತ, ಹಾಗಿದ್ಮೇಲೆ ಕಾರ್ಯಕ್ರಮಗಳ ಕೊರತೆ ಯಾಕೆ ಅಂತ? ಕಾರ್ಯಕ್ರಮಗಳ ಕೊರತೆ ಸಂದರ್ಭ ಮಾಡ್ತಕ್ಕಂಥ ನಮ್ಮಲ್ಲಿರ್ಬೋದು ಅಥವಾ ನಾವು ಕೊರತೆ ಇರ್ಬೋದು, ಮತ್ತೆ ಯಾಕೆ ಬೇಕು ಸರ್ ತಾಲೂಕು ಸಾಹಿತ್ಯ ಪರಿಷತ್ ಹಾಕ್ಬೇಕು? ಅದನ್ನ ನಮ್ಮ ಮುಂದಿನ ಸವಾಲು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಹುಬ್ಬಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕಗಳು ಸಕ್ರಿಯವಾದ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕ ಸಕ್ರಿಯ ಆಗುತ್ತೆ. ಆಮೇಲೆ ನಮ್ಮೊಂದು ವಿಷನ್ ಇರಬೇಕು. ಇಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅದನ್ನು 12 ಜನ ಒಂದು ಸಮಿತಿ ಇರ್ತೀವಿ, ಆ ಸಮಿತಿಯಲ್ಲಿ ಒಂದು ಕ್ರಿಯೋಜನೆ ಮಾಡ್ಕೋಬೇಕು. ಇದನ್ನ ಈ ತಿಂಗಳಲ್ಲಿ ನಾವು ಮಾಡಬೇಕು. ತಾಲೂಕಿಗೆ ಜಿಲ್ಲೆಗೆ ಅದನ್ನು ನಾವು ಕೂತ್ಕೊಂಡು ಚರ್ಚೆ ವಿಷನ್ ನಾನ್ ಮಾಡಬೇಕು. ನಾವು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ನಂದಾಗಿದೆ. ಇದುವರೆಗೂ ಆಗಿದೆ ಆಗಿಲ್ಲ ಅಂದ್ರೆ ಬಗ್ಗೆ ಸಮಿತಿ ಸಂಬಂಧಪಟ್ಟಿದ್ದೆ. ಈಗ ನಮಗೆ ಹಿಂದಿನ ಬಂದಿರತಕ್ಕಂಥ ಅಧ್ಯಕ್ಷರಿಗೆ ಒಂದು ವಿಷನ್ ಇರುತ್ತೆ. ಅವರು ಅದನ್ನ ಮಾಡಿ ಕೆಲವು ವರ್ಷ ಕಾರ್ಯಕ್ರಮಗಳು ಮಾಡಿದ್ದಾರೆ, ಜಿಲ್ಲಾ ಸಮ್ಮೇಳನ ಮಾಡಿದ್ದಾರೆ, ತಾಲೂಕು ಸಮ್ಮೇಳನ ಮಾಡಿದ್ದಾರೆ. ಅವ್ರು ಮಾಡಿಲ್ಲ ಅಂತ ಆರೋಪ ಅಲ್ಲ, ಮಾಡಿದ್ದಾರೆ ಕಾರ್ಯಕ್ರಮಗಳನ್ನ ಮಾಡಿಲ್ಲ ಅನ್ನೋದು ನಿಮ್ಗೆ ಅರಿವಲ್ಲ. ಆದ್ರೆ ಕಾರ್ಯಕ್ರಮ ಮಾಡೋದ್ಕಿಂತ ಮುಂಚೆ ನಾನು ಅಧ್ಯಕ್ಷನಾದ್ರೆ ಆಯ್ಕೆ ಆದ್ರೆ ಅಂದ್ರೆ 1 ವರ್ಷದ ಕ್ರಿಯೋಜನೆ ಮಾಡ್ತೀನಿ, ಆ ಕಾರ್ಯಕ್ರಮ ಆಗ್ಬೇಕು ಅಂತ ಹೆಚ್ಚು ಮಾಡ್ತೀನಿ, ಅದನ್ನ ಚರ್ಚೆ ಮಾಡಿ ತಾಲೂಕು ಹೋಬಳಿ ಮತ್ತು ಜಿಲ್ಲಾ ಘಟಕ ಮಾಡ್ಲೇಬೇಕು ಅಂತಕ್ಕಂಥ ಅಭಿಪ್ರಾಯ ನಂದಾಗಿರ್ತದೆ. ಸರ್, ಇದಕ್ಕೆ ನಮ್ದು ಒಂದು ಮತ ಏನಂತಂದ್ರೆ, ಮೊದಲಿಗೆ ಅಧ್ಯಕ್ಷನಾಗ್ತಕ್ಕಂಥವನು ವ್ಯಕ್ತಿತ್ವ ಹಿಂದಿನ ಒಂದು ಚಾರಿತ್ರ ಶುದ್ಧವಾಗಿದೆ ಅಂತಕ್ಕಂಥ ಜನ ತೀರ್ಮಾನ ಮಾಡಿರ್ತಾರೆ. ಯಾಕಂತಂದ್ರೆ ನಿಧಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವಾಗ ಅವ್ನು ಶುದ್ಧವಾಗಿ ಆಡಳಿತ ನಡೆಸಿರುವವನೇ ಆಗಿದ್ರೆ, ನಡೆಸಂತವನೇ ಆಗಿದ್ರೆ, ಯಾಕಂದ್ರೆ ದಾನಿಗಳಿಗೇನು ಬರೋಲ್ಲ ಸರಿ ಅಲ್ಲದ್ರೆ ಸಾಕಷ್ಟು ಹಣ ಬರುತ್ತೆ. ಉದಾಹರಣೆ ತುರುವೇಕರನಲ್ಲಿ ನಾವು ತುಮಕೂರು 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ದೊಡ್ಡಗೌಡರ ಅಧ್ಯಕ್ಷತೆಯಲ್ಲಿ ನಾವು ಜಿಲ್ಲಾ ಸಮ್ಮೇಳನ ಮಾಡಿದಾಗ ಇಷ್ಟು ದುಸ್ಥಿತಿಯಿಂದ ಆಗಿತ್ತು. ಆದ್ರೆ ಕೊನೆಗೆ ನಮ್ಗೆ 6 ಲಕ್ಷ ರೂಪಾಯಿ ದುಡ್ಡು ಉಳಿತು ಜಿಲ್ಲಾ ಸಮ್ಮೇಳನ ಮಾಡಿ. 26 ಲಕ್ಷ ಆಗಿತ್ತು, 6 ಲಕ್ಷ ಉಳಿತು 20 ಲಕ್ಷ ಖರ್ಚಾಗಿ. ಅದನ್ನ ನಾವು ಶಾಸಕರ ಮುಖಾಂತರನೇ ಲೆಕ್ಕಪತ್ರ ನೋಡಿ ಸಾರ್ವಜನಿಕರ ಮುಂದೆ ಒಂದು ಪಾರದರ್ಶಕವಾಗಿ ನೀಡಿದಂತ ಸಂದರ್ಭದಲ್ಲಿ ಅದೇ ದುಡ್ಡನ್ನ ಉಳಿದಂತ ದುಡ್ಡಲ್ಲಿ ಕೆಲವು ನಾಟಕೋತ್ಸವ ಮಾಡಿದ್ವಿ, ಕೆಲವು ಕಾರ್ಯಕ್ರಮಗಳು ಮಾಡಿದ್ವಿ, ಉಳಿದಂತ 2 ಲಕ್ಷ ಕನ್ನಡ ಭವನ ಕೊಟ್ವಿ. ಹಾಗಾಗಿ ಮೊದಲಿಗೆ ನಾವು ಕೊಡುವಂತವರಾಗಿದ್ರೆ, ಯಾಕಂದ್ರೆ ಅಧ್ಯಕ್ಷ ಆಗಿಂತ ಹಲವಾರು ಯಾವ್ದಾರು ಕಾರ್ಯಕ್ರಮಗಳೇ ಕೊಟ್ಟಿದ್ರೆ ಅವ್ರಿಗೆ ತಾನೇ ತಾನೇ ದುಡ್ಡು ಬರುತ್ತೆ, ನಿಧಿಯನ್ನ ಸಂಗ್ರಹ ಮಾಡ್ಬೋದು, ಮತ್ತೆ ಹಲವಾರು ಮೂಲಗಳಿದಾವೆ. ಇವಾಗ ಏನು ಜಿಲ್ಲಾ ಪಂಚಾಯತ್ ಇರುತ್ತೆ, ಕರ್ನಾಟಕ ಸರ್ಕಾರದಿಂದ ತರ್ತಕ್ಕಂಥ ಫಂಡ್ ಇರುತ್ತೆ, ಮತ್ತೆ ಅವ್ನು ಆಗಿರ್ತಕ್ಕಂಥ ಸಕ್ರಿಯ ಕೆಲಸ. ಯಾಕಂದ್ರೆ ಅಲ್ಲಿ ಯಾವುದೇ ಪ್ರತಿಫಲಾಕ್ಷೇಪ ಇಲ್ಲದೆ ಕೆಲಸ ಮಾಡೋಂತನಾಗಿರ್ಬೇಕು ಅವನು. ಒಂಥರ ಸಕ್ರಿಯನ ಕೆಲಸ ಮಾಡೋದ ಆದ್ರೆ ಖಂಡಿತವಾಗ್ಲೂ ನಿಧಿಯನ್ನ ಹೆಚ್ಚು ಮಾಡುತ್ತಾ ಹೋಗ್ಬೋದು, ಹೆಚ್ಚು ಮಾಡ್ತಾ ಹೋಗ್ಬೋದು. ಜೊತೆಗೆ ಅದನ್ನ ಅದರ ಅನುಕೂಲತೆಗಳು ಕೂಡ ಹಾಗೆ ಪರಿಷತ್ತಿನಿಂದ ಎಸ್ ತಮ್ಮೆಲ್ಲರ ಜೊತೆ ಮತ್ತೆ ಮಾತನಾಡ್ತೀನಿ. ವೀಕ್ಷಕರೇ, ಈಗಾಗಲೇ ಮಾತಾಡಿದ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆ ಬರುವ 21ಕ್ಕೆ ನಡೀತಾ ಇದೆ. ಸೊ ಆಕಾಂಕ್ಷಿಗಳು ಅಂದ್ರೆ ಅಧ್ಯಕ್ಷ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಕನಸನ್ನ ಇಟ್ಟುಕೊಂಡು
ನಾವು ಮತ್ತೊಮ್ಮೆ ಅಧ್ಯಕ್ಷರಾದ್ರೆ ಅಥವಾ ನಾನು ಈ ಬಾರಿ ಅಧ್ಯಕ್ಷನಾದ್ರೆ ಅನ್ನುವಂತ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ದೂರದೃಷ್ಟಿಯ ಕನಸು ಸಾಕಾರಗೊಳ್ಳಬೇಕಾದ್ರೆ ಏನು ಮಾಡಬೇಕು? ಅದು ಆಕ್ಷನ್ ಪ್ಲಾನ್ ಇರಬಹುದು, ಅಥವಾ ಸದಸ್ಯರನ್ನ ಒಗ್ಗೂಡಿಸಿಕೊಂಡಿರಬಹುದು, ಅಥವಾ ಕನ್ನಡ ಸಾಹಿತ್ಯದ ಬೆಳೆಸುವಂತ ನಿಟ್ಟಿನಲ್ಲಿರಬಹುದು. ಇದೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಹೋಗಬೇಕು ಅನ್ನುವಂತಹ ಆಸೆ ಆಸ್ತೆ ಎಲ್ಲರೂ ಕೂಡ ಅವರಲ್ಲಿದೆ. ಸೊ ಈ ಒಂದು ಚುನಾವಣೆ ಹಿನ್ನೆಲೆ ತೆಗೆದುಕೊಳ್ಳುವಂಥದ್ದಾದ್ರೆ ಇದು ಯಾವ ರಾಜಕಾರಣದ ಚುನಾವಣೆಗೂ ಕೂಡ ಕಡಿಮೆ ಇಲ್ಲದ ಹಾಗೆ ಈ ಬಾರಿ ಅಷ್ಟೊಂದು ಮಹತ್ವವನ್ನ ಪಡ್ಕೊಂಡಿದೆ. ಪೈಪೋಟಿ ನಡೀತಾ ಇದೆ, ಜಾತಿ ರಾಜಕಾರಣ ಕೂಡ ಇದರಲ್ಲಿ ತಲೆದೋರಿದೆ ಅನ್ನುವಂಥದ್ದು ನಾವು ಹೊರಗಡೆ ಕೇಳಿ ಬರ್ತಾ ಇರುವಂತಹ ಮಾತು. ಅದ್ರ ಬಗ್ಗೆ ಕೂಡ ನಾನು ಗಣ್ಯರ ಜೊತೆ ಮಾತನಾಡ್ತೀನಿ. ಕಸಾಪ ಕಾಳಗ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ. ಸೊ ಈ ಚುನಾವಣೆಯ ಎಫೆಕ್ಟ್ ಯಾವ ರೀತಿ ಇರುತ್ತೆ ಮುಂದೆ ಅನ್ನೋದಕ್ಕೆ ವೀಕ್ಷಕರು ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಅಧ್ಯಕ್ಷರಾಗುವಂತಹ ಆಕಾಂಕ್ಷಿಗಳು ನಮ್ಮ ಜೊತೆ ಇದ್ದಾರೆ, ಅಭ್ಯರ್ಥಿಗಳಿದ್ದಾರೆ. ಸೊ ಅವ್ರ ಜೊತೆ ನೀವು ಕೂಡ ಮಾತನಾಡಬಹುದು. ಯಾಕೆಂದ್ರೆ ಯಾವ ರೀತಿ ಆದಂತಹ ಬೆಳವಣಿಗೆ, ಸಾರ್ವಜನಿಕ ಸಹಭಾಗಿತ್ವವು ಕೂಡ ಬೇಕಾಗುತ್ತೆ ಇದಕ್ಕೆ. ಸೊ ಹಾಗಿದ್ದಾಗ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಸಲಹೆಗಳು, ನಿಮ್ಮ ದೂರದೃಷ್ಟಿ ಏನಿದೆ ಅನ್ನೋದನ್ನು ಕೂಡ ನೀವು ಮಾತನಾಡಬಹುದು. ಎಸ್, ನಾನು ಮತ್ತೆ ನಾನು ಮಾತನ ಮುಂದುವರಿಸ್ತೀನಿ. ಬಿ ಸಿ ಶೈಲಾ ನಾಗರಾಜ್ ಅವ್ರಿಗೆ ನನ್ನ ಪ್ರಶ್ನೆ. ಮೇಡಮ್, ಈಗ ಅನಿಸಿಕೆ ಇದೆ, ಆಕಾಂಕ್ಷೆ ಇದೆ, ದೂರದೃಷ್ಟಿ ಇದೆ, ಎಲ್ಲ ಹಣ ಇದೆ, ಸಂಘಟನೆ ಇದೆ, ಭವನ ಇದೆ, ಎಲ್ಲವೂ ಕೂಡ ಇದೆ. ಸೊ ಮುಂದೆ ಆಗ್ಬೇಕಾಗಿರುವಂತದ್ದು, ಯಾಕಂದ್ರೆ ಹಿಂದೆ ಹಲವಾರು ಅಧ್ಯಕ್ಷರು ಬಂದ್ರು ಹೋದ್ರು ಅನೇಕ ಅವರ ಸಮಯದಲ್ಲಿ, ಅವರ ಕಾಲದಲ್ಲಿ ಅನೇಕ ಘಟನೆಗಳಾಗಿದ್ದಾವೆ, ಅನೇಕ ಸಹಾಯಗಳಾಗಿದ್ದಾವೆ, ಅನೇಕ ಕೆಲಸಗಳಾಗಿದ್ದಾವೆ. ಸೊ ಈ ನಿಟ್ಟಿನಲ್ಲಿಯೂ ಆದ್ರೂ ಕೂಡ ನಾವು ಕನ್ನಡವನ್ನ, ಸಾಹಿತ್ಯವನ್ನ ಬೆಳೆಸುವ, ಉಳಿಸುವ ಮತ್ತು ಪಸರಿಸುವಂತಹ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಬರೀ ಒಂದು ಸಮ್ಮೇಳನ ಆದ್ರೆ ಸಾಕ, ತಾಲೂಕು ಸಮ್ಮೇಳನ ಆದ್ರೆ ಸಾಕ, ಅಥವಾ ನಾವು ಅದನ್ನು ಪ್ರತಿ ವಿದ್ಯಾರ್ಥಿಗೆ, ಪ್ರತಿ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಆಗಬೇಕು ಅಂತಂದ್ರೆ ನಮ್ಮ ಮುಂದೆ ಇರುವಂತಹ ಆಯ್ಕೆಗಳು ಏನು? ಖಂಡಿತವಾಗಿ ನೀವು ಕೇಳಿರುವಂತಹ ಪ್ರಶ್ನೆ ತುಂಬಾ ಸಕಾರಣವಾಗಿದೆ. ಈಗ ಅದು 106 ವರ್ಷಗಳ ಒಂದು ಇತಿಹಾಸ ಇರುವಂತ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ, ಬಹುಶಃ ಕನ್ನಡದ ಅಸ್ಮಿತೆಯು ಕೂಡ ಅಂತ ಅನ್ನೋದು ಕೂಡ ತಪ್ಪಾಗಲಾರದು. ಮಾತಾಡ್ತಾರೆ, ತುಮಕೂರಿಂದ ಕರೆ ಮಾಡಿದ್ದಾರೆ ಮಹಾಲಿಂಗೇಶ್ ಅಂತ. ನಮಸ್ಕಾರ ಸರ್. ಮಹಾಲಿಂಗೇಶ್ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ಕಾರ. ಹಲೋ ಹಲೋ ಮಹಾಲಿಂಗೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಏನಿದೆ ಪ್ರಶ್ನೆ? ಏನಿಲ್ಲ, ಈಗ ಸಾಹಿತ್ಯ ಪರಿಷತ್ ಚುನಾವಣೆ ಬಂದಿದೆ. ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಸುಮಾರು 6 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ಹೌದು. ಈಗ ಸಾಹಿತ್ಯ ಪರಿಷತ್ ಚುನಾವಣೆ ಅಂದ್ರೆ ಅದಕ್ಕೆ ಅದು ಒಂದು ಬಹಳ ಸಾಂಸ್ಕೃತಿಕ ಮತ್ತು ಸಾಹಿತ್ಯಕ್ಕೆ ಬಿಸಲಾದಂತ ಒಂದು ಕ್ಷೇತ್ರ. ಹೌದು. ಇವತ್ತು ಎಲ್ಲೋ ಒಂಥರ ಅದನ್ನ ಮಾಮೂಲಿ ಜನರಲ್ ಎಲೆಕ್ಷನ್ ತರ ಮಾಡಕ್ಕೆ ಕೆಲವರು ಹೊರಟಿದ್ದಾರೆ. ಅದು ತಪ್ಪು. ಅದು ಇದು ಕೇವಲ ಸಾಹಿತ್ಯಕ್ಕೆ, ಸಾಹಿತ್ಯ ವಲಯಕ್ಕೆ, ಸಾಹಿತ್ಯದಲ್ಲಿ ಸಾಧನೆ ಮಾಡಿರೋರಿಗೆ ಮಾತ್ರ ಸೀಮಿತವಾದಂತ ಕ್ಷೇತ್ರ ಇದು. ಅದರಲ್ಲೂ ಶೇಖರ ನಾಗರಾಜ್ ಮೇಡಮ್ ಅವರು ಮಹಿಳೆ ಆದರೂ ಸಹ ತುಮಕೂರು ಜಿಲ್ಲೆಯಲ್ಲಿ ಸಾಹಿತ್ಯದಲ್ಲಿ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಹೋರಾಟ, ಲೇಖನ, ಭಾಷಣ ಮತ್ತೆ ಒಂದು ನ್ಯಾಯ ಒಪ್ಪಿಸಿದ್ದಾರೆ ಮೊದಲಿಂದಲೂ ಹೋರಾಟಗಳಲ್ಲಿ. ಮತ್ತೆ ಅವರು KJD ಆಫೀಸ್ ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದಾಗಲೂ ಸಹ ಕರ್ನಾಟಕ ಜೀವ ವಿಮಾ ನಿಗಮದಲ್ಲಿ ಪಾರದರ್ಶಕವಾಗಿ ಮತ್ತೆ ಓದಂತವರಿಗೆ ಪೂರ್ತಿ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮಹಿಳೆ ಮತ್ತು ಪುರುಷ ಅಂತ ಬರಲ್ಲ. ಯಾರು ಸಾಹಿತ್ಯದಲ್ಲಿ ಸಾಧನೆ ಮಾಡಿದ್ದಾರೆ, ಸಾಂಸ್ಕೃತಿಕ ವಲಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅವರು ಒಂದು ಶೈನ ಬಳಗನೆ ಮಾಡಿದ್ದಾರೆ. ಅದಕ್ಕೆ ಅವ್ರ ಮನೆ ಮೇಲ್ಗಡೆ ತಮ್ಮದೇ ಆದಂತ ಒಂದು ಸ್ವಂತ ಕಟ್ಟಡವನ್ನು ಮೀಸಲಿಟ್ಟಿದ್ದಾರೆ. ಮತ್ತೆ ಜೊತೆಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ತುಮಕೂರು ಜಿಲ್ಲೆಯಲ್ಲಿ ಉತ್ತಮ ಅವ್ರನ್ನ ಶೈಲಾ ನಾಗರಾಜ್ ಮೇಡಮ್ ಅಂತ ಅವ್ರನ್ನ ಆಯ್ಕೆ ಮಾಡಿದಾಗ ಇಡೀ ರಾಜ್ಯಕ್ಕೆ ಒಂದ್ ಒಳ್ಳೆ ಮೆಸೇಜ್ ಹೋಗುತ್ತೆ. ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಶಿಕ್ಷಕರು ಪದವೀಧರ ಚುನಾವಣೆಗಳು ಬರ್ತಾವಲ್ಲ, ಆತರದೊಂದು ಹವಾ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಕೆಟ್ಟ ಬೆಳವಣಿಗೆ ಬೇಕಾ ವಾತಾವರಣ ಬೇಕಾ ಅಂತ ಅದೇನ ಈಗಾಗಲೇ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳು ಕಲ್ಪಿಸಿದ್ದಾವೆ. ನಾವು ವಿದ್ಯಾವಂತರ ಆಗಿದ್ರು ಈ ಯೋಚನೆ ಕೇಳ್ಬೇಕು. ಆಮಿಷ ಕೊಟ್ಟಿದ್ದಾರೆ, ಗುಂಡು ತುಂಡು ಪಾರ್ಟಿ ಮಾಡಿಸಿದ್ದಾರೆ ಅಂತ ಕೇಳ್ಕೊಟ್ಟಿದ್ದೀವಿ. ನಿಜ ಇದು?
ಇಲ್ಲ ಇರುವ ಸ್ವಲ್ಪ ವಾಸ್ತವ ಕಂಡು ಬರ್ತಾ ಇದೆ. ಇದು ವಾಸ್ತವ ಬರ್ತಾ ಇದೆ. ನೀವು ಹೇಳ್ತೀರಾ ಪುರುಷಾರ್ಥ ಮಾಡ್ಬೇಕು ಮತ್ತೆ ಎಲೆಕ್ಷನ್ ಯಾಕೆ ಮಾಡ್ಬೇಕಿತ್ತು ಅವನ್ನೆಲ್ಲ. ಈಗ ಯಾರ್ಯಾರೋ ಬಂದು ನಿಂತು ಗೆದ್ದು ಏನ್ ನ್ಯಾಯ ಒದಗಿಸ್ತಾರೆ ಇವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯಕ್ಕೆ. ಆಕಾಂಕ್ಷಿಗಳಿಂದ ಅಧ್ಯಕ್ಷ ಆಕಾಂಕ್ಷಿಗಳಿಂದ ಉತ್ತರ ಪಡ್ಕೊಳ್ತೀನಿ. ನಾಲ್ಕು ಜನ ಉತ್ತರಿಸ್ಕೊಡ್ಬೇಕಾಗುತ್ತೆ. ಇಬ್ರು ನಮ್ಮಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿಲ್ಲ, ಪುಟ್ಟಕಾಮನವರು ಮತ್ತೆ ಮಹದೇವ್ ಮಾವ, ಅವರು ಕೂಡ ಕಣದಲ್ಲಿದ್ದಾರೆ. ನಾನು ಈ ಒಂದು ಪ್ರಶ್ನೆಗೆ ಅಥವಾ ಈ ಒಂದು ಅನಿಸಿಕೆಗೆ, ಯಾಕಂದ್ರೆ ಇದು ಜನರಲ್ ಎಲೆಕ್ಷನ್ ತರ ಆಗ್ತಾ ಇದೆ ಅನ್ನುವಂತಹ ಎಲ್ಲೋ ವಾಸನೆ ಬಂದಿದೆ ಅಂತ ಹೇಳಬೇಕಾದ್ರೆ, ಬಹುಶಃ ಅವರು ಹೊರಗಡೆ ಈ ರೀತಿಯಾಗಿ ಪೋರ್ಟ್ರೇ ಆಗ್ಬೇಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರಲ್ಲೇ ಕಾಡುತ್ತೆ. ಒಬ್ಬೊಬ್ಬರಾಗಿ ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ನೋಡೋಣ. ಸರ್ ಏನ್ ಹೇಳ್ತೀರಿ, ಇದು ಜನರಲ್ ಎಲೆಕ್ಷನ್? ಹೇಳ್ತೀನಿ ನಾನು, ಹೇಗೆ ಮಾಡಿಂಗ್ ಉತ್ತರ ಕೊಟ್ಟರು ನೋಡಿ, ಅದನ್ನ ಖಂಡಿತ ಅವರ ಉತ್ತರ ಸಪೋರ್ಟ್ ಕೊಡ್ತೇನೆ. ಯಾವುದೇ ರೀತಿಯಲ್ಲಿ ಯಾರು ಆಗಲಿ, ನಿಮ್ಮಿಂದು ಬಹಳ ಎಚ್ಚರಿಕವಾದ ಮಾತು, ಈ ಸಾಹಿತ್ಯ ಪರಿಷತ್ತು ಅಡ್ಡಾಡೋದು ಮತ್ತೆ ವಿಶ್ವವಾಸ ಹೋಗುತ್ತಿರುವಂತದ್ದು ಸಾಹಿತಿಗಳು, ಪ್ರಾಮಾಣಿಕರು ಮತ್ತೆ ಜಾತೀತೀತ ವ್ಯಕ್ತಿಗಳು, ಅವರಲ್ಲಿ ಯಾರೋ ಮೂರು ದರ್ಜೆಯ ವ್ಯಕ್ತಿಗಳಂತೆ ರಾತ್ರಿ ಅವರು ಕುಡಿಯೋದು ತಿನ್ನೋದು ಕುಡಿಸೋದು ಅದು ಇದು ಮಾಡ್ತಾ ಇದ್ರೆ ನಡೆದಿದೆಯಾ ಸರ್? ನಡೆದಿದೆಯಾ ಅಂತ ಸುದ್ದಿ ಬರ್ತಾ ಇದೆ. ವಾಸಿ ಅಂತೇಳಿಲ್ಲ ಅದು ಸುದ್ದಿ ಬಂದಿರುತ್ತೆ. ಮತ್ತೆ ಇಂಥದ್ದನ್ನೆಲ್ಲ ಇಂಥದ್ದನ್ನೆಲ್ಲ ಇಟ್ಕೊಂಡು ಚುನಾವಣೆ ಮಾಡಿಬಿಟ್ಟು ಇವನ್ನ ಪ್ರತಿಭಟಿಸೋಕೋಸ್ಕರ ಮನವಿ ಮಾಡ್ಬೇಕು. ಈ ವಿಚಾರದಲ್ಲಿ ಅಂತ ಒಂದು ಗುರುತರವಾದ ಆರೋಪಗಳು ಯಾವುದು ಇಲ್ಲ, ಯಾಕಂದ್ರೆ ಇದೆಲ್ಲ ಸತ್ಯಕ್ಕೆ ದೂರವಾದಂತಹದ್ದು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇವಾಗ ಸಾಹಿತ್ಯ ವರ್ಗಕ್ಕೆ ಬರುವ ಸಾಹಿತಿಗಳು ಮಾತ್ರ ಸಾಧ್ಯ ಇಲ್ಲ. ಕನ್ನಡ ಪಟ್ಟಿರತಕ್ಕಂಥ ಕೆಲಸ ಅಂತಂದ್ರೆ ರಾಜ್ಯಾಧ್ಯಕ್ಷರಾಗಿದ್ದಂತವ್ರು. ಹಾಗಾಗಿ ಈಗ ಬರೀ ಸಾಹಿತ್ಯ ವಲಯವನ್ನು ನೆಚ್ಚಿಕೊಂಡು ಹತ್ತು ತಾಲೂಕನ್ನ ತುಮಕೂರು ಜಿಲ್ಲಾ ಕಾಸಪ್ಪ ಕುಂಡಲಿಕ ಆಲಂಬಿಯ ವಿಚಾರ ಬೇರೆ. ಸೊ ಇಲ್ಲಿ ಅಂದ್ರೆ ಈ ಈ ನೆಲೆಗಟ್ಟು ಅಂತ ಒಂದಿದೆ, ಒಂದು ಚೌಕಟ್ಟು ಅಂತಿದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ. ಅದು ಜನರಲ್ ಎಲೆಕ್ಷನ್ ಎಲ್ಲ ಆಗಲಿಲ್ಲ, ಆತರ ಎಲ್ಲರೂ ಸಹ ಸಮಾನವಾಗಿ ಹೋರಾಟವನ್ನ ಮಾಡ್ತಾ ಸಂಘಟನೆ ಮಾಡ್ತಾ ಇದೀವಿ ನಾವು, ಅದರಲ್ಲಿ ಏನ್ ಮಾತಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಹತಾಶರಾಗಿ ಈ ರೀತಿಯ ಭಾವನೆ ಬಂದಿರ್ಬೋದು, ನಾವೆಲ್ಲ ಸೋತ್ ಬಿಡ್ತೀವಿ ಅಥವಾ ಈ ತರ ಎಲ್ಲ ಈ ತರ ನೀವೆಲ್ಲ ಕಾಣಿಸ್ತಾ ಇಲ್ಲ ಸರ್. ಖಂಡಿತ ನಮ್ಮ ಪ್ರಕಾರ ಎಲ್ಲೂ ಇಲ್ಲ. ಸರ್ ಯಾರೋ ಒಬ್ಬ ನಮ್ಮ ಸಾಹಿತ್ಯ ಅಭಿಮಾನಿ ಅಥವಾ ನಮ್ಮ ಅಭಿಮಾನಿ, ಅವರ ಅಭಿಪ್ರಾಯಗಳನ್ನ ಸಾರ್ವತ್ರಿಕಗೊಳಿಸೋದು ಅವಶ್ಯಕತೆ ಇಲ್ಲ, ಅದು ಅವರ ಅಭಿಪ್ರಾಯ. ಅದಕ್ಕೆ ನಮ್ಮ ಸಹಮತ ಆಗ್ಲಿ ವಿರೋಧ ಆಗ್ಲಿ ನಾವು ವ್ಯಕ್ತಪಡಿಸೋ ಅವಶ್ಯಕತೆ ಇಲ್ಲ, ಪ್ರಶ್ನೆ ಇಲ್ಲ. ಇಲ್ಲಿ ವಾಸನೆ ಅವ್ರಿಗೆ ಬಂದಿದ್ರೆ ಅವರು ವಾಸನೆ ಹತ್ರ ಹೋಗಿರ್ಬೇಕು ಒಂದು. ಎರಡನೇ ನಮ್ಮ ಕಣ್ಣು ಅಳಗಿಯಾಗಿದ್ರೆ ಬಂದಿರ್ಬೋದು, ಅವ್ರ ಹತ್ರ ಬಂದಿರ್ಬೋದು. ಯಾಕಂದ್ರೆ ನನಗೆ ಇಲ್ಲಿ ವಾಸನೆ ಇದೆ ಅಂತ ಗೊತ್ತಾಗದೆ, ನನಗೆ ನನಗೆ ವಾಸನೆ ಗೊತ್ತಾಗದೆ ಅಂತ ಅಂದ್ರೆ ನಾನು ಮಾತ್ರ ನಿಮ್ಗೆ ಹೇಳ್ತೀನಿ. ಕುಕ್ಕರ್ ಕುಕ್ಕರ್ ಇಂದ ವಾಸ್ತೆ ಬಂತು ಅಂತ ಗೊತ್ತಾಗಬೇಕಾದ್ರೆ ನಮ್ ನೀವು ಕೆಲಸ ಮಾಡಬೇಕು. ನಮ್ ನೀವು ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಾವು ಅದನ್ನ ಆಗ್ರಹಿಸುವಂತಹ ಆಸ್ವಾದಿಸುವಂತಹ ಅನುಭವದ ನಿಂತಿರುತ್ತೆ. ನಾನೀಗ ನಿಮ್ಮನ್ನ ಗುರುಪ್ರಸಾದ್ ಅವರನ್ನ ಒಳ್ಳೆಯವರಂತ ನಾನು ಭಾವಿಸಿ ನಿಮ್ ಜೊತೆಯಲ್ಲಿ ಬಂದ್ರೆ ನೀವು ಎಲ್ಲರ ಕಾಣ್ತೀರಿ. ನಾನು ಬರೋದ್ಗಿಂತ ಮುಂಚೆನೆ ಗುರುಪ್ರಸಾದ್ ಈಗ 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 ಪೂರ್ವಗ್ರಹ ಪೀಡಿತವಾದಂತ ಮನಸ್ಸುಗಳು ಮಾತ್ರ ಈ ಆರೋಪ ಮಾಡಬಾರ್ದು ಹೊರತು ಅಂತದೇನಾದ್ರೂ ಇದ್ರು. ಉದಾಹರಣೆಗೆ ಶೋಭಾ ಮೇಡಮ್, ನಾನು ಏನೋ ಮಾಡಿದ್ರೆ ನಮ್ಮಲ್ಲಿ ಆಗ್ಲಿಲ್ಲ 100% ನಮ್ಗೆ ನಮ್ ಜೊತೆಲಿ ಬರ್ತಕ್ಕಂತ ಮತದಾರರಾಗ್ಲಿ ನಮ್ ಜೊತೆಲಿ ಬರ್ತಕ್ಕಂತ ಕಾರ್ಯಕರ್ತರಾಗ್ಲಿ ಈ ಆರೋಪದಿಂದ ಮುಕ್ತ. ಈ ಆರೋಪದಿಂದ ದೂರ ಚುನಾವಣೆ ಮಾಡಿದಂತವ್ರು, ಎಂಎಲ್ಸಿ ಎಲೆಕ್ಷನ್ ಮಾಡಿದಂತವ್ರು ಈಗ ಆರೋಪ ಮಾಡಿದ್ರು ಅವರು, ಅವ್ರಿಗೆ ಹಂಗಾಗಿ ಮೋಸ್ಟ್ಲಿ ಅವ್ರಿಗೆ ಆ ಮೋಡಲ್ಲೇ ಇರ್ಬೋದು ಅಂತ ಅನ್ಸುತ್ತೆ. ಇಲ್ಲ, ಯಾಕೆಂದ್ರೆ ಎಲ್ಲ ಅಭಿಪ್ರಾಯಕ್ಕೂ ಕೂಡ ನಾವು ಬೆಲೆಯನ್ನ ಕೊಡ್ಬೇಕಾಗುತ್ತೆ ಮತ್ತೆ ಮನ್ನಣೆಯನ್ನು ಕೊಡ್ಬೇಕಾಗುತ್ತೆ. ಅದು ಅವರವ್ರ ಅಭಿಪ್ರಾಯ, ಯಾಕೆಂದ್ರೆ ಎಲ್ಲರಿಗೂ ಆ ಸ್ವಾತಂತ್ರ್ಯ ಇದೆ. ಅವರು ಆ ತರದಲ್ಲ ಆರೋಪ ಮಾಡಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಅದು ತಪ್ಪು ಇರುತ್ತೆ ಅದನ್ನ ಎಚ್ಚರಿಕೆಯಿಂದ ನಾವು ಗಮನಿಸ್ಬೇಕಾಗುತ್ತೆ. ಎಲೆಕ್ಷನ್ ಅನ್ನೋದು, ಅದರಲ್ಲೂ ಕಸಾಪ ಎಲೆಕ್ಷನ್ ಅನ್ನೋದು ಅತ್ಯಂತ ಮೌಲ್ಯವಾಗಿ ಪ್ರಜಾಪ್ರಭುತ್ವದ ಮಾದರಿ ಆತ್ಮಸಾಕ್ಷಿಯಿಂದ ನಡೆಯುತ್ತೆ. ಇದು ಈ ಆರೋಪ ಮತದಾರರು ಮಾಡ್ತಕ್ಕಂತ ಅವಮಾನ. ಯಾಕೆಂತಂದ್ರೆ ಇದು ಯಾರ ಬಗ್ಗೆ ಆರೋಪ ಮಾಡಿದ್ದಾರೆ? ಅಭ್ಯರ್ಥಿಗಳ ಬಗ್ಗೆ ಮಾಡಿದ್ದಾರೆ? ನೇರವಾಗಿ ಆರೋಪ ಮಾಡಲಿ ಮತದಾರರ ಬಗ್ಗೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಯಾರೇ ಆಗ್ಲಿ ಆ ವಿಚಾರಕ್ಕೆ ಹೋಗಿದ್ದಾರೆ ಅಂದ್ರೆ ಅದು ಮತ
ಮತದಾರರಿಗೆ ಮಾಡ್ತಕ್ಕಂಥ ಅಪಮಾನ. ದಯವಿಟ್ಟು ಯಾರು ಕೂಡ ನಾನಾಗ್ಲಿ ಶೋಲಮಣ್ಣ ಮಗಳು ದೇವರಾಜ್ ಆಗ್ಲಿ ಚಂದ್ರಮ್ಮ ಸರ್ ಆಗ್ಲಿ ಯಾರು ಆರೋಪ ಮಾಡಬೇಡ ಅಂತಂದ್ರೆ ನೇರವಾಗಿ ನಮ್ಗೆ ಆಮೇಲೆ ನಿಜ ನಿಜ ಅಷ್ಟೇನಲ್ಲ, ಇದು ಆರೋಪ ಅನ್ನೋದು ಪ್ರತಿನಿಧಿಗಳು ಬಂದಿದ್ದಾಗಬಹುದು, ಮೂರು ಜನರಿಂದ ಬಂದಿದ್ದಾಗಬಹುದಲ್ಲ ಅಂತಂದ್ರೆ ಈ ನಾನ್ ತಪ್ಪು ಮಾಡಿದ್ರು ಗುರುಪಸ್ ಸರ್ ನಾನ್ ತಪ್ಪು ಮಾಡಿದ್ರು ನಿಮ್ ಬಳಗ ಅದು ನೀವು ಆರೋಪ ಮಾಡಲಿ ಅಲ್ಲ ನೀವು ನೋಡಿ ಇಂತ ಮಾಡಿದ್ರಂತ ಸಾಕ್ಷ್ಯ ಸಮೇತ ಕೊಡ್ಲಿ. ಅದ್ ಬಿಟ್ಟು ಆರೋಪ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಜನರಲ್ಲ ಹೇಳ ಜನರಲ್ಲ ಬೇಡ ಅಂತ ಜನರಲ್ಲ ಬೇಡ ಜನರಲ್ಲ ಹೇಳ ಆಮೇಲೆ ಯಾರು ಸಮರ್ಥ ಅಲ್ಲ ನಾವ್ ಯಾರು ಸಮರ್ಥ ಅಲ್ಲ. ಪತ್ರಿಕೆಗಳಲ್ಲಿ ಬಂತು ಒಂದ್ಸರಿ ಕನ್ನಡಪ್ರಭ ಮತ್ತೆ ವಿಜಯ ಕರ್ನಾಟಕ ವಿಜಯವಾಣಿ ಇದ್ರಲ್ಲೆಲ್ಲ ನಮ್ಮ ಈ ತರದ್ದು ನಡೀತಾ ಇದೆ ಈ ತರದ್ ನಡೀತಾ ಇದೆ ಅಂತ ಅಂದಾಗ ಜನಕ್ಕೆ ಏನಾಗುತ್ತೆ ಅಂದ್ರೆ ಆ ತರದ್ದೇ ಆಗ್ತಾ ಇರ್ಬೋದು ಬಂದಿದ್ದನ್ನು ಬೆಂಕಿ ಹೊಗೆ ಹಿಂಗಾಗುತ್ತೆ ಅದಕ್ಕೆ ಅದೇ 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 ಅದರಿಂದ ನಾವು ಇಟ್ಲಲ್ಲಿ ಉಳಿಬಡಿ ಹೊಂದಾಡೋದು ಅಲ್ಲಿ ಅವನು ಎಲ್ಲರೂ ಯಾವ ಏನು ಮಾಡಿರ್ತಾರೆ ಅದು ಬಂದು ಬರುತ್ತೆ ಅವ್ರದ್ದು ಅವರಿಂದ ಹಂಗೋಕ್ಕೆ ಅದನ್ನೇ ಅದನ್ನೇ ಕೇಳಿದ್ದೆ ಸರ್ ವ್ಯತ್ಯಾಸ ಏನು ಅದಕ್ಕೆ ಏನು ವ್ಯತ್ಯಾಸ ಮತ್ತು ಸಾಹಿತ್ಯಿಕ ತಪ್ಪು ಸರ್ ಜೊತೆಗೆ ಸರ್ ಸರ್ ನನ್ನ ಅಪೀಲ್ ಏನಂದ್ರೆ ಇಲ್ಲಿ ಇದು ಚರ್ಚೆ ಆಗ್ಬಾರ್ದು ನನ್ನ ಚರ್ಚೆ ಆಗಬಾರ್ದು ಕಾರ್ಯಕ್ರಮ ಕಾರ್ಯಕ್ರಮ ಏನ್ ಮಾಡ್ಬೇಕು ಅಂತ ಹೇಳಿ ಸೀಮಿತ ವಿಚಾರ ಬರುತ್ತೆ ಒಂದಪ್ಪಿಲ್ಲ ಕಾರ್ಯಕ್ರಮ ಏನ್ ಮಾಡ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಏನನ್ನ ಮುಂದೆ ಬಂದ ಅಧ್ಯಕ್ಷ ನಡೆಸಬೇಕು ಅಂತ ನಮ್ಮ ಮತದಾರರು ಅದನ್ನ ಒಂದು ನನ್ಗೆ ಸಜೆಷನ್ ಅದನ್ಕೊಂಡು ಯಾರೇ ಗೊತ್ತಿಲ್ಲ ಎಲ್ಲ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಚಂದ್ರಪ್ಪನ ಎಷ್ಟು ನ್ಯೂಟ್ರಲ್ ಆಗಿದ್ದಂತ ಜನರು ಹೇಳ್ಕೊಳ್ತಾರೆ ಒಂದು ಎಲೆಕ್ಷನ್ ಅಂತಂದ್ರೆ ಇದು ಜನರಲ್ ಎಲೆಕ್ಷನ್ ಅಲ್ಲ ಆರೋಪ ಪ್ರತ್ಯಾರೋಪ ಅಲ್ಲೇನೋ ಕೊಟ್ರ ಅಂತ ಎಲ್ಲೇನೋ ಮಾಡಬೇಕು ಅಂತೆ ಕಂತೆಗಳು ಓಡಾಡಬಾರ್ದು ಸರ್ ಅಂದ್ರೆ ಅಂತೆ ಕಂತೆಗಳು ಓಡಾಡಬಾರ್ದು ತಿಳಿಸ್ತಾರ ಅಂತಂದ್ರೆ ನಂಬಕ್ಕೆ ಬರಬೇಕಾಗ ಅಂದ್ರೆ ಅದು ಕಂತೆ ಅಂತ ಕಂತೆ ಆಗುತ್ತೆ ಅಂತೆ ಕಂತೆಗಳೆಲ್ಲ ನಂಬುವಂತ ಪ್ರಶ್ನೆ ಇಲ್ಲ ಅದೇ ಎಲ್ಲರೂ ಕೂಡ ಚರ್ಚೆ ಅದಕ್ಕೆ ನನಗೊಂದು ಮಾತಿದೆ ಯಾಕೆ ಅಂತಂದ್ರೆ ನಾವು ಎಲ್ಲ ಅಭಿಪ್ರಾಯಗಳನ್ನು ಕೂಡ ಸ್ವೀಕರಿಸಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿದೆ ಅಂತ ನಮ್ಮನ್ನು ನಾವು ಆತ್ಮಸಾಕ್ಷಿಯಿಂದ ಪರಿಣಿಸ್ಕೋಬೇಕಲ್ವ ಎಲ್ಲ ತಪ್ಪಾಗಿದೆ ಆ ತಪ್ಪುಗಳು ಜನರ ಮನಸ್ಸಿನಲ್ಲಿ ಅದರಲ್ಲೂ ಸದಸ್ಯರ ಓಟ್ ಹಾಕೋರ ಮನಸ್ಸಿನಲ್ಲಿ ಅದು ಬೇರೆ ತರದ ಪರಿಣಾಮವನ್ನ ಬೀರ್ಬಾರ್ದು ಅನ್ನೋ ಎಚ್ಚರಿಕೆಯನ್ನ ನಡೆಸ್ಕೊಂಡೆ ನಾವೆಲ್ಲರನ್ನೂ ಕೂಡ ಸ್ಪರ್ಧೆ ಇರಬೇಕು ಮತ್ತೆ ಅಂತ ಒಂದು ವಾತಾವರಣ ಖಂಡಿತವಾಗಿ ಬೇಡ ಅನ್ನೋದನ್ನ ನಮ್ಗೆ ಯಾರು ಎಚ್ಚರಿಸಿದ್ರು ಕೂಡ ಒಂದು ಚಿಕ್ಕವ್ರು ಎಚ್ಚರಿಸಿದ್ರು ಕೂಡ ಮಾತಾಡಲ್ಲ ನಮಸ್ತೆ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ ನೋಡೋಣ ಮತ್ತೆ ಕಾಲ್ ಮಾಡಿ ನಾನು ಒಂದು ಪ್ರಶ್ನೆ ಕೇಳಿದೆ ಅದೇ ನೀವು ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಿಮ್ಗೊಂದು ಏನು ಇನ್ಸೈಟ್ ಒಳನೋಟ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ನಾನೀಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹಿಂದಿನ ನಿಕಟಪೂರ್ವ ಜಿಲ್ಲಾ ಕಮಿಟಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದು ಬಹುಶಃ ಗ್ರಾಮಾಂತರ ಮಟ್ಟದಲ್ಲಿ ಕನ್ನಡವನ್ನ ಕನ್ನಡ ಭಾಷೆ ಅದಕ್ಕೆ ಸಂಬಂಧಪಟ್ಟಂತ ತುಂಬಾ ಕಾರ್ಯಕ್ರಮಗಳನ್ನ ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ಮಾಡಿರುವಂತ ಎಲ್ಲ ಅನುಭವಗಳಿದೆ ಮತ್ತೆ ಕನ್ನಡದ ನಡಿಗೆ ಇಂಗ್ಲಿಷ್ ಶಾಲೆಗಳ ಕಡೆಗೆ ಎನ್ನುವ ಒಂದು ತುಂಬಾ ದೊಡ್ಡದ ಕಾರ್ಯಕ್ರಮ ನಮಗೆ ಇನ್ನು ಸರ್ಕಾರದ ಮೂಲಕ ಕೂಡ ಒಂದು ತುಂಬಾ ಪ್ರಶಂಸನೀಯವಾದ ಪತ್ರ ಕೂಡ ಬಂದಿದೆ ತಗೊಂಡು ಮಾಡಿ ಕನ್ನಡವನ್ನ ಜಾಗೃತಿಗೊಳಿಸ್ತೇವೆ ಇದ್ರ ಜೊತೆಗೆ ನಮ್ಮ ಏನು ನಾವು ಹಳೆಯ ಟೀಮ್ ಏನಿರ್ತಾರೆ ನಿಕಟ ಪೂರ್ವ ಟೀಮ್ ಬಹುಶಃ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿತ್ತು ಅಂದ್ರೆ ಮಾತು ಮಾಡಿದವರು ಬಹುಶಃ ಇಡೀ ಜಿಲ್ಲೆ ಗಮನ ಹರಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಅವರು ರಮಾಕುಮಾರ್ ಅತ್ಯುತ್ತಮವಾದಂತ ಕೆಲಸ ಮಾಡಿದ್ದಾರೆ ಆ ಮೂಲಕ ಅಂತಹ ಕೆಲಸಗಳು ಸಾಹಿತ್ಯ ಪರಿಷತ್ತಲ್ಲಿ ಖಂಡಿತ ಮುಂದಕ್ಕೆ ಆಗ್ತಾ ಹೋಗ್ಬೇಕು ಅದಕ್ಕೂ ಇಲ್ಲಿ ಆಗ್ಬೇಕು ಅನ್ನೋ ಆಕಾಂಕ್ಷೆಯನ್ನ ಆಸೆಯನ್ನ ಮತ್ತೆ ಅಂತ ಅಭಿಪ್ರಾಯವನ್ನ ಸದಭಿಪ್ರಾಯವನ್ನ ನಮ್ಮ ಸದಸ್ಯರು ವ್ಯಕ್ತಪಡಿಸಿದ್ದಾರೆ ಆ ಮಾತನ್ನ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ ಮತ್ತೆ ಪ್ರಾಮಾಣಿಕವಾಗಿ 5 ಲಕ್ಷ ರೂಪಾಯಿಯನ್ನ ಉಳಿಸಿ ಅದನ್ನ ಸಾಹಿತ್ಯ ಪರಿಷತ್ತಿನ ಒಂದು ಸಾಹಿತ್ಯ ಪ್ರಶಸ್ತಿ ಕೊಡೋದಕ್ಕೆ ಇಟ್ಟಿರುವಂತದ್ದು ಕೂಡ ಇವತ್ತು ತುಮಕೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಕೂಡ ಒಂದು ದೊಡ್ಡದು ಮತ್ತೆ ಕೃತಿಗಳನ್ನ ಹೊರತಂದಿರುವಂತದ್ದು ಕಾಯಕಲ್ಪ ಅಂತ ಹಳೆಯ ಪ್ರಾಚೀನ ಕವಿಗಳ ಅಂದ್ರೆ ತುಮಕೂರು ಜಿಲ್ಲೆಯ ಪ್ರಾಚೀನ ಕವಿಗಳ ಒಂದು ಪುಸ್ತಕವನ್ನ ತಂದಿರುವಂತದ್ದು ಸಾಹಿತಿಗಳ ಒಂದು ಮಾಹಿತಿ ಕೋಶವನ್ನ ತಂದಿರುವಂತದ್ದು ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಚಿಕ್ಕ ಪುಟ್ಟ ಒಂದು ಪುಸ್ತಕಗಳನ್ನ ಒಂದು 5-6 ಪುಸ್ತಕಗಳನ್ನ ತಂದಿರುವಂತದ್ದು ಸಾಹಿತ್ಯ ಮಾಹಿತಿ ಕೋಶ ತಂದಿದೆಯಲ್ಲ
ಮುಸ್ಲಿಂಗಳೆಲ್ಲ ಅದು ಎಷ್ಟು ಜನರಿಗೆ ಅನ್ಯರಾಗಿದೆ ಅನ್ನೋದು ಅದು ಮಂದಿ ನೋಡ್ಬೇಕು ಹೇಳಿ ಅನೇಕ ಸುಮ್ಮನೆ ಏನು ಎಲ್ಲ ಯಾರು ಯಾವ ಸುದ್ದಿ ಈ ಪುಸ್ತಕದ್ದು ಪುಸ್ತಕಗಳೆಲ್ಲ ಅದು ಕಾಮೆಂಟ್ ಬರ್ತಾ ಇದೆ ಅಕ್ಷರ ಬರ್ತಾ ಇನ್ನೊಂದು ಯಾರು ಗೀತೆಗಳು ಆಡ್ತಲ್ಲ ಕನ್ನಡ ಗೀತೆಗಳು ಅವ್ರು ಯಾರು ಕಲೆಕ್ಟ್ ಮಾಡ್ಕೊಂಡು ಕೊಟ್ಟರೆ ಅಷ್ಟೇ ಅದು ಕಾರ್ಯಕರ್ತ ವಿಜಯಕ್ಕೆ ನೋಡ್ಬಿಡ್ಬೇಕು ಬೇಕಾದ್ರೆ ಏನು ಕಾರ್ಯ ಅಲ್ಲ ಬೇಕಾದ್ರೆ ಏನು ಆಗಿಲ್ಲ ಅಂತ ನಾನು ಹೇಳ್ಬೋದೆ ಆದ್ರೆ ಎಲ್ಲ ಕಾಮೆಂಟ್ ಅಲ್ಲ ಇವರು ಅವಧಿಯಲ್ಲಿ ನಡೆದಂತ ಸಾಹಿತ್ಯ ಚಟುವಟಿಕೆಗಳಿಗೆ ಸಾಹಿತ್ಯ ಕಟ್ಟಿಗೆ ಸಾಕ್ಷಿ ಅಂದ್ರೆ ಗಾಜಿನ ಮೇಲೆ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಕ್ಷಿ ಅಂತ ದೊಡ್ಡ ತುಮಕೂರು ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ನೂರು ಜನ ಆಗ ಶುದ್ಧ ಅವಮಾನ ಸರ್ ನಮ್ಗೆ ಶ್ರೀ ಬಗ್ಗೆ ಮಹಿಳೆಯವ್ರ ಬಗ್ಗೆ ನಮ್ಮ ಮಕ್ಕ ತಾಯಿಯವರ ಸಮಾನತೆ ಗೌರವ ಇದೆ ಆದ್ರೆ ಅದನ್ನ ಇವರೆಲ್ಲ ದುರುಪಯೋಗ ಪಡಿಸ್ಕೊಂಡ್ರು ಅಂತಂದ್ರೆ ಯಾವುದೇ ನಮ್ಮ ಪುರುಷರನ್ನ ಮುಖ್ಯವಾಗಿ ಮಾಡಿ ಸಾಧ್ಯತೆ ನಮ್ ತಲೆ ಲೇಖಕಿಯರು ಹಿರಿಯರು ಇವರೆಲ್ಲ ಪ್ರಥಮ ಬಂದಿದ್ದೇವೆ ನಮ್ಮ ಮಹಿಳೆಯರಿಗೆ ಒಂದ್ಸಲ ಅವಕಾಶ ಮಾಡಿಕೊಡಿ ಹಂಗಾಗಿ ನಮಗೆ ಮುಂದಿನ ಅವಕಾಶದಲ್ಲಿ ಮಾಡಿಕೊಡಿ ಅಂತ ಬಂದಂತ ಆದ್ರೂ ಸಹ ಈ ಒಂದು ಮಾತಿ ತಪ್ಪಿರಲ್ಲ ಅಂತ ದಯಮಾಡಿ ನಮ್ಮ ಮಹಿಳೆಯರು ಒಂದು ಅವಕಾಶ ಮಾಡ್ಕೊಡಿ ಇದುವರೆಗೂ ಬರೀ ಪುರುಷರೇ ಇದ್ದೀರಾ ಅವಾಗ ಸಮಾನತೆ ಇದೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆದಂತ ಮಾತಿದ್ದು ಒಂದು ಮಹಿಳೆಯರು ಮತ್ತು ಸ್ತ್ರೀಯರು ಇಬ್ರು ಸಮಾನರು ಹಾಗಾಗಿ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಒಂದು ಅಧ್ಯಕ್ಷೀಯ ಚುನಾವಣೆ ಮುಂಚೆ ಆದಂತ ಮಾತು ತದನಂತರ ಅದೇ ಟೀಮ್ ಇಂದ ಉತ್ತರಾಧಿಕಾರಿ ತರ ಶೈಲಾ ಮೇಡಮ್ ಅವರನ್ನ ರಮೇಶ್ ಕುಮಾರ್ ಮೇಡಮ್ ಅವರನ್ನು ಮುಂದೆ ಬಿಟ್ರು ನಾಳೆ ಮುಂದೆ ಮತ್ತೆ ಶೈಲಾ ಕುಮಾರ್ ಮೇಡಮ್ ಟೀಮ್ ಇಂದ ಇನ್ನೊಂದು ಉತ್ತರಾಧಿಕಾರಿ ಬರ್ತಾರೆ ಸಾಹಿತ್ಯ ಪರಿಷತ್ತಲ್ಲಿ ಅರವತ್ತು ವರ್ಷ ಅರವತ್ತೈದು ವರ್ಷ ದಾಟಿದ್ರು ಈಗ ನಲವತ್ತೈದು ವರ್ಷ ಅಪ್ಪು ಪುನೀತ್ ರಾಜ್ಕುಮಾರ್ ಅಂದ್ರೆ ನಲವತ್ತೈದು ನಲವತ್ತಾರಕ್ಕೆ ತಮ್ಮ ಅಪ್ಪಿನ ಪೂರ ಸಾವಿರ ಮಾಡಿದ್ರೆ ಒಂದು ಟೈಮ್ ನೆನಪಾಗಬೇಕು ಹತ್ತು ತಾಲೂಕನ್ನ ಸಂಘಟನೆ ಮಾಡಿ ಆಗೊಂದು ಅಟ್ಲೀಸ್ಟ್ ಅಲ್ಲಿ ಇತರ ನೀರನ್ನ ಇದು ಐದು ವರ್ಷದ ಅವಧಿಯಲ್ಲಿ ಸರಿ ಮಾಡೋಕ್ಕಾಗಿಲ್ಲ ಅಂತ ಅಂತವ್ರು ಮಾಡ್ತಕ್ಕಂಥ ಶಕ್ತಿ ಕೊಟ್ಟವರು ನಾವು ಭಾಸ್ಕರಾಚಾರ ಅವಧಿನಲ್ಲಿ ನಾವು ತಾಲೂಕು ಸಾಹಿತ್ಯ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ನಾವು ಅಲ್ಪ ಸ್ವಲ್ಪ ದೇಣಿ ಕಲೆಕ್ಟ್ ಮಾಡಿ ಆ ಭವನಕ್ಕೆ ನಾವು ಸಹ ದುಡ್ಡಂತವರು ಈಗ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಮುಂದಿನ ಅಧ್ಯಕ್ಷರ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಅಲ್ಲ ನಾವೀಗ ಚರ್ಚೆ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿಗಳು ಮತ್ತು ನಾವೇನು ನಮ್ಮ ಮುಂದೆ ಸವಾಲು ನಾವೇನು ಅಂತ ಹೇಳಬೇಕು ನಾವು ಹಿಂದಿನ ಯಾವುದೇ ಅಧ್ಯಕ್ಷರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಕಲ್ಲ ಯಾಕಂದ್ರೆ ಅವ್ರ ಗೌರವ ಆಗಿರೋದ್ರಿಂದ ನಾವು ಚರ್ಚೆ ಮಾಡಬಾರ್ದು ನಾವೇನಾದ್ರೂ ಮಾಡೋದಿದ್ರೆ ಅವ್ರ ಸಮಿತಿ ಮಾಡೋಣ ಈಗ ನಾವು ನಮ್ಮ ನಮ್ಮ ಕಳೆದ ಬಾರಿ ಸುಮಾರು 8,000 ಮತಗಳು ಈಗ ಒಂದು 10-11,000 ಇದೆ ಅನ್ನುವಂಥದ್ದು ಅದರಲ್ಲಿ ಒಂದು 1,000-2,000 ಮಿಸ್ ಆಗಬಹುದು ಯಾಕೆಂದ್ರೆ ಸಾರಿಗೆ ಕಾರಣಗಳು 1,200 ಜನ ಹಸಿಮೀಗಿರ್ತಕ್ಕಂಥ ಪಟ್ಟಿಯನ್ನ ಬದಲಾವಣೆ ಮಾಡಿಲ್ಲ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಆಮೇಲೆ ಶಿಫ್ಟ್ ಹೆಡ್ಕ್ವಾರ್ಟರ್ಸ್ ಅಂದ್ರೆ ಅಡ್ರೆಸ್ ಇಲ್ಲದೆ ಅವರು ಆ ಸ್ಥಳದಲ್ಲಿದೆ ಬೇರೆ ಕಡೆ ಹೋಗಿದ್ದಾರೆ ಬೇರೆ ನಾವು ಒಂದು 13,000 ಸ್ಟಾಂಪ್ ಹಚ್ಚಿಕೊಳ್ಸೋದು 2,500 ವಾಪಸ್ ಬರುತ್ತೆ ವಿತೌಟ್ ಅಡ್ರೆಸ್ ವಿತೌಟ್ ಇದು ಹಾಗಾಗಿ 10,000 ಜನ ಅಷ್ಟೇ ನಮ್ಗೆ ಲಭ್ಯವಾಗಬಹುದು ಅದರಲ್ಲಿ ನಾವು ಎಲ್ಲರೂ ಪ್ರಚಾರ ಮಾಡಿದ್ರು ಕೂಡ ಒಂದು 50-60% ಆಗುವಷ್ಟೊತ್ತಿಗೆ ಹೆಚ್ಚು ಶ್ರಮ ಅಷ್ಟೇ ಆದ್ರೆ ಆಮೇಲೆ 21 ಬಹಳ ಮದುವೆಗಳಿವೆ ಕಾರ್ಯಕ್ರಮಗಳಿವೆ ಅವನ್ನೆಲ್ಲ ಪ್ರೋತ್ಸಾಹ ನೀಡಿದ್ವಿ ಆಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ ಅವತ್ತು ಬಂದು ಮತದಾನ ಮಾಡುವಂತ ಮೇಲೆ ನಮ್ಮೆಲ್ಲರ ದೇಶ ಖಂಡಿತ ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ ನೆಕ್ಸ್ಟ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂತಹದ್ದು ಸೊ ಒಂದು ಕೇಂದ್ರೀಕೃತವಾದಂತಹ ಒಂದು ಫೋಕಸ್ಡ್ ಆದಂತಹ ಒಂದು ಸ್ಥಾನ ಮತ್ತು ಆ ಒಂದು ಪರಿಷತ್ತು
ಸೊ ಅದಕ್ಕೆ 21ನೇ ತಾರೀಕು ಚುನಾವಣೆ ನಡೀತಾ ಇದೆ. ಬಹಳ ದಿನಗಳ ನಂತರ ಅಂದ್ರೆ ಪೋಸ್ಟ್ ಪೋನ್ ಆಗ್ತಾ ಡೇಟ್ಗಳು ಬರ್ತಾ ಬರ್ತಾ ಈಗ ನಡೀತಾ ಇರುವಂತದ್ದು. ಸೊ ಈಗ ನಮ್ಮ ಮುಂದೆ ಇರುವಂತಹ ಆಯ್ಕೆ, ನಿಜ ಸುದೀಪಪ್ಪ ಸರ್ ಹೇಳದ ಹಾಗೆ ಮುಂದೆ ಇರುವಂತಹ ಆಯ್ಕೆ, ಹಿಂದೆ ಹಿನ್ನೋಟವನ್ನು ತೆಗೆದುಕೊಂಡು ನಾವು ಹಿನ್ನೋಟವನ್ನ ಕಟ್ಟಬೇಕಾಗಿದೆ. ಹಾಗಾಗಿ ಆ ವಿಚಾರವನ್ನ ಹೇಳಲೇಬೇಕಾಯ್ತು. ಸೊ ಹೀಗಿದ್ದಾಗ ನಮ್ಮ ಮುಂದೆ ಇರುವಂತಹ ಆಪ್ಷನ್ಸ್ ಗಳೇನು ಅನ್ನೋದು ಕೂಡ ನಮ್ಮ ಮುಂದೆ ಇರುವಂತಹ ದೊಡ್ಡ ಪ್ರಶ್ನೆ. ಕೇವಲ ಎಲೆಕ್ಷನ್ ಪಾಸ್ ಮಾಡೋದು ಅಥವಾ ಎಕ್ಸಾಮ್ ಪಾಸ್ ಮಾಡುವಂಥದ್ದು ದೊಡ್ಡದಲ್ಲ, ಎಕ್ಸಾಮ್ ಆದ್ಮೇಲೆ ನಾವು ಕೆಲಸಕ್ಕೆ ಹೋಗ್ಬೇಕಲ್ಲ, ನಮ್ಮ ಅರ್ಹತೆ ಕೂಡ ಆಗ್ಬೇಕಾಗಿತ್ತು. ಅರ್ಹತೆ ಇದ್ರೆ ಮಾತ್ರ ನಿಮಗೆ ಕೆಲಸ ಸಿಗುತ್ತೆ. ಹಾಗೇನೆ ಎಲೆಕ್ಷನ್ ನಲ್ಲಿ ಒಂದು ಅರ್ಹತೆ ಬರ್ಕೊಂಡ್ ಬಂದ್ರೆ ನೀನ್ ಏನ್ ಮಾಡ್ತೀಯಾ ಅನ್ನೋದಕ್ಕೆ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ, ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಎಸ್, ಕನ್ನಡ ಸಾಹಿತ್ಯ ಪರಿಷತ್ತು ಕಾಳಗ. ಸೊ ಇದು ಯಾಕೆ ಅಂದ್ರೆ, ಯಾಕಿದನ್ನ ಕಾಳಗ ಅಂತ ಹೇಳ್ತಾ ಇದೀವಿ, ಇದರಲ್ಲಿ ಪೈಪೋಟಿಯೂ ಕೂಡ ಜಾಸ್ತಿ ಆಗ್ತಾ ಇದೆ ಆಗಿದೆ. ಸೊ ಈ ಪೈಪೋಟಿಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಯಾವೆಲ್ಲ ರೀತಿ ಸಜ್ಜಾಗಿದ್ದಾರೆ ಈ ಒಂದು ಎಲೆಕ್ಷನ್ ಅನ್ನು ಎದುರಿಸೋದಕ್ಕೆ, ಅದರ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಈಗ ಚುನಾವಣೆ 21ನೇ ತಾರೀಕು ನಡೀತಾ ಇದೆ. ಎಲ್ಲ ಅಭ್ಯರ್ಥಿ ಆಕಾಂಕ್ಷಿಗಳು ಏನಿದ್ದೀರ, ಅಭ್ಯರ್ಥಿಗಳು, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳು, ನೀವು ಕೂಡ ನಿಮ್ಮ ಪ್ರಿಪರೇಷನ್ಸ್ ಅಂತ ಇರುತ್ತೆ, ಒಂದು ಸೆಲ್ಫ್ ಪ್ರಿಪರೇಷನ್. ನಾವು ಓನಾಗಿ ಏನ್ ಮಾಡ್ಕೊಳ್ಳುವಂಥದ್ದು, ಜನ ಅಥವಾ ಸದಸ್ಯರು ನಮ್ಮನ್ನು ಮತದಾರರು ಆಯ್ಕೆ ಮಾಡುವಂಥದ್ದು ಬೇರೆ ವಿಚಾರ. ನಮ್ಮನ್ನ ಆಯ್ಕೆ ಮಾಡಬೇಕಾದ್ರೆ ನಾವು ಕೂಡ ಒಂದು ಪ್ರಿಪರೇಷನ್ಸ್ ಅಂತ ಇರಬೇಕಾಗುತ್ತೆ. ಏನ್ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ, ನಿಮ್ಗೆ ಶೇರ್ ಮಾಡೋಣ ದೇವರಾಜ. ಸರಿ, ಈಗಾಗಲೇ ಬಿಫೋರ್ ಕೋವಿಡ್ ಏನಿತ್ತು, ಮೇ 9ಕ್ಕೆ ಮುಗಿದ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು 10 ತಾಲೂಕನ್ನ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡು ಒಂದು ಸುತ್ತಿನ ಮತ ಯೋಚನೆಯನ್ನು ಮಾಡಿದ್ವಿ. ತದನಂತರ ಏನು ಕೋವಿಡ್ ಇಂದ ಮುಂದೆ ಬಂತು, ಚುನಾವಣೆ 2 ಬಾರಿ ಪೋಸ್ಟ್ಪೋನ್ ಆಯ್ತು. ಈಗ 2ನೇ ಸುತ್ತಿನ ಒಂದು ಮತಯಾಚನೆ ಪ್ರಾರಂಭ ಮಾಡಿ ಈಗಾಗಲೇ 2ನೇ ಸುತ್ತನ್ನು ಸಹ ಏನು ಮತಯಾಚನೆ ಮಾಡತಕ್ಕಂತಹ ಒಂದು ಕಾರ್ಯವನ್ನ ಮುಗಿಸ್ತಾ ಬಂದಿದ್ವಿ. ಏನು ಕೊನೆಯ ವಾರ ನಿರ್ಣಾಯಕ ಇದೆ, ಅದು ನಿರ್ಣಾಯಕವಾದ ಇಟ್ಕೊಂಡು ಪ್ರತಿ ಮತದಾರರ ಮುಟ್ಟತಕ್ಕಂತ ಮನೆ ಮನೆ ಬದಲಾಗಿ ಮತಯಾಚನೆ ಮಾಡತಕ್ಕಂತ ಕೆಲವು ರಿಮೋಟ್ ಏರಿಯಾಗಳೆಲ್ಲ ಇದಾವೆ. ಆ ರಿಮೋಟ್ ಏರಿಯಾಗಳನ್ನ ಹೋಗಿ ತಲುಪತಕ್ಕಂತಹ ಕೆಲಸವನ್ನು ಸಹ ಮಾಡಿದ್ವಿ. ಮತ್ತೆ ಅಂಚೆ ಪತ್ರ ಏನು ಸರ್ವೆ ಇಲ್ಲದಂಗೆ 13,000 ಏನು ಮತದಾರರು ಇದ್ದಾರೆ, ಅವ್ರನ್ನೆಲ್ಲ ಸಹ ಒಂದು ಪತ್ರದ ಮೂಲಕ ನಮ್ಮ ಪ್ರಣಾಳಿಕೆಗಳ ಮೂಲಕ ಒಂದು ಮತದಾರರನ್ನು ತಲುಪತಕ್ಕಂತ ಪ್ರಣಾಳಿಕೆಯ ಪ್ರಮುಖ ಅಂಶ ಏನು? ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಮುಖವಾದ ಅಂಶಗಳು ಅಂತಂದ್ರೆ ಆಯಾ ತಾಲೂಕಿನ ಸಾಹಿತಿಗಳನ್ನ ಅಧೀನ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಸಮರ್ಥ ಹಾಗೂ ಸ್ವತಂತ್ರ ಪದವಿಗಳ ತಾಲೂಕು ಘಟಕಗಳನ್ನ ರಚನೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ತಾಲೂಕು ಘಟಕಗಳ ರಚನೆ ಕೆಲವು ಸಂದರ್ಭದಲ್ಲಿ ಉದ್ದೇಶನೇ ಆಗಿರುತ್ತೆ. ಉದ್ದೇಶ ಏನಿದೆ ಅಂತ ಸರ್, ಯಾಕೆಂತಂದ್ರೆ ಎಲ್ಲಾ ಜಿಲ್ಲೆ ಸದಸ್ಯರನ್ನ ಸಭೆ ಕರೆದಾಗ ಸಮರ್ಥ ಘಟಕವನ್ನು ಮಾಡಿದ್ರೆ ಕೆಲಸಗಳು ತುಂಬಾ ಈಗ ನಮ್ಮ ತಿರುಗ ತಾಲೂಕಲ್ಲಿ ಏನಾಗಿಲ್ಲ ನಾವು ಸ್ಮರಣೆ ಮಾಡ್ಕೊಂಡ್ವಿ. ನಮ್ಮ ಆತರ ಒಂದು ಸಮರ್ಥ ಘಟಕವನ್ನ ಅಥವಾ ತಾಲೂಕು ಘಟಕವನ್ನು ಮಾಡಿದ್ದಕ್ಕೆ ನಮ್ಮಲ್ಲಿ ಒಂದು ಜಿಲ್ಲಾ ಸಮ್ಮೇಳನವರೆಗೂ ದೊಡ್ಡವರನ್ನು ಕರೆಸಿ ಕನ್ನಡ ಭವನವನ್ನು ಮಾಡಿದ್ವಿ ತಿರುವಕದಲ್ಲಿ, ಮತ್ತೆ ಮೈಸೂರಲ್ಲಿ ಕನ್ನಡ ಭವನ ಮಾಡಿದ್ವಿ. ಹಾಗಾಗಿ ಒಂದು ಸಮರ್ಥ ಘಟಕ ಇದ್ರೆ ತಾಲೂಕುಗಳಲ್ಲಿ, ಮತ್ತು ತಾಲೂಕು ಅಂದ್ರೆ ಮಧುಗುರಿ ತುಮಕೂರು ಮತ್ತು ತಿರುವೇಕರ ಬಿಟ್ಟರೆ ಉಳಿದಂತ ಕಡೆ ಅಂತ ಕನ್ನಡ ಭವನಗಳಿಲ್ಲ. ಹಾಗಾಗಿ ಕನ್ನಡ ಭವನಗಳನ್ನ ಕಟ್ಟಬೇಕು ಮತ್ತೆ ಹೆಚ್ಚಿನ ಒಂದು ಶ್ರಮ ಹಾಕ್ಬೇಕು ಅಂತಂದ್ರೆ ಸಮರ್ಥ ಘಟಕ ಬರಬೇಕು. ತಾಲೂಕು ಮಟ್ಟದಲ್ಲೂ ಕೂಡ ಘಟಕಗಳು ಬರಬೇಕು, ನಂತರ ಹುಬ್ಬಳ್ಳಿ ಮಟ್ಟದಲ್ಲೂ ಕೂಡ ಶಕ್ತಿಯುತವಾಗ್ತವೆ ಅಂತ. ಹೌದೌದು. ಓಕೆ, ಎಸ್ ಮಾತಾಡಿಸ್ತೇನೆ ಸಿದ್ದಲಿಂಗಪ್ಪ ಅವರೇ. ತಮ್ಮ ಒಂದು ಒಂದು ವಿವೇಚನೆ, ಮುಂದಕ್ಕೆ ನಾನು ಹೀಗಾಗಬೇಕು ಅನ್ನುವಂತ ದೂರದೃಷ್ಟಿ, ಆಮೇಲೆ ನಿಮ್ಮ ಪ್ರಣಾಳಿಕೆಯ ಪ್ರಮುಖವಾದಂತಹ ಮಾತಾಡ್ತೀನಿ ಸರ್, ಒಬ್ಬೊಬ್ಬರಾಗಿ ನಾನು ಈಗಾಗಲೇ ಕಳೆದ 8-9 ತಿಂಗಳಿಂದ ತಾಲೂಕು ಮಟ್ಟದಲ್ಲಿ ಮೊದಲು ಆಸಕ್ತರ ಸಭೆ ಕರೆದು ಚರ್ಚೆ ಮಾಡಿದ್ದೀನಿ, ಹುಬ್ಬಳ್ಳಿ ಮಠದಲ್ಲಿ ಆಯ್ದ ಸದಸ್ಯರ ಸಭೆ ಮತ್ತು ಸಂಪರ್ಕ ಮಾಡಿದ್ದೀನಿ, ಪ್ರಮುಖರ ಸಭೆ ಮಾಡಿದ್ದೀನಿ, 3 ಹಂತಗಳಲ್ಲಿ ಮತದಾರರನ್ನು ಭೇಟಿ ಮಾಡಿದ್ದೀನಿ. 1, ಪ್ರಮುಖ ಮತದಾರರನ್ನ ಮೊದಲ ಹಂತದಲ್ಲಿ, 2ನೇ ಹಂತದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಇರ್ತಕ್ಕಂತಹ ಮತದಾರರನ್ನ, 3ನೇ ಹಂತದಲ್ಲಿ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥದ್ನ. ಅಲ್ಲೆಲ್ಲ ನಮಗೆ ಇಲ್ಲಿ ಉದಾಹರಣೆಗೆ ತುಮಕೂರಿನಲ್ಲಿ ಒಂದು 35 ಸಮಿತಿಗಳನ್ನು ಮಾಡ್ಕೊಂಡಿದ್ದೀನಿ. ವಾರ್ಡ್ ವೈಸ್ ಅವರು ಪ್ರಚಾರದಲ್ಲಿ ತೊಡಗಿದ್ದಾರೆ ಮತ್ತು ನಾನು ಕೂಡ ಪ್ರಮುಖರನ್ನು ಭೇಟಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ತಾಲೂಕು ಘಟಕಗಳನ್ನ ರಚನೆ ಮಾಡ್ತಕ್ಕಂಥದ್ದು ನಾನು ಒಕ್ಕಡಲ್ಲಿ ಹೇಳಿದ್ದೀನಿ. ಆದ್ಯ ಸದಸ್ಯರ ಸಭೆಯನ್ನು ಕರೆದು ಅಲ್ಲಿನ ಅಧ್ಯಕ್ಷರ ಮತ್ತು ಘಟಕಗಳ ರಚನೆಯನ್ನು ಮಾಡ್ತೇವೆ. ಇಲ್ಲಿಂದ ಜಿಲ್ಲೆಯಿಂದ ಇರತಕ್ಕಂಥ ಸಂಸ್ಕೃತಿ ನಮ್ದು ಇರೋದಿಲ್ಲ, ಈ ವರ್ಷದಿಂದ ಹೊಸ ನಾನು ಏನಾಗ್ತೀವಿ ಅಂತಕ್ಕಂಥ ಅಭಿಪ್ರಾಯ ತಿಳಿಸಿದ್ದೀನಿ. ಮತ್ತು ಇದಕ್ಕಾಗಿ ಕನ್ನಡ ಕಲಾಗ್ರಾಮ ಅಂತಕ್ಕಂಥ ಒಂದು ಕಲ್ಪನೆ ಹೊಂದಿದೆ, ನೃತ್ಯೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಕಲ್ಪನೆ ಇದೆ. ಇವೆಲ್ಲವೂ ಕೂಡ ನನ್ನ ಕನಸಿನ ಆಲೋಚನೆಗಳಿಗೆ ಗೆದ್ದ ನಂತರದಲ್ಲಿ ಮತ್ತೊಮ್ಮೆ ಆದ್ಯ ಸದಸ್ಯರ ಆಯಾ ಘಟಕಗಳ ಸಭೆ ಹೇಳ್ಬೋದು ವಿಚಾರಧಾರೆ, ನಿಮ್ಮ ಕಲ್ಪನೆಯ ವಿಚಾರಧಾರೆ. ಉದಾಹರಣೆಗೆ ಕಲೋತ್ಸವ ನೃತ್ಯೋತ್ಸವ
ಮಾಡತಕ್ಕಂಥ ಏನಂದ್ರೆ ಪ್ರತಿನಿತ್ಯ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದು. ಇದಕ್ಕೆ ಯಾವುದೇ ಹಣಕಾಸಿನ ಕೊರತೆ ಆಗಲಿ ಖರ್ಚಾಗಲಿ ಇರೋದಿಲ್ಲ. ಶಾಲೆಯಲ್ಲಿ ಸರ್ಕಾರಿ ಶಾಲೆ ಕನ್ನಡ ಶಾಲೆ ಅಂತಲ್ಲ, ಯಾವುದೇ ಶಾಲೆಯಲ್ಲಿ ಯಾವುದೇ ಶಾಲೆಯಲ್ಲಿ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಇಲ್ಲಿ ನಮ್ಗೆ ಬಂದ್ರೆ ಅಲ್ಲಿ ಮುಖ್ಯೋಪಾಧ್ಯಾಯರು ಇರ್ತಾರೆ, ಉಪಾಧ್ಯಾಯರು ಇರ್ತಾರೆ, ಪಕ್ಕದ ಶಾಲೆಯಿಂದ ಒಂದು ಅಧ್ಯಾಪಕನನ್ನು ಕರೆಯೋದು. ಆ ಊರಿನ ಅಂದ್ರೆ ನಾವು ಯಾವುದೇ ಒಂದು ಚರ್ಚೆ ಮಾಡೋದಿಲ್ಲ, ಆ ಊರಿನಲ್ಲಿರ್ತಕ್ಕಂಥ ವೈಶಿಷ್ಟ್ಯವನ್ನು, ಜಾನಪದ ಆಗ್ಬೋದು, ಕಲೆ ಆಗ್ಬೋದು, ನಾಟಕ ಆಗ್ಬೋದು, ಸಂಗೀತ ಆಗ್ಬೋದು, ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಆ ಊರಿನ ಬಹಾದಾರ ಬಗ್ಗೆ ಆಗ್ಬೋದು, ಲೇಖಕರ ಬಗ್ಗೆ ಆಗ್ಬೋದು, ಒಂದು ಪ್ರಬಂಧದ ರೂಪದಲ್ಲಿ ವಿದ್ಯಾರ್ಥಿಗಳು ಬರ್ಸಂಥದ್ದು, ಜೊತೆಗೆ ಅಲ್ಲೊಂದು ಗೋಷ್ಠಿಯ ರೂಪದಲ್ಲಿ ಓದಿಸ್ತಕ್ಕಂಥದ್ದು, ಕಮ್ಮಟಗಳನ್ನು ಏರ್ಪಡಿಸ್ತಕ್ಕಂಥದ್ದು ಮತ್ತು ಕಾರ್ಯಾಗಾರಗಳನ್ನು ಏರ್ಪಡಿಸ್ತಕ್ಕಂಥ ಆಲೋಚನೆ ಇದೆ. ಮತ್ತೆ ಪ್ರತಿನಿತ್ಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿತ್ಯೋತ್ಸವ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀನಿ. ಎಲ್ಲ ಓದಲುಗಳನ್ನು ಓದಲು ಸಮ್ಮೇಳನ ಮಾಡಬೇಕಂತಕ್ಕಂಥದ್ದು, ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಸಮ್ಮೇಳನ ಮಾಡಬೇಕು ಅಂತಕ್ಕಂಥದ್ದು, 5 ವರ್ಷದಲ್ಲಿ 5 ಜಿಲ್ಲಾ ಸಮ್ಮೇಳನ ಮಾಡಬೇಕು ಅಂತಕ್ಕಂಥದ್ದು, ಸಾಧ್ಯವಾದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮತ್ತೊಮ್ಮೆ ತುಮಕೂರು ಜಿಲ್ಲೆಗೆ ತಂದು ನಗೋತ್ವ ನಭವಿಷ್ಯತೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲರನ್ನೂ ಒಳಗೊಂಡಂತ ಮಾಡಬೇಕು ಅನ್ನೋದು. ವಿಶೇಷವಾಗಿ ಇದ್ರ ಜೊತೆಗೆ ನಮ್ಮ ಮನವಿದೆ, ಯಾರೇ ಬರಲಿ ಚುನಾವಣೆ ತನಕ ನಾವು ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳೋಣ, ಗೆದ್ದ ನಂತರ ಯಾರ ಅರ್ಹತೆಯೋ ಸಾಮರ್ಥ್ಯದಲ್ಲಿ ಎಲ್ಲರನ್ನೂ ಒಳಗೊಂಡಂತೆ, ಎಲ್ಲರನ್ನೂ ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸೋಣ. ಈ ಪರಿಷತ್ತು ಯಾರೊಬ್ಬರ ಸ್ವತ್ತು ಅಲ್ಲ, ಎಲ್ಲರ ಸ್ವತ್ತು. ಅದನ್ನ ನಾನು ಖಂಡಿತ ಒಳ್ಳೆ ಮಾತು, ಉತ್ತಮ ಪ್ರತಿಕ್ರಿಯೆ. ಇದಕ್ಕೆ ಮತ್ತೊಬ್ಬರು ಕಾಲರ್ ಐಡಿ ಮಾತಾಡೋಣ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಸರ್? ಸರ್ ತೇಜಸ್ವಿ ಅಂತ ಹೇಳಿ, ಗುಬ್ಬಿ ತಾಲೂಕು ಕೊಪ್ಪದಿಂದ ಮಾತಾಡಿ ತೇಜಸ್ವಿ ಅವರು. ಹಾ ಸರ್, ನಾವು ಸಿದ್ದಲಿಂಗಪ್ಪವನ್ನ ಆಯ್ಕೆ ಮಾಡ್ತೀವಿ ಸರ್. ಓಕೆ, ನಮ್ಗೆ ಇರೋ ಸರ್ ಹೇಳಿ ಮಾತಾಡಿ ತೇಜಸ್ವಿ ಅವರು ಮಾತಾಡಿ. ಹಾ ಸರ್, ಇರುವಂತ ಆಯ್ಕೆ 6 ಜನದಲ್ಲಿ ನೋಡಿದಾಗ ಅತ್ಯಂತ ಕ್ರಿಯಾಶೀಲರು, ಮತ್ತೆ ಎಲ್ಲಾ ತರದ ಚಟುವಟಿಕೆಗಳಲ್ಲಿ, ಎಲ್ಲಾ ತರದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಇದರಲ್ಲಿ ಕೆಲಸ ಮಾಡುವಂತ ಶಕ್ತಿ ಸಾಮರ್ಥ್ಯ ಇರೋರು. ನಮ್ಗೆ ಈಗ ಸದ್ಯಕ್ಕೆ ಕಾಣಿಸ್ತಾ ಇರೋದು ಸಿದ್ದಲಿಂಗಪ್ಪ ಅವರು ಅಂತ ಅನ್ಸುತ್ತೆ ಸರ್. ಹಾಗಾಗಿ ಅವರ ಕ್ರಿಯಾಶೀಲತೆ ಮತ್ತೆ ಅವ್ರಿಗಿರುವಂತ ಅಟೆಂಡೆನ್ಸ್, ಜೊತೆಗೆ ಸಾಹಿತ್ಯದಲ್ಲಿ ಹಿಂದಿನಿಂದಲೂ ಕೆಲಸ ಮಾಡಿದ್ದಾರೆ, ಗುಬ್ಬಿ ತಾಲೂಕಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ರು, ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಏನಂತ ಅಂದ್ರೆ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ್ಮೇಲೆ ಕ್ರಿಯಾಶೀಲತೆ ತರಬೇಕು ಒಂಥರ. ಈಗ ಸದ್ಯದಲ್ಲಿ ನೋಡಿದಾಗ ಸಾಹಿತ್ಯ ಪರಿಷತ್ತು ಒಂಥರ ನಿದ್ದೆ ಮಾಡ್ತಾ ಇದೆ ಅಂತ ಅನ್ಸ್ತದೆ. ಎಲ್ಲಾ ಕ್ಷೇತ್ರದಲ್ಲಿ ಜಾನಪದ ಇರ್ಬೋದು, ಸಾಹಿತ್ಯ ಇರ್ಬೋದು, ನಾಟಕರಂಗ ಇರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಒಂದಷ್ಟು ಆಕ್ಟಿವ್ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಸರ್. ಆ ಶಕ್ತಿ ಅವರಲ್ಲಿದೆ ಅಂತ ಅನ್ಸ್ತದೆ. ಖಂಡಿತ ಅವರನ್ನ ಆಯ್ಕೆ ಮಾಡಿದ್ರೆ ಆ ಎಲ್ಲಾ ಕೆಲಸನೂ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಹಂಗಾಗಿ ಅವರನ್ನ ಆಯ್ಕೆ ಮಾಡೋಕೆ ನಾನು ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ನಿಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ. ಸೊ ಅವರ ಆಯ್ಕೆ ಸಿದ್ದಲಿಂಗಪ್ಪನವರಾಗಿರ್ತಾರೆ, ಯಾಕೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರೆ ಮತ್ತಷ್ಟು ಕ್ರಿಯಾಶೀಲವಾಗಿರುತ್ತಾರೆ. ಸೊ ಕ್ರಿಯಾಶೀಲವಾಗಬೇಕು, ಹಾಗಾಗಿ ಅದರ ಆಯ್ಕೆ ನಮ್ಮನ್ನು ಹೇಳ್ತಾರೆ ಅಂದ್ರೆ ಆಯ್ಕೆನ ಸಮರ್ಥಿಸ್ಕೊಳ್ತಾರೆ. ಸೊ ಓಕೆ, ಯಾಕೆಂದ್ರೆ ಅವರವರ ಅಭ್ಯರ್ಥಿ ಒಂದೊಂದು ಕಾರಣಕ್ಕೆ ಒಬ್ಬೊಬ್ಬರಿಗೆ ಇಷ್ಟವಾಗ್ತಾರೆ. ಸೊ ನಾನು ಮತ್ತೆ ಶೈಲಾ ನಾಗರಾಜ್ ಅವರ ಬಳಿ ಈ ಒಂದು ಪ್ರಶ್ನೆ, ಯಾಕೆ ತಮ್ಮ ಆಯ್ಕೆಯನ್ನ ಸಮರ್ಥನೆ ಯಾಕೆ ಮಾಡಿಕೊಳ್ತೀರಿ? ಜೊತೆಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ ನಮಗೆ ಇಷ್ಟು ಕನಸುಗಳಿದ್ದಾವೆ, ಇದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಪ್ರಣಾಳಿಕೆಯ ಪ್ರಮುಖವಾದಂತ ವಿಷಯ ವಸ್ತು. ನನ್ನ ಪ್ರಣಾಳಿಕೆಯ ನಿಜವಾದ ಆಶಯ ಏನಿದೆ ಅಂದ್ರೆ, 16 ಗಳಲ್ಲಿ ಕನ್ನಡ ಜಾಗೃತಿಯನ್ನ ಮಾಡಿಕೊಳ್ಳುತ್ತದೆ. ಯಾಕೆಂದ್ರೆ ಇವತ್ತು ಕನ್ನಡದ ಜಾಗೃತಿ ಎಲ್ಲೋ ಕೇಂದ್ರ ಮಟ್ಟದಲ್ಲಿ ಆಗುತ್ತೆ ಅಥವಾ ತಾಲೂಕು ಈ ಕಡೆಯ ಭಾಗದಲ್ಲಿ ಮಾತ್ರ ಆಗಿರುತ್ತೆ. ಆದ್ರೆ ಗಡಿನಾಡುಗಳಲ್ಲಿ ನಾವು ಕನ್ನಡ ಜಾಗೃತಿಯನ್ನ ಹೆಚ್ಚು ಮಾಡ್ತಾ ಮಾಡ್ತಾ ಅಲ್ಲಿ ಹೆಚ್ಚು ಜನರನ್ನ ನಾವು ತಲುಪಬೇಕು ಅನ್ನೋದು. ಯಾಕೆಂದ್ರೆ ಈ ಗಡಿನಾಡುಗಳು ವಿಷಯ ವಸ್ತು ಗಡಿ ಭಾಗದಲ್ಲಿ ಫೋಕಸ್ ಮಾಡ್ಬೇಕಾಗುತ್ತೆ. ಮತ್ತೆ ಅಲ್ಪಸಂಖ್ಯಾತರಿಗೆ ಕನ್ನಡವನ್ನು ಕಲಿಸುವಂತ ಕೆಲಸ, ಈಗ ಎಲ್ಲೋ ಕನ್ನಡ ಮತ್ತೆ ಎಲ್ಲೋ ಇಳಿಮುಖ ಆಗ್ತಾ ಇದೆ ಅನ್ನೋ ಒಂದು ನಮ್ಗೆ ಎಲ್ಲ ಮನಸ್ಸಿಗೆ ನೋವಾಗುವಂತ ಸಂದರ್ಭ, ನಾವೇ ಅದಕ್ಕೆ ಮುಂದಾಗಿ ಸಾಹಿತ್ಯ ಪರಿಷತ್ತಿನ ಮೂಲಕ ಕಲಿಸೋ ಅದನ್ನ ಕಲಿಸುವಂತ ನಿಜವಾದ ಕೆಲಸ ಮಾಡಬೇಕು. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾವ ಜಾಣ ರತ್ನ ಪರೀಕ್ಷೆಗಳನ್ನ ಎಲ್ಲರಿಗೂ ಕಟ್ಟಿಸಿ ಅದ್ರ ಮೂಲಕ ಕನ್ನಡ ಜಾಗೃತಿ ಮಾಡುವಂತ ಒಂದು ನಿಜವಾದ ಕೆಲಸವನ್ನ ಮಾಡಬೇಕು. ಮತ್ತೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾದಂತ ಒತ್ತಾಸೆಯನ್ನ ಬೇರೆ ಕನ್ನಡ ಸಂಘಟನೆಗಳ ಜೊತೆ ಸೇರ್ಕೊಂಡು ಮಾಡುವಂತದ್ದು ಕೂಡ. ಯಾಕೆಂದ್ರೆ ಇವತ್ತು ಕನ್ನಡದ ಬೇರೆ ಬೇರೆ ಸಂಘಟನೆಗಳು ನವೆಂಬರ್ ಕನ್ನಡ ಸಂಘಗಳು ಅಷ್ಟೇ ಆಗಿರ್ತವೆ, ಅದರಿಂದ ಸಾಹಿತ್ಯ ಪರಿಷತ್ತಿನ ಜೊತೆ ಸೇರ್ಕೊಂಡು ಅವರನ್ನೂ ಕೂಡ ಕ್ರಿಯಾಶೀಲವಾಗಿ ಮಾಡುವಂತ ಕೆಲಸ. ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ಗ್ರಾಮಾಂತರ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಸಮ್ಮೇಳನಗಳನ್ನ, ಕನ್ನಡದ ಹಬ್ಬಗಳನ್ನ, ಮಕ್ಕಳ ಹಬ್ಬಗಳನ್ನ ಮಾಡುವಂತದ್ದು ಕೂಡ ತುಂಬಾ ಮುಖ್ಯವಾದದ್ದು. ಮತ್ತೆ ನನ್ನ ಇನ್ನೊಂದು ಕನಸು ಏನಿದೆ ಅಂತಂದ್ರೆ ಕಲಾ ಗ್ಯಾಲರಿ ಮಾಡುವಂಥದ್ದು. ನಾನು ಈಗಾಗಲೇ ಅದ್ರ ಬಗ್ಗೆ ತುಂಬಾ ಹೇಳಿದ್ದೀನಿ. ಇಡೀ ಜಿಲ್ಲೆಯ ಸಾಹಿತ್ಯ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಕಲಾ
ಇಷ್ಟಕ್ಕೆ ಸಂಬಂಧಪಟ್ಟಂತಷ್ಟು ಮತ್ತೆ ಅದ್ರ ಜೊತೆ ಬೇರೆ ಬೇರೆ ಬರುವಂತ ಬೇರೆ ಬೇರೆ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಜನಪ್ರತಿನಿಧಿಗಳ ಸಹಕಾರವನ್ನು ತಗೊಂಡು ಕೇಂದ್ರದಲ್ಲಿ ಕಲಾ ಒಂದು ಗ್ಯಾಲರಿಯನ್ನ ಮಾಡಿದ್ರೆ ಅಲ್ಲಿ ಎಲ್ಲ ಮಾಹಿತಿಗಳು ಕೂಡ ಹಿಂದಿನಿಂದಲೂ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡಿದರೆ ಎಂತ ದೊಡ್ಡ ಸ್ಥಾನವನ್ನ ಅವರು ಅಲಂಕರಿಸಿದ್ರು ಆ ಮಾಹಿತಿ ಯಾರು ಬಂದ್ರೆ ಇಲ್ಲಿ ಆ ಇಡೀ ತುಮಕೂರು ಜಿಲ್ಲೆಯ ಕಲ್ಪತರು ನಾಡಿನ ಇಡೀ ಜಾಗ ಮಾಹಿತಿ ಸಿಗುವಂತದ್ದು ಅಲ್ಲ ಆಗ್ಬೇಕು ಅನ್ನೋ ಕನಸು ಮತ್ತೆ ರಂಗಾಯಣವನ್ನ ತುಮಕೂರಿಗೆ ತರುವಂತ ಕೆಲಸವನ್ನು ಕೂಡ ನಾನು ಮಾಡ್ಬೇಕು ಅಂತ ಇದೆಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತದ್ದು ಮತ್ತೆ ಕನ್ನಡ ಭವನವನ್ನ ತುಂಬಾ ಮುಕ್ತವಾಗಿ ಮತ್ತೆ ಕನ್ನಡ ಭವನ ಯಾಕೆಂದ್ರೆ ನಮ್ದೊಂದು ಮಾದರಿ ಇದೆ ಈ ಮಾದರಿ ಈಗಾಗಲೇ ನಾವು ಮಾಡ್ಬಿಟ್ಟಿದ್ದೀವಿ ಅದನ್ನು ಮುಂದುವರಿಸಿಕೊಂಡು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡುವಂತ ಎಲ್ಲ ಅವಕಾಶಗಳನ್ನು ವೀಕ್ಷಕರೇ. ಆಗ್ಲೇ ಹೇಳಿದ ಹಾಗೆ ತುಮಕೂರು ಜಿಲ್ಲೆ ಕಲೆ ಸಾಂಸ್ಕೃತಿಕವಾಗಿಯೂ ಕೂಡ ವಾಸ್ತುಶಿಲ್ಪಕವಾಗಿಯೂ ಕೂಡ ಹೊಯ್ಸಳರ ರಾಜ್ಯಕ್ಕೆ ಸೇರಿದಂಥದ್ದು, ವಿಜಯನಗರ ಅರಸಿಕೆ ಕಾಲಕ್ಕೆ ಸೇರಿದಂಥದ್ದು, ಮೈಸೂರು ಸಂಸ್ಥಾನಕ್ಕೆ ಸೇರಿದಂಥದ್ದು, ಆಲ್ಮೋಸ್ಟ್ ಎಲ್ಲರೂ ಕೂಡ ಕರ್ನಾಟಕವನ್ನು ಆಳುವಂತಹ ಎಲ್ಲ ರಾಜಮನೆತನಗಳ ವಿಭಾಗಕ್ಕೂ ಕೂಡ ಸೇರಿರುವಂತಹದ್ದು. ಸೊ ಹೀಗೆ ನಾವು ಒಂದು ಡೈವರ್ಸಿಟಿಯನ್ನು ನೋಡ್ತೀವಿ, ಒಂದು ವೈವಿಧ್ಯತೆಯನ್ನು ನೋಡ್ತೀವಿ ತುಮಕೂರು ಜಿಲ್ಲೆನಲ್ಲಿ. ಸೊ ಹೀಗಿದ್ದಾಗ ನಮ್ಮ ಸಾಹಿತ್ಯ, ನಮ್ಮ ನುಡಿಗಟ್ಟು, ನಮ್ಮ ನೆಲೆಗಟ್ಟು ಇದನ್ನೆಲ್ಲವನ್ನು ಕೂಡ ಮತ್ತಷ್ಟು ಕೈಗಳಿಂದ ಬಲಪಡಿಸಬೇಕಾದಂಥದ್ದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಆಕಾಂಕ್ಷೆ. ಆ ಆಕಾಂಕ್ಷೆಗೆ ಇವರೆಲ್ಲರೂ ಕೂಡ ಇದೀಗ ಸ್ಪರ್ಧೆಗಳಿದ್ದಾರೆ. ಆ ಸ್ಪರ್ಧೆಯಲ್ಲಿ ಯಾರು ಜಯಶಾಲಿ ಆಗ್ತಾರೋ ಅವರಿಗೆ ಆ ಸಾರಥ್ಯ ಸಿಗುತ್ತೆ. ಆ ಸಾರಥ್ಯದಲ್ಲಿ ಇವೆಲ್ಲರೂ ಕೂಡ ನಡೀಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಮತ್ತೊಂದು ಚಿಕ್ಕ ವಿರಾಮ ತೆಗೆದುಕೊಳ್ತೀನಿ. ವಿರಾಮದ ನಂತರ ಇವ ಚಂದ್ರಪ್ಪ ಕೂಡ ಮಾತಾಡಬೇಕಾಗಿದೆ, ಅವರ ಕನಸುಗಳೇನಿದೆ, ಅವರ ಕನಸನ್ನು ಸಾಕಾರಗೊಳಿಸುವುದಕ್ಕೆ ಈ ಬಾರಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನು, ನಿರ್ಣಯಗಳನ್ನು ಅವುಗಳನ್ನು ಕೂಡ ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಭ್ಯರ್ಥಿ ಅಧ್ಯಕ್ಷ ಅಭ್ಯರ್ಥಿ ಆಕಾಂಕ್ಷಿಗಳು ಕೂಡ ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಮ್ಮಿಕೊಳ್ತಾ ಇದ್ರು. ಇನ್ನು ನಾನು ಪ್ರೊಫೆಸರ್ ಡಿ ಚಂದ್ರಪ್ಪ ಅವರನ್ನ ಮಾತನಾಡಿಸ್ತೀನಿ. ಸೊ ಅವರ ದೂರದೃಷ್ಟಿ ಮತ್ತು ಅವರ ಪ್ರಣಾಳಿಕೆ ಏನಿದೆ, ಸೊ ಅಧ್ಯಕ್ಷನಾದ್ರೆ ನಾನು ಮಾಡುವಂಥದ್ದು, ನನ್ನ ಕನಸುಗಳು ಹೀಗಿದ್ದಾವೆ, ನನ್ನ ಎರಡನೆಯ ಕಂತಿನ ಕನಸುಗಳು ಎಂದು ಆಲ್ರೆಡಿ ಅಧ್ಯಕ್ಷರಾಗಿರೋದ್ರಿಂದ ಈ ಎರಡನೇ ಕಂತಲ್ಲಿ ಅವರ ಹೊಸ ಕನಸುಗಳು ಏನಿದ್ದಾವೆ ಅದನ್ನು ಸಾಕಾರಗೊಳಿಸೋದಕ್ಕೆ ಏನ್ ಮಾಡ್ತಾರೆ, ಸರಿ ಏನ್ ಮಾಡ್ತೀರಿ ಮುಂದಿನ ನಿಮ್ಮ ಪ್ರಣಾಳಿಕೆ ಆಗಬಹುದು ಮತ್ತು ನಿಮ್ಮ ದೂರದೃಷ್ಟಿ ಆಸೆಗಳು ಏನಿದೆ ಅಂತ. ಕೇವಲ ಈ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ನಾನು ಯಾವಾಗ 2001 ಅಧಿಕಾರವನ್ನ ಸ್ಥಳಾಂತರ ಕೊಟ್ಟು ಬಂದ ಹೆಚ್ಚಿಗೆ ಅವಾಗಿಂದಲೂ ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಬೇರೆ ಬೇರೆ ರೀತಿಲಿ ಗಡಿ ಉದ್ಧಾರ ಮಾಡ್ತೀನಿ, ಗಡಿ ಕರ್ನಾಟಕದ ಜನರ ಉದ್ಧಾರ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ನೋಡೋದಿಲ್ಲ. ನಾನು ಬೇರೆ ಊರಿನ ಒಂದು ತಾಲೂಕಲ್ಲಿ ಒಂದೊಂದು ತಾಲೂಕಲ್ಲಿ ಎಲ್ಲಿ ಬಿಲ್ಡಿಂಗ್ ಮಾಡಿಲ್ಲ, ಬಿಲ್ಡಿಂಗ್ ಮಾಡಿದಲ್ವಾ 5 ತಾಲೂಕು ಬಿಲ್ಡಿಂಗ್ ಆಗಿದೆ, ಆದ್ರೆ ನಾನೇನು ಉದ್ಘಾಟನೆ ಮಾಡಕ್ ಹೋಗಲಿಲ್ಲ. ಅರಿವರ್ಸಿದ್ವಿ, ಗೋಡೆ ಕಟ್ಕೊಂಡ್ವಿ, ಬಾವಿ ಇಟ್ವಿ, ಗುಡಿಸಿದ್ವಿ ಬಂದು ಯಾಕಂದ್ರೆ 10 ಲಕ್ಷ ಅಲ್ಲಿ ಬಿಲ್ಡಿಂಗ್ ಆಗಿದೆ. ನಿಮ್ ಪ್ರಕಾರ ಅಡಿಗೆ ಮಾಡಿದ್ರೆ ನೀವು ಬಳಸಿದ್ರೆ ಬೇರೆಯವರು ಅಂತ ಹೇಳ್ತೀರಿ. ಬಿಟ್ಟು ಅಲ್ಲ ಬಿಲ್ಡಿಂಗ್ ಕಳಿಸಿ ಅಣ್ಣ, ವಿಧಾನಸೌಧ ಕೇಂದ್ರ ಸರ್ಕಾರ ಇರಬೇಕು, ಬುಬ್ಬಿ ತುಮಕೂರು ಜಿಲ್ಲಾ ಭವನ ಇರಬೇಕು, ಜಿಲ್ಲಾದಲ್ಲಿ ಇರಬೇಕು, ಮುಂದೆ ಕಸ್ಟಡಿ ಪಾವತಿಲ್ಲ, ಕೊಡಿಯಲ್ಲ, ಚಿಕ್ಕನಾಗಿಲ್ಲ ಮತ್ತೆ ತುಪ್ಪಿಲ್ಲ, ಯಾಕಿಲ್ಲ ಬಂದ ಆಗೋದು ಆಯ್ತಲ್ವ, ಸೈಟ್ ಮೂವ್ ಮಾಡಲ್ಲ, ಒಂದು ಸೈಟ್ ಬಿಟ್ಟು ಅಲ್ಲಿ ಹೋಗಲಿ ಮುಂದೆ ಬಂದ ಅಷ್ಟು ಮಾಡೋದು ಅಂತ ಮಾಡ್ತೀನಿ. 5 ತಾಲೂಕಲ್ಲಿ ನಾನು ಮತ್ತೆ ಭವನವನ್ನು ನಿರ್ಮಾಣ ಮಾಡ್ಕೊಳ್ತೇನೆ. ಆಮೇಲೆ ಜಿಲ್ಲಾ ಅಧ್ಯಕ್ಷ ಯಾರು ಗೊತ್ತಿಲ್ಲ, ನಾವಂತೂ ಬೇರೆ ಬೇರೆ ಮೂರು ಕಲಸ್ಕೊಳ್ತೀವಿ. ಹಾಗೇನೆ 10 ತಾಲೂಕಿನ ತಾಲೂಕು ಅಧ್ಯಕ್ಷರಿಂದಲ್ಲ ಅವ್ರ ಪ್ರಶ್ನೆ ತಗೊಳ್ತೇನೆ. ಹಾಗೆ ತಾಲೂಕಿನ ಸಮ್ಮೇಳನ ಅಧ್ಯಕ್ಷರು ಮರಿದಾರಲ್ವ, ಸಿದ್ದಪ್ಪನ ಮಾಡಿದ್ರು ಕೆಲವೊಮ್ಮೆ ನಮ್ಮ ಕಲಿಯು ಒಬ್ಬ ಚಿಂತಕ ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಂಡಿದ್ದಾರೆ. ಆ ಈ ಎಲ್ಲ ತಾಲೂಕಿನ ಸಮ್ಮೇಳನ ಅಧ್ಯಕ್ಷರ ಬಗ್ಗೆ ಪ್ರಶಸ್ತಿ ಮಾಡ್ತೇನೆ. ಅದೇ ಕಾರ್ಯವನ್ನು ನಾನು ಉದ್ದೇಶ ತಂದೆ ಗುರು ಸೇವಕರು ಅಂತ ಫಸ್ಟ್ ಕ್ಲಾಸ್ ಬಿಟ್ಟರೆ ಬಂದಿಲ್ಲ ಜಿಲ್ಲೆಯಲ್ಲಿ ಏನೇನು ಯಾರು ಇದ್ರಿ ಯಾರು ಪ್ರಶ್ನೆ ಮಾಡ್ರು ಪುಸ್ತಕ ಓದು ಅಂತ ಅನ್ಬೋದು. ಅಂದ್ರೆ ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಅಧ್ಯಕ್ಷತೆ ಇದೆ ಫಸ್ಟ್ ಕ್ಲಾಸ್ ಪುಸ್ತಕರು ಅದು ರೀಪ್ರಿಂಟ್ ಆಗ್ಬೇಕು, ಗುರು ಸೇವಕರು ರೀಪ್ರಿಂಟ್ ಆಗ್ಬೇಕು. ಹಾಗೇನೆ ತಾಲೂಕಿನ ಸಮ್ಮೇಳನ ಅಧ್ಯಕ್ಷರು ಪುಸ್ತಕ ಮಾಡ್ತಾರೆ, ಜೊತೆಗೆ ಇಡೀ ತಾಲೂಕಿನ ನಿಖಿಲ್ವಾಗಿ ಅಕ್ಷರ ಮಾಡ್ಬೋದು ಇವೆಲ್ಲ, ನೀವು ಯಾರು ಕನಸು ಕಾಣೋದಲ್ಲ. ಇದು ಜಿಲ್ಲೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪತ್ರಿಕೆ ಹಾಕ್ತಾರೆ ಬರ್ದು ಸಿಂಪಲ್ ಸಿಂಪಲ್ ರಚನೆ.
ಪುರುಷಿಕೇಡ ಇಡೀ ಹತ್ತು ತಾಲೂಕಿನ ಮೂರು ತಿಂಗಳು ಆರು ತಿಂಗಳ ಒಂದು ಮಾಹಿತಿಯನ್ನ ಒಬ್ಬರಿ ತೆಗೆದುಕೊಳ್ಳಿ. ಇಪ್ಪತ್ತೈದು ಪತ್ರಿಕೆಗಳು ಬರ್ತಾರೆ, ಈ ನ್ಯಾಷನಲ್ ಅಥವಾ ರಾಜ್ಯ ಮಟ್ಟದ ಪತ್ರಿಕೆ ಜೊತೆ ಪುಡಿ ಪತ್ರಿಕೆಗಳು ಬರ್ತಾರೆ. ಹಾಗೆ ಪುಡಿ ಪತ್ರಿಕೆ ಬಿಡಿ, ಬಾಬಂದಾಯ್ತು ಗುಬ್ಬಿಲಾಯ್ತು ಕಿಡಿಗಳು ತುಮಕೂರಲ್ಲಿ ಬರೋ ಏನ್ ಮಾಡ್ರಿ ಆತರ ಒಂದು ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶಗಳು ಏನೇ ನಡೀತಾ ಇದ್ದಾವೆ ಮಾಹಿತಿ ಒಂದು ಅದ ಒಂದು ಆಸೆ ಇದೆ. ಜೊತೆಗೆ ಸಮ್ಮೇಳನಗಳು ಮಾಡಿದ್ರೆ ಸಮ್ಮೇಳನ ಬಗ್ಗೆ ತಲೆಗಿಸ್ಕೊಳ್ಳಲ್ಲ, ತಂದೆ ತಂದೆ ಸಮ್ಮೇಳನ ಆಗ್ತದೆ, ತಾವು ಸಮ್ಮೇಳನ ಆಗ್ತದೆ, ಒಬ್ಬರು ಸಮ್ಮೇಳನ ಆಗ್ತದೆ, ಜಿಲ್ಲಾ ಸಮ್ಮೇಳನ ಆಗ್ತದೆ. ಉದಾಹರಣೆಗೆ ನಮ್ಮ ಸಮ್ಮುಖದಲ್ಲಿ ಎಂ ಶ್ರೀನಿವಾಸ ಶ್ರೀನಿವಾಸ ಮೂರು ಅಂತ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಂಶೋಧಕ ಬರೆದು ರಾಮಚಂದ್ರಪ್ಪ ಸಮ್ಮೇಳನ ಮಾಡಿದ್ವಿ. ನಾವು ಆಯ್ಕೆ ಮಾಡಿದ್ರಿಂದ ಅವರು ಅಂತರ ರಾಜ್ಯ ಮಟ್ಟದ ಸಮ್ಮೇಳನ ಅಧ್ಯಕ್ಷರಾದರು. ಅವ್ರ ಆಯ್ಕೆ ಮಾಡಿದ್ರೆ ಅವ್ರು ಆಗ್ತಿರ್ಲಿಲ್ಲ. ಇನ್ನೊಂದೇ ಹತ್ತಾರು ಪ್ರಶ್ನೆ ಕೇಳ್ಬೇಕನ್ನೋ ಆಸೆ, ಐದು ತಾಲೂಕುಗಳಲ್ಲಿ ಐದು ಭವನಗಳನ್ನು ಕೇಳ್ಬೇಕನ್ನೋ ಆಸೆ. ಅದನ್ನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋಮಿ ಮಠದಲ್ಲಿ ಬಿಲ್ಡಿಂಗ್ ನಿಟ್ಟಿನಲ್ಲಿ ಒಡಿ ಇದೆ, ಉಳಿಯರ್ನಲ್ಲಿ ಒಡಿ ಇದೆ. ಉಳಿಯರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಮಾಡಿದ್ದೆ ಸರ್ಕೆ ನಾನು ಗೆದ್ದ ಒಂದು ಎರಡು ತಿಂಗಳಲ್ಲಿ ಖಂಡಿತ ದಿನಕ್ಕೆ ಉತ್ಸಾಹ ಮಾಡಿಸ್ತೇನೆ. ಮತ್ತೆ ಅಲ್ಲೊಂದು ಒಂದು ಆಟಗೋ ಶಾಸನ ಬಂದ್ರೆ ಉಳಿಯಾರ್ನ ಕೆರೆಯಂಗಳದಲ್ಲಿ ಒಂದು ನಾಯಿಯ ಕಿತ್ತಿನ ಒಂದು ಕಲ್ಲಿದೆ, ಅಲ್ಲಿ ಒಂದು ಗುಡಿ ಕಳಿಸ್ಬಿಡುವಂತ ತುಮಕೂರು ಜಿಲ್ಲೆ ಅಂತ ತುಂಬಾ ಸಿಗ್ತಾರೆ ಕೊಡುಗೆಗಳು ಮಾಡ್ಬೇಕಂತಪ್ಪ ಸರ್. ಇದೇನು ಇಲ್ಲ ಅಂತ ಏನು ಆಗಿಲ್ಲ, ಅದನ್ನು ಮಾಡ್ಬೇಕು. ಈಗ ಆಟೋಮೆಟಿಕ್ ಹುಡುಕ್ಬೇಕು, ಅದನ್ನ ಹುಡುಕ್ಬೇಕು ಸರ್, ಹುಡುಕ್ಬೇಕು. ಹುಡುಕ ಮನೆಯಲ್ಲಿ ಮಾಡ್ಕೊಂಡ್ರೆ ಅಥವಾ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಬೆಳ್ಳ ಮಾಡ್ಕೊಂಡ್ರೆ ಮಾತ್ರ ಕೆಲಸ ಆಗೋದಿಲ್ಲ, ಮಾಡ್ಬೇಕು. ಇಂಥ ಚಿಂತನೆಗಳನ್ನ ನಾವು ಸೇರಿಸ್ ದೇವರಾಜ್ ಅವರೇ ತಮ್ಮ ಪ್ರಣಾಳಿಕೆ ಹೇಳಿದ್ರಿ, ಸೊ ಬಹಳ ಚುಟುಕು ಅಂತ ಅನಿಸ್ತು. ಬಹಳ ಈಗಾಗಲೇ ಹೇಳಿದಂಗೆ ನಾವು ಶಿಕ್ಷಣ ಇಲಾಖೆಯಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ದಂತ ಇವರೆಲ್ಲರೂ ಬಹುತೇಕ ಬಳಸ್ಕೊಂಡ್ರೆ ನಮ್ಮ ಶಿಕ್ಷಣ ಇಲಾಖೆ ಶಾಲೆಗಳನ್ನ ಕಾಲೇಜ್ಗಳನ್ನ ಸಾಹಿತ್ಯ ಕಾರ್ಯಕ್ರಮ ಮಾಡೋದಕ್ಕೆ. ಅದು ಇನ್ ಸರ್ವಿಸ್ ಅಲ್ಲಿ ಇರೋದ್ರಿಂದ ಸಾಹಿತ್ಯ ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾನೇ ಈಸಿ. ಪ್ರಾಥಮಿಕ ಹಂತದಿಂದ ಶಿಕ್ಷಣ ಕಾಲೇಜು ಶಿಕ್ಷಣದವರೆಗೂ ಸಹ ಸಾಹಿತ್ಯ ಚಟುವಟಿಕೆಯನ್ನು ಮಾಡಿ ಕನ್ನಡ ಕಟ್ಟುತ್ತೆ ಅಂತ ಕೆಲಸ ಮಾಡಬೇಕು ಅಂತ ಅಂದ್ರೆ ಅದು ಹೆಚ್ಚಿನ ಆದ್ಯತೆ, ಮತ್ತೆ ಅದಕ್ಕೆ ಅವಕಾಶ ಇರೋದು ನಮಗೆ ಅದು ಸುಲಭ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿರೋದ್ರಿಂದ, ಮತ್ತೆ ಸಾಹಿತ್ಯ ಶಾಲೆಗಳು ಎಲ್ಲೆಲ್ಲಿ ಇದಾವೆ ಅಂತಕ್ಕಂತ ಒಂದು ಅರಿವು, ಮತ್ತೆ ಮಕ್ಕಳ ಒಂದು ಪ್ರೋತ್ಸಾಹ ಜಾಸ್ತಿ ಇರುತ್ತೆ. ಹಾಗೆ ನೋಡಿದ್ರೆ ಸ್ಪರ್ಧೆಯಲ್ಲಿರ್ತಕ್ಕಂಥವ್ರೆಲ್ಲೂ ಸಹ ಪಾಪ ಅವ್ರನ್ನ ತುಂಬಾ ಗೌರವಯುತವಾಗಿ ಹೇಳ್ತೀನಿ. ಸ್ಪರ್ಧೆಯಲ್ಲಿರೋರು ಎಲ್ಲರೂ ಕನ್ನಡಕ್ಕೋಸ್ಕರ ದುಡ್ಡಿರ್ತಕ್ಕಂಥವ್ರೆ ಕನ್ನಡ ಕಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಸಮಾನ ಹೌದು, ಸೊ ಎಲ್ಲರೂ ಸಮಾನ ಆಸ್ತಿಯನ್ನು ಹಾಡಿದ್ರೆ ನನ್ಗೆ ಒಂದೇ ಒಂದು ಕೋರಿಕೆ ಏನಂತಂದ್ರೆ, ಎಲ್ಲರೂ ಸಹ ಈಗ ನಮ್ಗೆ ಒಂದು ಜವಾಬ್ದಾರಿ ಬಂದಂತ ಮನೆಯಲ್ಲಿ ತಂದೆ ತಾಯಿಗಳನ್ನ ನಾವು ಮನೆ ಜವಾಬ್ದಾರಿ ತಗೊಂಡು ಅವ್ರನ್ನ ಮಾರ್ಗದರ್ಶಕರನ್ನಾಗಿಟ್ಕೊಂಡು ಮನೆ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತೀವಿ. ಹಾಗೆ ನಿಮ್ಗೆ ಸಹ ಮಾರ್ಗದರ್ಶಕರಾಗಿದ್ದು ನನಗೆ ಸಲಹೆ ಕೊಟ್ಕೊಂಡು ನೀವು ಡೈರೆಕ್ಟರ್ ಆಗಿ ನೀವು ಯಾಕೆ ಆಕ್ಟರ್ ಆಗ್ತೀರಾ ಈ ವಯಸ್ಸಲ್ಲಿ, ನೀವು ಡೈರೆಕ್ಟರ್ ಆಗಿ ನನಗೆ ಸಲಹೆ ಮಾಡಿ. ವಯಸ್ಸಿನ ಪ್ರಶ್ನೆ ಬೇಡ ಸರ್, ಹುಣಸೆ ಮರ ಮುಪ್ಪಿನ ಅದು ಸರ್ ಹತ್ತು ತಾಲೂಕಲ್ಲಿ ಕನ್ನಡ ಕಟ್ಟದ ಕೆಲಸ ಚೆನ್ನಾಗಿ ನಮ್ದು ಕನ್ನಡ ಜಿಲ್ಲೆಯ ಸಾಹಿತಿಗಳು ಕನ್ನಡ ಕಟ್ಟತಕ್ಕಂಥವ್ರು ನಮ್ಮ ಮಾರ್ಗದರ್ಶನ ಅವ್ರ ಮಾರ್ಗದರ್ಶನದಲ್ಲಿ ಅವೆಲ್ಲ ಬೆಳಿಬೇಕು ಅಂತಕ್ಕಂಥ ಮಾದಾಸೆಯಿಂದ, ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿರ್ತಕ್ಕಂಥ ಮಾದಾಸೆಯಿಂದ ಅವರೆಲ್ಲ ನಮ್ಗೆ ಮಾರ್ಗದರ್ಶಕರಾಗಿರಲಿ ಗೌರವ ಸ್ಥಾನದಲ್ಲಿ ಇಡೀತಕ್ಕಂಥ ಒಂದೇ ಒಂದು ಉದ್ದೇಶದಿಂದ. ಯಾಕಂದ್ರೆ ದೇವೇಗೌಡರು ಈ ವಯಸ್ಸಿನಲ್ಲಿ ಮಾಡಿದ್ದಾರೆ ಪಕ್ಷ ಕಟ್ಟೋದಕ್ಕೆ, ಅವ್ರಿಗೆ ಮನೆ ಕೂತ್ಕೊಳ್ಳೋಕೆ ಯಾರು ಹೇಳಲ್ಲ, ಅವ್ರು ಇದ್ರೇ ಪಕ್ಷ ನಡೆಯೋದು ಅಂತ. ಸೊ ಹಂಗಿದ್ದಾಗ ಎಲ್ರಿಗೂ ಅವಕಾಶ ಇದೆ ಅಂತ ಬಿಟ್ಟು ನಿಮ್ಮ ಒಂದು ಸ್ಪಷ್ಟವಾದಂತ ಉದ್ದೇಶ. ಸೊ ಕನ್ನಡವನ್ನು ಕಟ್ಟಬೇಕು. ಮತ್ತೆ ಇಂದಿನ ಒಂದು ನೀವು ಆಧುನಿಕ ಕಾಲದಲ್ಲಿ ನೋಡಿ, ಹೆಚ್ಚು ಹೆಚ್ಚು ಸಂಪರ್ಕ ಇರ್ತಕ್ಕಂತ ಓಡಾಡ್ತಕ್ಕಂತ ಶಕ್ತಿಯುತವಾಗಿ ಓಡಾಡ್ತಕ್ಕಂಥವ್ರು ಸಮರ್ಥರು ಬೇಕು ಇದ್ದ ಈಗ ಒಂದು ಕನ್ನಡ ಸಾಹಿತ್ಯ ಪರಿಷತ್ಗೆ. ಆ ನಿಟ್ಟಲ್ಲಿ ಅಂದ್ರೆ ಡಿಜಿಟಲೀಕರಣ ಆಗಿರ್ಬೋದು ಎಲ್ಲ ಆನ್ಲೈನ್ ಆಧುನಿಕತೆಗೆ ಹೋಗಿಕೊಂಡ ಮನಸ್ಥಿತಿ ಪಾಪ ಹೇಳಿದ್ರು ಅವರು ಅವರು ಎಷ್ಟೊಂದು ಮೆಮೊರಿ ಪವರ್ ಲಾಸ್ ಅಲ್ಲಿ ಎಷ್ಟೊಂದು ಅದ್ಯಾವುದು ಇದಾವುದು ಅಂತಕ್ಕಂತ ಹೇಳ್ತಾರೆ. ಹೌದಾ? ಅಂದ್ರೆ ಆ ತರ ಮುಂದೆ ಆಗ್ಬಾರ್ದು. ಫ್ಯೂಚರ್ 5 ವರ್ಷ ಲೆಕ್ಕ ಹಾಕಿ, ಹೆಸರು ಕೇಳಿದ್ರೆ ಸಡನ್ ಮಾಡ್ತಾ ಹೋಗ್ತದೆ. ಫ್ಯೂಚರ್ 5 ವರ್ಷ ಲೆಕ್ಕ ಹಾಕಿ, ಇನ್ನು ಮುಂದಿನ 5 ವರ್ಷದಲ್ಲಿ ಪಾವಗಡ ಉಯ್ಯಾಲ ಹೊಸ್ಕೋಟೆ ಎಲ್ಲ ಹೋಗಿ ಓಡಾಡ್ಕೊಂಡು ಮಾಡ್ತಕ್ಕಂತ ಕಷ್ಟ ಇರುತ್ತೆ. ಗಡಿನಾಡಲ್ಲಾಗಿರ್ಬೋದು, ನಮ್ಮಲ್ಲಿ ಆಗಿರ್ಬೋದು, ಹೊಸಿರು, ಅದಕ್ಕೊಂದು ನಿಮ್ಮ ಸಂಘಟನೆ ಇದೆ, ಅದೆಲ್ಲವೂ ಕೂಡ ದೊಡ್ಡದ ಕನಸಿದೆ. ಅಬ್ಜೋಗಿ ಎಲ್ಲಾ ತಾಲೂಕು ಒಂದು ಜನಪದ ಮತ್ತು ರಂಗೋಲ ಅಂತ ಹೇಳಿದ್ರು. ನಾವು ಆಕ್ಚುಲಿ ನಮ್ಮ ತಾಲೂಕು ಪೂರ್ವಕರ ತಾಲೂಕಿನ ರಂಗೋಲವರಾಗಿರ್ಬೋದು, ಹೆಗ್ಗೋಡವರಾಗಿರ್ಬೋದು, ನೀರಾಸಮ್ಮವರಾಗಿರ್ಬೋದು, ಎಲ್ಲ ಒಳಗೊಂಡಂತ ಒಂದು ನಾಟಕೋತ್ಸವ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಕೋವಿಡ್ ಸಂದರ್ಭದಿಂದ ನಿಲ್ಸಿದ್ದೆ ಬಿಟ್ರೆ ಆ ವಿಚಾರ ಬಗ್ಗೆ ಹೇಳ್ತೀನಿ ಸರ್, ಕೇಳ್ತೀನಿ ನಾಲ್ಕು ಜನ ಅದನ್ನ ಕೇಳ್ತೀನಿ. ಅವ್ರಿಗೆ ಒಂದು ಕೌಂಟರ್ ಕೊಡ್ತೀನಿ.
ದೇವರಾಜು ಹೇಳಿದ್ರಲ್ಲ ವಯೋವೃದ್ಧರು ನೀವು ಅನುಭವ ತುಂಬಾ ವಯಸ್ಸಿನ 42 ಅನ್ಕೊಂಡಿದ್ದೀನಿ. ದೇವರಾಜು ನೀವು ಸರ್ಕಾರಿ ನೌಕರರಾಗಿದ್ದಾರೆ, ಅವ್ರು ಏನ್ ಮಾಡ್ತಾರೆ ಅಂತ ನಾವು ಕೇಳ್ಬೋದು. ಯಾಕೆಂದ್ರೆ ಅವ್ರ ಕೆಪಾಸಿಟಿ, ಅವ್ರ ಕೆಪಾಸಿಟಿಯನ್ನ ಅವ್ರು ಹೇಳ್ಕೊತಾರೆ, ನಮ್ ಕೆಪಾಸಿಟಿಯನ್ನ ನಾವು ಹೇಳ್ಕೊತೀವಿ. ಅದರಿಂದ ವಯೋವೃದ್ಧರು ನಿವೃತ್ತರು ಮತ್ತೆ ಮಹಿಳೆ ಅಂತದನ್ನ ಎಲ್ಲೂ ಆಡಬೇಡಿ. ಸೈಟಿತ್ತು ಯಾರು ಅನ್ಕೊಂಡಿಲ್ಲ, ಯಾಕೆ ಹೋಗ್ಲಿಲ್ಲ ಈಗ ಅತ್ಯಂತ ಭವನ ಆಗಿದೆ, ಇನ್ನು ಉದ್ಘಾಟನೆ ಆಗಿಲ್ಲ. ಕಾರಣ ಏನು? ಓಕೆ, ಇಚ್ಛಾಶಕ್ತಿ ಅಲ್ಲಿಗೆ ಬೇಕಾಗಿದೆ, ಇಚ್ಛಾಶಕ್ತಿ ಬೇಕು ಅನ್ನೋದು. ಎಸ್, ಈಗ ನಾಲ್ಕು ಮಹನೀಯರಿಗೆ ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ. ಎಲ್ರಿಗೂ ಕೂಡ ಒಂದೇ ಪ್ರಶ್ನೆ, ಉತ್ತರ ಯಾರ್ಯಾರು ಯಾರು ಹೇಗೆ ಕೊಡ್ತೀರಿ ಅಂತ ನಾನು ಕೂಡ ಕುತೂಹಲನಾಗಿದ್ದೇನೆ, ಕುತೂಹಲಿಯಾಗಿದ್ದೇನೆ. ಸೊ ನಮ್ಮ ಜಿಲ್ಲೆಯಲ್ಲಿ ನಾನಾಗ್ಲೇ ಹೇಳಿದಾಗೆ ನಾವು ಎಲ್ಲ ಕರ್ನಾಟಕವನ್ನು ಆಳಿದಂತೆ ಎಲ್ಲ ಮನೆತನದವ್ರಿಗೂ ಕೂಡ ಸೇರುವಂತಹ ಒಂದು ವಿಭಾಗ ಈ ಒಂದು ನಮ್ಮ ಜಿಲ್ಲೆ. ನಮ್ದು 10 ತಾಲೂಕುಗಳು, ಶಿರಾ ಆಗಬಹುದು, ಈ ಗಡಿ ಭಾಗಗಳೆಲ್ಲವೂ ಕೂಡ. ಸೊ ಹೀಗಿದ್ದಾಗ ನಮ್ಮ ಜಿಲ್ಲೆಯ ಐತಿಹಾಸಿಕ ಪ್ರಜ್ಞೆಯನ್ನ ನಮ್ಮ, ಯಾಕೆಂದ್ರೆ ಪ್ರೊಫೆಸರ್ ಆಗಿದ್ದಂಥವ್ರು ಅವರ ಪಾಠಗಳನ್ನು ಕೂಡ ಅಷ್ಟೂ ದಿನ ಸಾವಿರಾರು ಮಕ್ಕಳು ಕೇಳಿದ್ದಾರೆ, ನಿಮ್ಮ ಇಲಾಖೆಯಲ್ಲಿ ಇದ್ದಂಥವ್ರು, ನಿಮ್ಮ ಇಲಾಖೆಯಲ್ಲಿ ಇರುವಂತವ್ರು ಎಲ್ರಿಗೂ ಕೂಡ ಗೊತ್ತಿದೆ. ಆ ಒಂದು ಸಾಹಿತ್ಯಕ ಪ್ರಜ್ಞೆಯನ್ನ, ಒಂದು ಕವಿತ್ವ ಪಟುಗಳನ್ನ ಸೃಷ್ಟಿ ಮಾಡುವಂತಹ ಅವಕಾಶವನ್ನ ಇದುವರೆಗೂ ಕೂಡ ನಾವು ಕಲ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಮೌಲ್ಯಪ್ಪ ಅಂತಂದ್ರೆ ನಾನು ಕೇಳಿರುವಂಥದ್ದು, ನೋಡಿರುವಂಥದ್ದು, ಸ್ವತಃ ನಾನು ಕೂಡ ಶಿಕ್ಷಕನಾಗಿದ್ದಂಥವ್ರು. ಸೊ ನಾನು ಕಂಡಂತ ಹೇಗಪ್ಪ ಅಂತಂದ್ರೆ, ಕನ್ನಡದಿಂದ ಕನ್ನಡಿಗರು ವಿಮುಖರಾಗ್ತಾ ಇದ್ದಾರೆ ಅಂದ್ರೆ ಕೋರ ಕನ್ನಡ ನಾನು ಹೇಳ್ತಾ ಇರೋದು. ನಮ್ಮ ಈಗಿನ ಜನರೇಷನ್ಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ನಾವೀಗ ಸಿಲೆಬಸ್ಗಳನ್ನು ಬೇರೆ ಬೇರೆ ನೋಡ್ತಾ, ICSE ನೋಡ್ತೀವಿ, CBSE ನೋಡ್ತೀವಿ, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅಂದ ತಕ್ಷಣ ಒಬ್ರು ಒಂದು ಹೆಜ್ಜೆ ಇಡೋಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಇವಾಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಕಂಪ್ಲೇಂಟ್ ಅಲ್ಲ, ಅದ್ರ ಮೇಲೆ ಇರುವಂತಹ ಕನ್ಸರ್ನ್ಗೋಸ್ಕರ ಈ ವಿಚಾರಣೆ ಹೇಳ್ತಾ ಇದ್ದೀನಿ. ಹೀಗಿದ್ದಾಗ ನಾವು ಅದನ್ನ ಕಟ್ಟುವಂತ ಕೆಲಸ, ನೀವು ಹೇಳಿದ್ರೆ ಕನ್ನಡ ಕಟ್ಟುವಂತಹ ಕೆಲಸ, ನಾವು ಈ ಪ್ರಕಾರಗಳಲ್ಲಿ ನಾವು ಕನ್ನಡವನ್ನು ಕಟ್ಟಬೇಕಾಗಿರೋದ್ರಿಂದ ಮೇಡಮ್, ಇದು ಕನ್ನಡ ಪರೀಕ್ಷೆಗಳನ್ನ ಮತ್ತಷ್ಟು ನಾನು ಅದನ್ನ ಜಾರಿಗೆ ತರುವಂತ ಪ್ರಯತ್ನ ಎಲ್ರಿಗೂ ಆಗ್ಬೇಕು ಅನ್ನೋದು. ಸಾಹಿತ್ಯ ಪರಿಷತ್ ಮಾಡ್ತಾ ಇದ್ದೀನಿ. ಆಡಳಿತದಲ್ಲಿ ಕನ್ನಡ ಎಷ್ಟು ನಮ್ಮಲ್ಲಿ ಇದೆ, ನ್ಯಾಯಾಲಯಗಳಲ್ಲಿ ಎಷ್ಟು ನಮ್ಮ ಕನ್ನಡವನ್ನು ಬಳಸ್ತಾ ಇದ್ದೀವಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಷ್ಟು ಕನ್ನಡವನ್ನು ಬಳಸ್ತಾ ಇದ್ದೀವಿ, ಆಫ್ಟರ್ ಆಲ್ ಒಂದು ಅಂಗಡಿಯ ಬೋರ್ಡ್ ಮೇಲೆ ನಾವು ಎಷ್ಟು ಕನ್ನಡವನ್ನು ಬಳಸ್ತಾ ಇದ್ದೀವಿ. ಸೊ ಹೀಗೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ದೊಡ್ಡದಾದಂತಹ ಒಂದು ಮಟ್ಟದಲ್ಲಿ ನಾವು ಅದನ್ನ ಬದಲಾವಣೆಗೆ ಹೋಗಿಕೊಳ್ತಾ ಹೋದ್ರೆ ಬಹುಶಃ ಕನ್ನಡವನ್ನ, ಕನ್ನಡೀಕರಣವನ್ನ, ಸಾಹಿತ್ಯವನ್ನ, ಸಾಹಿತ್ಯ ಪ್ರಜ್ಞೆಯನ್ನ, ನಾನಾಗ್ಲೇ ಹೇಳಿದಾಗ ಐತಿಹಾಸಿಕ ಪ್ರಜ್ಞೆಯನ್ನ ನಾವು ಬೆಳೆಸೋದಕ್ಕೆ ಸಾಧ್ಯ ಇದೆ. ಇದು ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಾಧ್ಯವಾಗುವಂತಹ ಪ್ರಶ್ನೆ ಒಬ್ಬೊಬ್ಬರಾಗಿರುತ್ತೆ. ಖಂಡಿತವಾಗಿ ಸಾಧ್ಯತೆ ಇದೆ, ಯಾಕೆಂದ್ರೆ ಅದನ್ನೇ ನಾವು ಕನ್ನಡದ ಜಾಗೃತಿ ಅಂತ ಕರಿತೀವಿ. ಆ ಜಾಗೃತಿ ಆಡಳಿತ ಮಟ್ಟದಲ್ಲಿ ಆಗ್ಬೇಕು, ಕೋರ್ಟ್ ನ್ಯಾಯಾಲಯದ ಮಟ್ಟದಲ್ಲೂ ಆಗ್ಬೇಕು, ಮತ್ತೆ ಏನು ಅಂಗಡಿಗಳ ಒಂದು ನಾಮಫಲಕಗಳು ಅಲ್ಲೂ ಕೂಡ ಆಗ್ಬೇಕಾಗುತ್ತೆ. ಇದನ್ನ ಸಾಹಿತ್ಯ ಪರಿಷತ್ತು ಖಂಡಿತವಾಗಿ ಮಾಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಇವಾಗ ಎಲ್ಲ ಇಲಾಖೆಗಳು ಕೂಡ ಕನ್ನಡವನ್ನ ಪೂರ್ಣವಾಗಿ ಬಳಸ್ತಾ ಇದ್ದವು. ಕೆಲವು ಮಾಹಿತಿಗಳನ್ನ ಮಾತ್ರ ನಾವು ಅಲ್ಲಲ್ಲಿ ಇಂಗ್ಲಿಷ್ ನೋಡ್ತಾ ಇದ್ವಿ. ಯಾಕೆಂದ್ರೆ ನಾನು ಸರ್ಕಾರಿ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದವಳು, ಅದು ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಬಂದಿರುವಂತಹ ಸಂದರ್ಭದಲ್ಲಿ ನನ್ನ ಅನುಭವಕ್ಕೆ ಬಂದಿದೆ ಎಲ್ಲವೂ ಕನ್ನಡವೇ ಆಗಿ ಆಡಳಿತದಲ್ಲಿ ಕನ್ನಡ ಖಂಡಿತ ಸಾಧ್ಯ ಆಗಿದೆ. ಎಲ್ಲೂ ಕೆಲವು ಕಡೆ ಮಾಡಕ್ ಸಾಧ್ಯ ಆಗ್ದಲೇ ಇರುವಂತ ಆದೇಶಗಳನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಕೋರ್ಟ್ ಅಲ್ಲಿ ಇನ್ನೂ ಕೂಡ ತೀರ್ಪುಗಳನ್ನ ಖಂಡಿತವಾಗಿ ಎಷ್ಟೋ ನ್ಯಾಯಾಧೀಶರು ತೀರ್ಪುಗಳನ್ನ ಕನ್ನಡದಲ್ಲೇ ಕೊಟ್ಟಿದ್ದಾರೆ, ಕನ್ನಡದಲ್ಲೇನೆ ಅದನ್ನ ಬರೆದು ಕೂಡ ಇದ್ದಾರೆ. ಆದ್ರೆ ಇನ್ನು ಕೆಲವು ಕಡೆ ಆಗ್ದಲೇ ಇರುವಂತದ್ದು. ಆದ್ರೆ ಕನ್ನಡ ಏನ್ ಸೋತಿದೆ ಅಥವಾ ಕನ್ನಡ ಇಳಿದಂಗಾಗಿದೆ ಅನ್ನೋದನ್ನ ನಾನು ಯಾವತ್ತೂ ಒಪ್ಪಲ್ಲ. ಕನ್ನಡ ಬೆಳೀತಾ ಇದೆ, ಅದಕ್ಕೆಲ್ಲ ಕೊಟ್ಟು ಬಂದಾಗ ನಾವು ಜಾಗೃತಿ ವಹಿಸೋದು ಖಂಡಿತವಾಗಿ ಸಾಧ್ಯತೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನ ಮಾಡಬೇಕು, ಅದನ್ನ ಒಂದು ಅಧಿಕೃತವಾಗಿ ಮತ್ತೆ ಅಧಿಕಾರಿಯುತವಾಗಿ ಮಾಡಿದ್ರೆ ಬಹುಶಃ ಜಿಲ್ಲಾಡಳಿತ ಕೂಡ. ಸರ್, ನಮ್ಮ ಮುಂದೆ ಬಿಎಂಶಿಯವರು ಹೇಳಿದ್ರೆ ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯತಾಶನ ನಾಸ್ತಿ. ಕನ್ನಡಿಗನ ಮುಂದೆ ನಾಲ್ಕು ಭಾಷೆಗಳು ನಿಂತಿವೆ. ಮೊದಲನೇದು ಮಾತೃಭಾಷೆ ಇದೆ, ದೇಶಭಾಷೆ ಇದೆ, ದೇವಭಾಷೆ ಇದೆ,
ಅಂತಾರಾಷ್ಟ್ರೀಯ ಭಾಷೆ ಇದು. ಈ ನಾಲ್ಕು ಭಾಷೆಗಳ ಗೋಲಾಟದಲ್ಲಿ ಕನ್ನಡದ ಇದನ್ನ ಇಲ್ಲಿ ನಮ್ಮ ಆಯ್ಕೆ ಇಷ್ಟೇ. ಈ ನಾಲ್ಕು ಭಾಷೆಗಳು ಬೇಕು ನಮಗೆ, ಆದ್ರೆ ಈ ನಾಲ್ಕು ಭಾಷೆಗಳಲ್ಲಿ ಮೊದಲನೇ ಸ್ಥಾನ ಯಾವ್ದು ಕೊಡ್ಬೇಕು ಅನ್ನೋದಷ್ಟೇ ನಮ್ಮ ಆಯ್ಕೆ. ಮೊದಲನೇ ಸ್ಥಾನವನ್ನ ತಾಯ್ನುಡಿಗೆ ಕೊಡ್ಬೇಕು, ಅದು ಕನ್ನಡಕ್ಕೆ ಕೊಡ್ಬೇಕು, ಕನ್ನಡದ ಮಿಸಲಾಗಬೇಕು. ಕನ್ನಡ ಎಲ್ಲಿಗೆ ಪ್ರಾರಂಭ ಆಗಬೇಕು ಅಂದ್ರೆ ತಾಯಿ ನುಡಿಯಿಂದ ಪ್ರಾರಂಭ ಆಗಬೇಕು. ಮೊದಲ ಮಾತೃಭಾಷೆ ತಾಯಿ ಎಂದ್ರು, ವಿಶೇಷವಾಗಿ ಕರ್ನಾಟಕದಲ್ಲಿ ಅಥವಾ ಕನ್ನಡ ಭಾಷೆಯನ್ನ ಯಾರಾದ್ರೂ ಆಡಿ ಬೆಳೆಸಿ ಅದನ್ನ ಉಳಿಸಿದ್ದಾರೆ ಅಂದ್ರೆ ಮೊದಲು ನಮ್ಮ ತಾಯಂದ್ರು. ತಾಯಂದ್ರು ಹೇಳ್ಕೊಟ್ಟಂತಹ ತಗಲ್ನುಡಿಯಿಂದ ಪ್ರಾರಂಭವಾದಂತಹ ಕನ್ನಡ ನಾಡಿನ ನುಡಿ ಭಾಷೆ ಭಾವನೆಗಳಿಗೆ ಭಾವನೆಗಳನ್ನು ಬೆಸೆಯುತ್ತೆ. ಆ ಭಾವನೆಗಳಿಗೆ ಭಾಷೆ ಅಂತಕ್ಕಂಥದ್ದು ಒಂದು ಸ್ಫುಟವಾದಂತಹ ಅರ್ಥವನ್ನ ಗ್ರಹಿಸ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಆ ಭಾಷೆಗೆ ಇರ್ತಕ್ಕಂಥ ಬಾಂಧವ್ಯ ಅದೇನೆ. ಅದಕ್ಕೋಸ್ಕರ ಕರ್ನಾಟಕದ ವ್ಯಕ್ತಿಗಳಿಗೆ ಮೊದಲನೇ ಭಾಷೆ ಕನ್ನಡ ಆಗಬೇಕು. ಜೊತೆಗೆ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರು ಹೇಳ್ತಾರೆ ಕನ್ನಡ ಕನ್ನಡಿಗ ಕರ್ನಾಟಕ, ಇವು ಕೂಡ ಒಂದೇ ಸಮಾನಾಂತರ ರೇಖೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿತ್ವಗಳು. ಈಗಾಗಲೇ ನೀವು ನಾವೆಲ್ಲ ಗಮನಿಸ್ತಕ್ಕಂಥದ್ದು ಒಂದು ಉದಾಹರಣೆ ಸಣ್ಣ ಕೊಡೋದಾದ್ರೆ ನಾವು ವ್ಯಾವಹಾರಿಕ ಕನ್ನಡ ನೋಡ್ತಾ ಇದ್ದೀವಿ ಮತ್ತೆ ಆಡು ಮಾತಿನ ಕನ್ನಡ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನಾಲ್ಕು ಉಪಪ್ರಾಂತೀಯ ಭಾಷೆಗಳನ್ನು ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡದ ಒಂದು ಬದಲಾವಣೆ ಇದೆ. ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಅಥವಾ ಮೈಸೂರಿನಲ್ಲಿರ್ತಕ್ಕಂಥ ತುಮಕೂರಿನಲ್ಲಿರ್ತಕ್ಕಂಥ ತುಮಕೂರಿನಲ್ಲಿ ಪಾಗಡದಲ್ಲಿರ್ತಕ್ಕಂಥ ಮತ್ತು ಗುಡ್ಡಿನಲ್ಲಿರ್ತಕ್ಕಂಥ ಮತ್ತು ಬೀದರ್ ನಗರದಲ್ಲಿರ್ತಕ್ಕಂಥ ಕನ್ನಡವನ್ನು ಕನ್ನಡನೇ ಇದು. ಆದ್ರೆ ಆ ಕನ್ನಡ ಅದು ಬೇರೆ ಬೇರೆ ಭಾಷೆಗಳ ಜೊತೆಯಲ್ಲಿ ಉದಾಹರಣೆಗೆ ನಾವು ಗುಲ್ಬರ್ಗದ ಮೂಲೆಯಲ್ಲಿರ್ತಕ್ಕಂಥ ಪುಣೆ ಪಂಚ ಗಾಡಿ ಬರ್ತದೆ ಅಂತಾನೆ. ಪುಣೆ ಪಂಚ ಗಾಡಿ ಬರ್ತದೆ ಅನ್ನೋದ್ರಲ್ಲಿ ಕನ್ನಡ ಎಷ್ಟನ್ನ ನಾವು ನೋಡಿದ್ದೀವಿ. ಆಮೇಲೆ ವ್ಯಾವಹಾರಿಕವಾಗಿ ಪಾಗಡದಲ್ಲಿ ಮಡಕ್ಷರದಲ್ಲಿ ಅಥವಾ ಇಂಜಿನಿಯರ್ ಏನಾಗುತ್ತೆ ನೋಡಿದ್ರೆ ಕನ್ನಡ ತೆಲುಗು ಎರಡನ್ನೂ ಬೆರೆಸಿ ಗಡಿ ಭಾಗದಲ್ಲಿ ಹೇಳ್ತಾರೆ. ಅಂದ್ರೆ ವ್ಯಾವಹಾರಿಕವಾಗಿ ನಾವು ಏನ್ ಮಾಡಿದ್ವಿ, ಪರಿಹಾರದ ಭಾಷೆಯಾಗಿ ಮಾಡ್ಕೊಂಡಿದ್ವಿ. ಕನ್ನಡವನ್ನು ಪರಿಹಾರದ ಭಾಷೆ ಅಂದ್ರೆ ನಾವು ಕನ್ನಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾರ್ ಅಂತ ಇಂಗ್ಲಿಷ್ ಪದ ನಾವು ಉಕಾರ ಸೇರಿಸಿ ಕಾರ್ ಮಾಡಿದ್ದೀವಿ. ನೀವು ಯಾವ್ದಾದ್ರು ಹುಡುಗರಿಗೆ ಕಾರು ಯಾವ ಪದ ಅಂತ ಕೇಳಿ ಕನ್ನಡ ಪದ ಅಂತ ಹೇಳ್ತಾನೆ. ನಾನು ಕಾರ್ ಅನ್ನೋ ಇಂಗ್ಲಿಷ್ ಪದಕ್ಕೆ ಉಕಾರ ಸೇರಿಸಿ ಕಾರ್ ಮಾಡಿದ್ದೀವಿ. ಅದೇ ರೀತಿ ಮಾಸ್ಟರ್ ಅಂತಕ್ಕಂಥ ಇಂಗ್ಲಿಷ್ ಪದಕ್ಕೆ ಉಕಾರ ಸೇರಿಸಿ ಮಾಸ್ಟರ್ ಮಾಡಿದ್ದೀವಿ. ಸ್ಕೂಲ್ಗೆ ಉಕಾರ ಸೇರಿಸಿ ಸ್ಕೂಲ್ ಮಾಡಿದ್ದೀವಿ. ಬಸ್ಗೆ ಉಕಾರ ಸೇರಿಸಿ ಬಸ್ ಮಾಡಿದ್ದೀವಿ. ಇವೆಲ್ಲ ಕನ್ನಡ ಪದಗಳು ಅಂತ ಹೇಳ್ತಾರೆ ನಮ್ಮ ವಿದ್ಯಾರ್ಥಿಗಳು. ಇಂಗ್ಲಿಷ್ ಪದ ಅಂತ ಹೇಳದೇ ಇಲ್ಲ ಅವರು. ಯಾಕೆ ಅಂದ್ರೆ ಇವತ್ತು ಕನ್ನಡಕ್ಕೆ ಅಂತ ಜೀವನ ಶಕ್ತಿ ಇದೆ, ಅಂತ ಶಬ್ದ ಶಕ್ತಿ ಇದೆ. ಯಾವುದೇ ಭಾಷೆಯಿಂದ ಯಾವುದೇ ಬಂದು ಜೀವನಿಸ್ಕೊಳ್ತಕ್ಕಂಥ ಒಂದು ಹೆಮ್ಮೆ ಕರ್ನಾಟಕದ ಕನ್ನಡಕ್ಕೆ ಕನ್ನಡಿಗರಿಗಿದೆ. ವ್ಯಾವಹಾರಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕನ್ನಡದ ಜೊತೆಯಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಬಳಸಿ. ಬಟ್ ಆಗ ಏನ್ ಮಾಡಿ ಸ್ವಾಮಿ ಅಂತಾರ, ಬಟ್ ಆಗಲಿ ಅಂದ್ರೆ ಆದ್ರೆ ಬಟ್ ಎರಡು ಬಳಸ್ತೀವಿ ನೋಡಿ, ಕಾಂಪೌಂಡ್ ಗೋಡೆ ಮೇಲೆ ಹೆಂಗ್ ಕುಂತಿತ್ತು ಅಂತೀವಿ. ಹೀಗೆ ಇಂಗ್ಲಿಷ್ ಅನ್ನ ಕನ್ನಡವನ್ನು ಜಗ್ಗಿದ್ದೆಲ್ಲ ತೆಗೆದುಕೊಂಡೋಗಿ ನಾವು ವ್ಯಾವಹಾರಿಕ ಭಾಷೆಯನ್ನ ತರ್ತೇವೆ. ಅದು ಕನ್ನಡ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು, ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ಕನ್ನಡ ಭಾಷೆ ಆಡಳಿತದಲ್ಲಿ ಕನ್ನಡ ಅದು ಪ್ರಕ್ರಿಯೆ ನಡೀತಾ ಇದೆ, ನ್ಯಾಯಾಲಯದಲ್ಲಿ ಕನ್ನಡ ಅದು ಪ್ರಕ್ರಿಯೆ ನಡೀತಾ ಇದೆ, ಮತ್ತೆ ನಾವು ಬಳಸ್ತಕ್ಕಂಥ ಕನ್ನಡ ನಡೀತಾ ಇದೆ. ಈ ಮಧ್ಯದಲ್ಲೂ ಕೂಡ ಕನ್ನಡ ಬೆಳೆಸಿ ಉಳಿಸ್ಬೇಕಂದ್ರೆ ನಮ್ಮ ಕನ್ನಡದ ಜನ ವ್ಯಾವಹಾರಿಕ ಭಾಷೆಯಲ್ಲೂ ಕೂಡ ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಸಬೇಕು. ಸರ್, ಕನ್ನಡ ಭಾಷೆ ಈಗಾಗಲೇ ಎಲ್ಲರೂ ಪ್ರಚಲಿತಲ್ಲಿರ್ತಕ್ಕಂತ ಭಾಷೆನೇ, ಮಾತೃಭಾಷೆಯಾಗಿ ಕನ್ನಡ. ಯಾಕೆ ಈ ಪ್ರಶ್ನೆ ನಮ್ದಾಗಿತ್ತು, ಮೂಲಭೂತವಾದಂತ ಪ್ರಶ್ನೆ ಯಾಕಿತ್ತು ಅಂದ್ರೆ, ನಾವು ಹೇಳದಾಗೆ ಸರ್ ಹೇಳದಾಗೆ ಮಕ್ಕಳಿಗೆ ಆ ತಾಯಿ ಭಾಷೆಯಿಂದನೇ ಅಂದ್ರೆ ಮಾತೃಭಾಷೆಯಿಂದನೇ ಬರಬೇಕಾಗಿರುವಂತದ್ದು. ಸೊ ಇದನ್ನ ನಾವು ಅಲ್ಲಿ ಬದಲಾವಣೆ ಮಾಡಬೇಕು. ನಾವು ಸಸಿಯನ್ನ ಬೇರೆ ಮಟ್ಟದಿಂದಲೇ ಬೆಳೆಸಬೇಕಾಗುತ್ತೆ. ಪ್ರಾಥಮಿಕ ಹಂತದಿಂದ ನಾವು ಕನ್ನಡಕ್ಕೆ ಆ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇರುವಂತಹ ಜವಾಬ್ದಾರಿಯಿಂದ ನಾವು ತಿಳಿಸ್ಕೊಡ್ತೇವೆ. ಈಗಾಗಲೇ ಅವ್ರದಂಗೆ ಪ್ರಾಥಮಿಕ ಶಿಕ್ಷಣದಿಂದನೇ ಕನ್ನಡ ಭಾಷೆಗೆ ಹೆಚ್ಚು ಹೊತ್ತು ನೀಡ್ತಾ ಬಂದ್ರೆ, ಯಾಕಂದ್ರೆ ಇಂಗ್ಲಿಷ್ ಆಡಳಿತಾತ್ಮಕವಾಗಿ ಇಂದಿನ ಪರಿಸ್ಥಿತಿಗೆ ಒಂದಿನ ಅವಶ್ಯಕ ಇದೆ. ಆದ್ರೆ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾವು ಯಾವ್ದೋ ಒಂದು ಪ್ರತಿಷ್ಠೆಗೋಸ್ಕರ ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡೋದು, ಕನ್ನಡರ ಮನೆಗಳಲ್ಲೆಲ್ಲ ಆ ತರದ್ದೆಲ್ಲ ಬಿಟ್ಟು ಕನ್ನಡಕ್ಕೆ ಹೆಚ್ಚು ಹೊತ್ತು ನೀಡ್ತಕ್ಕಂಥ ಕೆಲಸವನ್ನ ಮಾಡ್ಕೋಬೇಕು. ಪ್ರಾಥಮಿಕ ಹಂತದಿಂದ ಮುಂದಿನ ಹಂತ ಹಂತವಾಗಿ ಬಂದಂತ ದಿನಗಳಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಮನವರಿಕೆ ಮಾಡಬೇಕು ನಾಡನುಡಿ ಬಗ್ಗೆ, ಮತ್ತೆ ಏನು ನಮ್ಮ ರಾಜ್ಯದ ಬಗ್ಗೆ, ಹಿರಿಯರ ಒಂದು ಕವಿಗಳ ಬಗ್ಗೆ. ಯಾಕೆ ಮುಂದಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ನಾವು ವಿದ್ಯಾರ್ಥಿ ಬಯಸಿದ್ದೆ ಅಂದ್ರೆ ಆ ಕೆಲಸ ಕೂಡ, ಆ ಒಂದು ಕೆಲಸ ಕೂಡ ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗಳಿಂದ ಪದವಿ ವಿದ್ಯಾರ್ಥಿಗಳಿಗೆ, ಪಿ ವಿದ್ಯಾರ್ಥಿಗಳಿಗೆ ನೇರವಾದಂತಹ ಅನುಭವವನ್ನು ಸಾಹಿತ್ಯ ಪರಿಷತ್ತಿನಿಂದ ಕೊಡಬೇಕು. ಖಂಡಿತ ಆತರ ವಿಚಾರಗೋಷ್ಠಿಗಳನ್ನ ಹಲವಾರು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀವಿ. 20 ವರ್ಷದ ಹಿಂದೆ ಗೋಷ್ಠಿಯನ್ನು ಕಾಲೇಜುಗಳಲ್ಲಿ ಮಾಡ್ತಾ ಈಗ ಈಗ ಮಾಡೋಕೆ ಸಾಧ್ಯ. ಎಲ್ಲ ಆರ್ಟ್ಸ್ ಸಬ್ಜೆಕ್ಟ್ ದೂರ ಆಗ್ತಾ ಇದೆ, ಎಲ್ಲ ಕಾಮರ್ಸ್ ಸೈನ್ಸ್ ಗಳಿಂದ ಬಿಟ್ಟ ಇದ್ದಾರೆ. ಕವಿ ಕಾವ್ಯ ಪರಿಚಯ ಅಂತ ಕೊನೆಯಲ್ಲಿ ಕನ್ನಡ ಪುಸ್ತಕದಲ್ಲಿ ಎಲ್ಲರೂ ನಾವು ಅದು ಕವಿ ಕಾವ್ಯ ಪರಿಚಯ ಹೇಳ್ತಾ ಇದ್ವಿ. ಆದ್ರೆ ಇವಾಗ ಯಾವ್ದಾರ ವಿದ್ಯಾರ್ಥಿ ಕೇಳಲಿ ಕನ್ನಡ ಕವಿ ಕೂಡ ಹೆಸರೇ ಗೊತ್ತಿಲ್ಲ. ಈ ತರ ಅಂತ ಹೊರೆಯಾಗ್ತಾ ಇರ್ತಕ್ಕಂಥ ಒಂದು ಕನ್ನಡವನ್ನು ನಾವು ಉಳಿಸ್ಬೇಕು ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ನಾವು ಅದನ್ನ ಮೂಲಭೂತವಾಗಿ ಬದಲಾವಣೆ ಸಾಹಿತ್ಯ ಪರಿಷತ್ತಿನಿಂದ ಆಗ್ಬೇಕು ಅಂತ ಪ್ರಶ್ನೆ ಆಗಿತ್ತು. ಸರ್, ತಾವೇನು ಹೇಳ್ತೀರಿ, ಯಾವ ಬದಲಾವಣೆ ತರಬಹುದಾ? ಆಡಳಿತದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಇಂಜಿನಿಯರಿಂಗ್ ಡಿಸಿ ಎಸ್ ಪಿ
ಬ್ಯಾಂಕ್ ಸಂಘಗಳಿಗೆಲ್ಲ ಅವರು ಬಯಸಂತ ಇಲ್ಲ ಸರ್. ಸರ್, ಈಗಷ್ಟೇ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನು ಮುಂದೆ ಪೊಲೀಸ್ ಅವರ ಕಮಾಂಡಿಂಗ್ ಏನಿರುತ್ತೆ ಅದು ಕೂಡ ಕರ್ನಾಟಕಲ್ಲಾಗುತ್ತೆ ಅಂತ ಪ್ರಚಲಿತ ಕೇವಲ ಬದಲಾವಣೆಗೆ ಹಂತ ಹಂತವಾಗಿ ಆಗಬೇಕು. ಎನ್ ಸಿ ಸಿ ಇಟ್ಕೊಂಡು ಆ ಬಿಲ್ಡಿಂಗ್ ಇದೆಯಲ್ಲ ಆತರ ಯಾರು ಸಂಬಂಧಪಟ್ಟವರು ಅವ್ರನ್ನ ಬಯಸಂತ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಈ ನವೆಂಬರ್ ರಾಜ್ಯೋತ್ಸವ ಪ್ರಶ್ನೆ ಒಬ್ರು ಕೊಟ್ಟಿಲ್ಲ ವ್ಯವಸಾಯ ಕೊಡೋದು ಯಾಕೆ? ನಾವು ಅಂದ್ರೆ ನಾವೆಲ್ಲ ಸುತ್ತೀವ ನಮ್ಗೆ ಬಿಟ್ಟಿರಿ ಸರ್. ದೊಡ್ಡ ಕೆಲಸ ಮಾಡಿದವರು ಇದ್ದಾರ ಅಂತ ಇಲ್ವಾ ಅಂತ ಕೇಳ್ತಾರೆ. ಅವ್ರು ಕರೆಸಿ ಕೊಡ್ಬೇಕಾಯ್ತಲ್ವಾ? ಒಬ್ಬ ಕಲಾವಿದರಿಗೆ, ಒಬ್ಬ ಸಾಹಿತಿಗೆ, ಇನ್ನೊಬ್ಬ ರೈತರಿಗೆ, ಯಾರೋ ಒಬ್ಬರಿಗೆ ಬರ್ಬೋದಾಯ್ತು ಸರ್. ನಾನು ಬಂತು ಗಮನ ಬರ್ಬೋದು ಅಡ್ಮಿನ್ಸ್ ಮುಂಚೆನೆ ನಾನೇ ಮುಗಿತು ಸರ್. ಎಲ್ಲ ಬರ್ಕೊಂಡು ಮಹಾಶಯಗಳೇ ನಾನು ಹೋಗ್ಬೇಕಾದ್ರೆ ಎಸ್ ಪಿ ಎಫ್ ಇಸ್ಕೊಂಡು ಹೋಗ್ತಾರೆ ಸರ್, ಹೊರಗೆ ಉಳ್ಕೊಬೇಕು. ಡಿ ಸಿ ಎಲ್ ಇಸ್ಕೊಂಡು ಮುಂದೆ ಹೋಗ್ಬೇಕು. ಎಂ ಪಿ ಎಂ ಎಲ್ ಎ ಬರ್ತಾರೆ ಸರ್, ಇವೆಲ್ಲ ಇವೆ. ದಯವಿಟ್ಟು ಜನ ಎಂತ ಜನ ಜಾಬ್ದಾರಿ ಜನ ಬಯಸ್ಬೇಕು ಇಲ್ಲಿ ಇಲ್ಲಿ ಅದು ಇದು ಸಂಬಂಧಪಟ್ಟಂತೆ ಭಾಷೆ ಪ್ರಸಂಗ ಬಂದಾಗ ನಾನು ಒಂದು 20 ವರ್ಷ ನಾನು ಇಂಗ್ಲಿಷ್ ಪಾಠ ಮಾಡಿದ್ರು ಭಾಷೆ ಅಂದ್ರೆ. ಆದ್ರೆ ಯಾವುದೇ ವ್ಯಕ್ತಿ ಇರಲಿ ಆ ಭಾಷೆ ಬೈಬೇಕಂದ್ರೆ ಅನ್ಯ ಭಾಷೆಗಳ ಸಂಖ್ಯೆಗಳು ತಗೊಂಡು ಅದನ್ನು ಕೆನ್ನ ಬಳಸಿದ ಬುದ್ಧಿವಿಚಾರಿಕೆ ಸಿಗುತ್ತೆ. ಅವ್ರು ಮಾತ್ರ ಭಾಷೆ ಬಳಸ್ತಾರೆ. ಇವತ್ತು ಸಂಸ್ಕೃತ ಇದೆಯಲ್ಲ ನಮ್ಮ ಕನ್ನಡದಲ್ಲಿ ಕನಿಷ್ಠ ಬೆಳೆ ಅಂತ ಮೋರ್ದ 60% ಸಂಸ್ಕೃತ ಶಬ್ದ ಕನ್ನಡದಲ್ಲಿ. ಅದರಿಂದ ಮತ್ತೆ ಅದೇ ತರ ಹಿಂದಿ ಬರಲಿ, ತೆಲುಗು, ತಮಿಳು, ಮಲಯಾಳಂ, ಲ್ಯಾಟಿನ್ ಯಾರು ಬರಲಿ ಅದನ್ನು ಸ್ವೀಕಾರ ಮಾಡಿ. ಆದರೆ ಕನ್ನಡ ಲಿಪಿ ಇದೆಯಲ್ಲ, ಲಿಪಿ ಮಾಡಿದ್ರೆ ನೀವು ಬಳಸ್ಬೇಕು. ಕೋರ್ಟ್ನಲ್ಲಿ ಮೇಡಮ್ ಹೇಳಿದ್ರು ನಮ್ಮ ಅದನ್ನ ಗಮನಿಸಿ ಒಳ್ಳೆ ಒಳ್ಳೆ ಪಾಯಿಂಟ್ ಅದು. ಬ್ಯಾಂಕ್ ಇವತ್ತು ತುಮಕೂರು ಬ್ಯಾಂಕ್ ಇರುತ್ತೆ ಎಲ್ಲಾ ಕಡೆ ಸರ್, ಎಲ್ಲಾ ಕಡೆ ಬಂದು ಪ್ರಭಾವ ಹೀನ ಆಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಅನುಭವಕ್ಕೆ ತೆಗೆದುಕೊಳ್ಬೇಕು. ಬ್ಯಾಂಕ್ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಏನ್ ಕನ್ನಡಿಗರಿದ್ದಾರೆ ಅವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ನಮ್ಮಂತವರೆಲ್ಲ ಕಮ್ಯುನಿಕೇಶನ್ ಆನ್ಲೈನ್ ಕಾಲ್ಸ್ ಯಾವ್ದಾದ್ರು ಬಂದ್ರೆ ಖಂಡಿತ ಮಾರ್ಕೆಟಿಂಗ್ ಕಾಲ್ ಬಂದ್ರೆ ಕೂಡ ನಿಮ್ಗೆ ಕನ್ನಡದಲ್ಲಿ ಯಾರು ಸಿಗೋದಿಲ್ಲ. ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಆಯ್ಕೆ ಕೇಳ್ತಾರೆ. ಇಂಗ್ಲಾನಿಟ್ನಲ್ಲಿ ನಾವು ಸಮೃದ್ಧ ಪರಿಸ್ಥಿತಿನಲ್ಲಿ ಇದೀವಿ, ಅದು ಬದಲಾವಣೆ ಆಗಬೇಕು. ಬದಲಾವಣೆ ಸಾಹಿತ್ಯ ಪರಿಷತ್ತಿನ ಗಮನಿಸೋದಿಲ್ಲ ಸರ್. ಸಾಹಿತ್ಯ ಪರಿಷತ್ ಹೇಳ್ಬೋದಕ್ಕೆ ಈಗ ನಾವೊಂದು ಕವಿಗೋಷ್ಠಿ ಮಾಡ್ತೀವಿ ಅನ್ನಿ, ಚಕ್ರಗೋಷ್ಠಿ ಮಾಡ್ತೀವಿ ಅನ್ನಿ, ಇನ್ನೊಂದು ಯಾವ್ದೋ ಉಪಚಾರಗೋಷ್ಠಿ ಮಾಡ್ತೀವಿ, ಅವಾಗ ಮುಕ್ತವಾಗಿ ಮಾತಾಡೋ ಹೋಗ್ಬೇಕು. ಅದು ಬೆಳಿಗ್ಗೆ ಜನರಿಗೆ ಪ್ರಚಾರ ಹೋಗ್ಬೇಕು. ಅವಾಗೂ ಸರ್ಕಾರ ತಾಕತ್ ಮಾಡುತ್ತೆ. ಖಂಡಿತ ನಾನು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನೀವು ಯಾರಾದ್ರೂ ಬರಲಿ, 4-6 ಜನರಲ್ಲಿ ಯಾರಾದ್ರೂ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಅದು ಅವರವರ ಒಂದು ವಿವೇಚನೆಗೆ ಮತ್ತು ಮುಂದೆ ಇರುವಂತಹ ಕಾರ್ಯತಂತ್ರಗಳಿಗೆ ಬಿಟ್ಟಂತ ವಿಚಾರ. ಬಟ್ ಈ ವಿಚಾರಗಳನ್ನ ದಯಮಾಡಿ ಈ ಗಮನಕ್ಕೆ ತೆಗೆದುಕೊಂಡು ಮುಂದಿನ ಹಂತಗಳಲ್ಲಿ ವಿದ್ಯಾರ್ಥಿಗಳ ಏನಿದೆ ಅವರಿಗೆ ಬಹುಶಃ ಈ ಒಂದು ಕನ್ನಡದ ವಿಚಾರಧಾರೆಗಳನ್ನ ಅವರಿಗೆ ಮನಮುಟ್ಟು ಹಾಗೆ ಮಾಡುವಂತ ಕೆಲವು ಸಿದ್ಧಿಯಾಗುವ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಒಂದು ಒಳ್ಳೆ ವಿಷಯ ವಿದ್ಯಾರ್ಥಿಗಳು ಅಂತಲ್ಲ, ವಿದ್ಯಾರ್ಥಿಗಳು ಸಾಗುವ ದಾರಿ ಯಾವುದು ಅನ್ನೋದನ್ನ ಪತ್ತೆ ಮಾಡಬೇಕು. ಖಂಡಿತ ಇವತ್ತು ಹುಡುಗನ ಹೆಚ್ಚಿಗೆ ಸಿಗ್ತಾ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಕಂಡ್ರಿಲ್ಲ, ಮನೆಯಲ್ಲಿ ಕಂಡ್ರಿಲ್ಲ, ಪಬ್ಲಿಕ್ ಕಂಡ್ರಿಲ್ಲ, ಇವ್ ನಡೀತಕ್ಕಂತ ನೋಡ್ಬಿಟ್ರೆ ಮುಂದಿನ ಪರಂಪರೆ ಕಳವಳಕ್ಕೋಸ್ಕರನೇ ನಾನು ಪ್ರಶ್ನೆ ಕಂಡಿದ್ದ. ಪ್ರಯೋಗಶಾಲೆಗಳ ಸ್ಥಿತಿ ಸುಧಾರಣೆ ಆಗಿದೆ, ಗಮನಿಸಿರ್ಬೋದು. ಅಡ್ಮಿಷನ್ ವಿಚಾರಕ್ಕೂ ಸಂಬಂಧಪಟ್ಟರೆ ಒಟ್ಟಲ್ಲಿ ಕನ್ನಡವನ್ನ ಶಾಲೆ ಉಳಿಸ್ತಕ್ಕಂಥದ್ದು ಅಟ್ಲೀಸ್ಟ್ ಅದ್ರ ಆ ಮುಖಾಂತರವರು ಆಗಿದೆ. ಖಂಡಿತ ಖಂಡಿತ. ಯಾಕಂದ್ರೆ ಕಳೆದ ವಾರ ಅಷ್ಟೇ ಶಿಕ್ಷಣ ಮಂತ್ರಿಗಳು ಕೂಡ ನಮ್ಮ ಆಫೀಸಿಗೆ ಬಂದಿರೋ ನಿಮ್ಮಲ್ಲಿ ಮಾತು ಮಂತ್ರ ಕಾರ್ಯಕ್ರಮ ಬಂದಿಲ್ಲ, ಅವರು ಕೂಡ ಅದೇ ಕಳವಳವನ್ನು ವ್ಯಕ್ತಪಡಿಸಿದ್ರು. ಮುಂದಿನ ಹಂತಗಳಲ್ಲಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ನಾನದು ಕೂಡ ಭಾವಿಸ್ತೀನಿ. ಥ್ಯಾಂಕ್ ಯು. 4 ಜನ ಅಭ್ಯರ್ಥಿ ಆಕಾಂಕ್ಷಿಗಳು, ಅತ್ಯಂತ ಅಭ್ಯರ್ಥಿ ಆಕಾಂಕ್ಷಿಗಳು, ಒಳ್ಳೇದಾಗಿ 4 ಜನದಲ್ಲಿ ಅಥವಾ 6 ಜನದಲ್ಲಿ ಯಾರೇ ಬಂದರೂ ಕೂಡ ಕನ್ನಡ ಕಟ್ಟುವಂತ ಕೆಲಸ ಆಗಬೇಕಾಗಿರೋದು ಪ್ರಮುಖ ಗುರಿ. ಸೊ ನಿಮ್ಮೆಲ್ಲ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಕೂಡ ಆಶಿಸ್ತೇನೆ. ಒಳ್ಳೆದಾಗಲಿ, ಚುನಾವಣೆಯಲ್ಲಿ ಒಳ್ಳೆ ಮತಗಳು ಸಿಗಲಿ. ಯಾರು ಸಿಕ್ಕಿದ್ರು ಕೂಡ ಆಗಲು ಕನ್ನಡ ಕಟ್ಟುವಂತ ಕೆಲಸ, ಪರಿಷತ್ತನ್ನ ಕಟ್ಟುವಂತ ಕೆಲಸ ನಡೀಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸಂಬಂಧಪಟ್ಟ ವ್ಯಕ್ತಿಯು ಎಷ್ಟು ಬೇಕೋ ಅವರ ಬಗ್ಗೆ ಮಾತಾಡ್ಕೊಂಡು ಒಳ್ಳೆ ವೀಕ್ಷಕರೇ, ಕನ್ನಡ ಸಾಹಿತ್ಯ ಪರಿಷತ್ತು ಕಾಳಗ ಹೊಸ್ತಿಲಲ್ಲಿದೆಯಾ? ಯಾಕಂದ್ರೆ ಈ ಕಾಳಗ ಯಾಕೆ ಅಂತಂದ್ರೆ ಅದು ಯಾರಾದ್ರೂ ಅಧ್ಯಕ್ಷರಾಗ್ಲಿ, ಯಾರಾದ್ರೂ ಅದನ್ನು ಮುನ್ನಡೆಸಲಿ, ಅದರ ಒಂದು ಅವಧಿ ಅಂತ ಇರುತ್ತೆ. ಆ ಅವಧಿಯಲ್ಲಿ ತಾನು ಏನು ಮಾಡ್ತೀನಿ ಅದು ತನ್ನ ಮೇಲೆ ನಿಂತಿರುವಂತಹ ಒಂದು ಯೋಜನೆಗಳು. ಸೊ ಹಾಗಿದ್ಮೇಲೆ ಆ ಕಟ್ಟಾಳು ಯಾರಾದ್ರೂ ಆಗಿರ್ಲಿ, ಅವ್ರಿಗೆಲ್ಲರೂ ಎಲ್ಲರೂ ಸಹಕಾರ ಕೊಡಬೇಕಾಗುತ್ತೆ. ಸೊ ವೇದಿಕೆಯಲ್ಲಿ ಇದ್ದಂಥವ್ರು ಎಲ್ಲರೂ ಮತ್ತು ಬೇರೆ ಬೇರೆ ಯಾರು ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಸೊ ಏನು ಕೆಲಸ ಆಗಬೇಕಾಗಿದೆ, ಎಲ್ರಿಗೂ ಆಗ್ಬೇಕಾಗಿರೋದು ಕನ್ನಡದ ಕೆಲಸ. ಸೊ ಹಾಗಾಗಿ ಆ ಸಾಹಿತ್ಯ ಪರಿಷತ್ತಿಗೆ ಸೊ ಒಬ್ಬ ಒಳ್ಳೆಯ ಅಭ್ಯರ್ಥಿಯ ಆಯ್ಕೆ ಆಗಲಿ, ಎಲ್ಲರೂ ಕೂಡ ಸಮರ್ಥರಿದ್ದಾರೆ.
ಸೊ ಆ ಸಮರ್ಥರಲ್ಲಿ ಯಾರು ಆಯ್ಕೆ ಮಾಡ್ಕೊಳ್ತಾರೆ, ಯಾರು ಆಯ್ಕೆ ಮಾಡುತ್ತಾರೆ ಅನ್ನೋದ್ರ ಮೇಲೆ ನಿಂತಿರುವಂತದ್ದು. ಎಲ್ರಿಗೂ ಒಂದು ಒಳಿತನ್ನ ಬಯಸ್ತಾ ಈ ಒಂದು ವಿಶೇಷ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.